ಕೃತಜ್ಞತಾರ್ಪಣೆಗೆ ಮುಂಚೆ ನಾಳೆಯ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆ ಅಂದರೆ ಶನಿವಾರ ಸಂಜೆ 5:30 ಇದೇ ಸಭಾಂಗಣದಲ್ಲಿ ಅಭಿಜ್ಞಾನ ಸಂಸ್ಥೆಯ ವತಿಯಿಂದ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾವ್ ಅವರ ಸ್ಮರಣೆಯಲ್ಲಿ ವಿಶೇಷ ಕಾರ್ಯಕ್ರಮ ಇರುತ್ತೆ. ಎಸ್ ಕೆ ರಾಮಚಂದ್ರರಾಯರು ಬರೆದ ಗಣಪತಿಯ ಕಲ್ಪನೆ, ವಾಲ್ಮೀಕಿ ಪ್ರತಿಭೆ, ಶ್ರೀಕೃಷ್ಣನ ವ್ಯಕ್ತಿತ್ವ, ಗೀತು ಗೋವಿಂದ, ಈ 4 ಕೃತಿಗಳ ಲೋಕಾರ್ಪಣೆ ಆಗೋದಿದೆ. ಈ ಸ್ಮರಣಾಂಜಲಿ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಕೃತಿಗಳ ಲೋಕಾರ್ಪಣೆಯನ್ನು ಹಿರಿಯರಾದ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮ ಅವರು ನೆರವೇರಿಸ್ತಾರೆ. ಜೊತೆಗೆ ಆನಂದ ಕುಮಾರಸ್ವಾಮಿ ವಿಚಾರಧಾರೆ ಕುರಿತು ವಿಚಾರಗೋಷ್ಠಿ ನಡೆಯೋದಿದೆ. ಆ ವಿಚಾರಗೋಷ್ಠಿಯಲ್ಲಿ ಡಾಕ್ಟರ್ ಮಹೇಶ್ ಅಡಕೋಳಿ, ಡಾಕ್ಟರ್ ಜಿ ಬಿ ಹರೀಶ, ಶ್ರೀ ಬಿ ಎಸ್ ಸೂರ್ಯಪ್ರಕಾಶ್, ಶ್ರೀ ಸೂರ್ಯಪ್ರಕಾಶ್ ಪಂಡಿತ್ ಇವರು ಮಾತನಾಡೋರಿದ್ದಾರೆ. ಕಾರ್ಯಕ್ರಮ ಇದೇ ಸಭಾಂಗಣದಲ್ಲಿ ನಾಳೆ ಸಂಜೆ 5:30. ಈ 4 ದಿವಸಗಳ ಉಪನ್ಯಾಸ ಮಾಲೆಯನ್ನು ಮಿತ್ರರಾದ ಶ್ರೀ ಸುಧೀರ್ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಅವರ ಪರಿವಾರಕ್ಕೆ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತೇನೆ. ಅತ್ಯಂತ ಸ್ವಾರಸ್ಯಪೂರ್ಣ ಸಾಹಿತ್ಯೋತ್ಸವವನ್ನು ಶತಾವಧಾನಿ ಡಾಕ್ಟರ್ ಗಣೇಶ್ ನಡೆಸಿಕೊಟ್ಟಿದ್ದಾರೆ. ದಿಂಗ್ನಾಗನ ಕುಂದಮಾಲ, ಕ್ಷೇಮೀಶ್ವರನ ನೈಷಧಾನಂದ, ಬೋಧಾಯನನ ಭಗವದಜ್ಜಿಕೀಯ, ಈ ಅಪೂರ್ವ ನಾಟಕಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕೆಲವು ಬಾಣಗಳ ಪರಿಚಯ ಮಾಡಿಕೊಡುವವರಿದ್ದಾರೆ. ಸೀತೆಯನ್ನು ವನವಾಸಕ್ಕೆ ಕಳಿಸುವ ಪ್ರಸಂಗ ಕುಂದಮಾಲಾದಲ್ಲಿ ಎಷ್ಟು ಸಂವೇದನಾಪೂರ್ಣವಾಗಿ ಅವಿಸ್ಮರಣೀಯವಾಗಿ ನಿರೂಪಿತವಾಗಿದೆ ಅಂತ ನೋಡಿದವು. ಕೆಲವು ಸಾರವತ್ತಾದ ತತ್ವಗಳ ಪ್ರತಿನಿಧಿಗಳಾಗಿಯೇ ಪಾತ್ರಗಳು ಕ್ಷೇಮೀಶ್ವರನ ನಾಟಕದಲ್ಲಿ ಸಂಯೋಜಿತವಾಗಿರೋದು ನಮ್ಮ ಗಮನ ಸೆಳೆಯುತ್ತೆ. ಇನ್ನು ಘಟನೆಗಳ ವೈಚಿತ್ರ್ಯದ ಮೂಲಕವೇ ಉನ್ನತ ಮಟ್ಟದ ಹಾಸ್ಯವನ್ನು ಹೊಮ್ಮಿಸಿರುವ ಭಗವದಜ್ಜಿಕೀಯ ಅದು ಹೇಗೆ ಹೆಜ್ಜೆ ಹೆಜ್ಜೆಗೂ ಕುತೂಹಲ ನಿರ್ಮಿಸುತ್ತೆ ಅನ್ನೋದನ್ನು ನೋಡಿದೆವು. ಇವಲ್ಲದೆ ನಿನ್ನೆ ಮಹೇಂದ್ರ ವಿಕ್ರಮವರ್ಮನ ಮತ್ತವಿಲಾಸ ಪ್ರಹಸನ, ವತ್ಸರಾಜನ ಹಾಸ್ಯ ಚೂಡಾಮಣಿ, ಯದ್ವಾ ತದ್ವಾ ಭವಿಷ್ಯತಿ ಸಂದೇಶದ ಶಂಕರನ ಲಟಕ ಮೇಲಕ, ಯದುನಂದನನ ನಾಟವಾಟ ಪ್ರಹಸನ, ಜಗದೀಶ್ವರನ ಹಾಸ್ಯಾರ್ಣವ, ಮಹೇಶ್ವರನ ಧೂರ್ತ ವಿಡಂಬನ, ಹರಿಜೀವನ ಮಿಶ್ರನ ಪಲಾಂಡು ಮಂಡನ ಪ್ರದರ್ಶನ, ಈ ಹಾಸ್ಯಭರಿತ ನಾಟಕಗಳ ಕೆಲವು ಝಲಕಗಳನ್ನು ಈ ಟೀಸರ್ ಟ್ರೈಲರ್ ಅಂತಾರಲ್ಲ ಆ ರೀತಿಯಲ್ಲಿ ಗಣೇಶ್ ಅವರು ಪ್ರಸ್ತಾಪ ಮಾಡಿದರು. ಸಮಾಜದ ಎಲ್ಲ ವರ್ಗಗಳನ್ನೂ ಸ್ಪರ್ಶಿಸುವ ಎಷ್ಟೊಂದು ವಿಪುಲವಾದ ಸಾಹಿತ್ಯ ಸಂಸ್ಕೃತದಲ್ಲಿ ಇದೆ ಅನ್ನೋದು ಆಶ್ಚರ್ಯ ತರುತ್ತದೆ. ಢೋಂಗಿ ವೈದ್ಯರಿಂದ ಹಿಡಿದು ಕಪಟ ಸನ್ಯಾಸಿಗಳವರೆಗೆ ಎಲ್ಲರ ವರ್ಣನೆಯನ್ನು ನೋಡಿದವು. ಈ ಬುದ್ಧನೇ ಚೋರ ಅಂತ ವ್ಯಂಗ್ಯವಾಡಿರುವ ಹಾಸ್ಯ ಚೂಡಾಮಣಿ ಇವತ್ತು ಪ್ರಕಟಗೊಂಡಿದ್ದರೆ ಬಹುಶಃ ಪ್ರೊಟೆಸ್ಟ್ ಮೀಟಿಂಗ್ಸ್ ಆಗ್ತಾ ಇತ್ತೋ ಏನೋ ಅಂತಹದ್ದನ್ನು ಕೂಡ ಈ ನಾಟಕಗಳಲ್ಲಿ ನೋಡಿದವು. ಗಮನಿಸಬೇಕಾದ ಸಂಗತಿ ಅಂದರೆ ಅಂತರಂಗದಲ್ಲಿ ನೈರ್ಮಲ್ಯ, ಆರೋಗ್ಯಕರ ಪ್ರಜ್ಞೆ ಇದ್ದವರು ಮಾತ್ರ ಇಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಬಲ್ಲರು. ಅದಕ್ಕಿಂತ ಹೆಚ್ಚಾಗಿ ಇಡೀ ಸಮಾಜದಲ್ಲಿ ಚೇತರಿಕೆ, ಲವಲವಿಕೆ ಇದ್ದರೆ ತಾನೇ ನಾಟಕಕಾರರು ಇಂಥ ವೈವಿಧ್ಯಮಯವಾದ ಸನ್ನಿವೇಶಗಳನ್ನು ರೂಪಿಸೋದಕ್ಕಾಗೋದು. 1000 ವರ್ಷ ಹಿಂದಿನ ಭಾರತದಲ್ಲಿನ ಸಾಮಾಜಿಕ ಜೀವನ ಬರಡಾಗಿರಲಿಲ್ಲ ಅನ್ನೋದನ್ನು ಈ ನಾಟಕ ಕೃತಿಗಳೆಲ್ಲ ಎತ್ತಿ ತೋರಿಸಿವೆ. ಆ ಪ್ರಪಂಚದ ಒಂದು ಸೀಳು ನೋಟವನ್ನು ಶತಾವಧಾನಿ ಡಾಕ್ಟರ್ ಗಣೇಶ್ ನಮಗೆ ನೀಡಿದ್ದಾರೆ. ಇಂಥ ಇನ್ನೂ 16 ಕೃತಿಗಳ ಪರಿಚಯ ಮಾಡಿಕೊಳ್ಳೋ ಅವಕಾಶ ಮುಂದೆ ಒದಗಲಿ ಅಂತ ಹಾರೈಸ್ತಾ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಈ ಹೊತ್ತು ಒಂದು ಅಪೂರ್ವವಾದ ಕೃತಿ, ಶೂದ್ರಕ ಮಹಾಕವಿಯ ಪದ್ಮ ಪ್ರಾಭೃತಕ ಅನ್ನುವ ಬಾಣ, ಅದನ್ನು ಕುರಿತು ಪರಿಚಯ ಮಾಡಿಕೊಡಬೇಕು ಅಂತ ಮೊದಲೇ ಅಂದುಕೊಂಡಿದ್ದೆ. ಬಾಣ ದಶರೂಪಕಗಳಲ್ಲಿ ಬರತಕ್ಕಂಥ ಒಂದು ವಿಶಿಷ್ಟವಾದ ರೂಪಕ. ಭಣ ಧಾತುವಿನಿಂದ ಬಾಣ, ಭಣ ಅಂದರೆ ಮಾತಾಡೋದು ಅಂತ, ಭಣತಿ ಅಂದರೆ ಮಾತಾಡ್ತಾನೆ ಅಂತ.
ಮಾತು ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ಬರುವುದು ಒಂದೇ ಪಾತ್ರ, ಆ ಪಾತ್ರವೇ ಮಿಕ್ಕ ಎಲ್ಲ ಪಾತ್ರಗಳ ಮಾತುಕತೆಯನ್ನು ಹೇಳುತ್ತೆ. ಅಂದರೆ ಆಕಾಶ ಭಾಷಿತ ಅಂತ ಒಂದು ಟೆಕ್ನಿಕ್ ಇದೆ ಸಂಸ್ಕೃತ ನಾಟ್ಯಶಾಸ್ತ್ರದಲ್ಲಿ, ಸಂಸ್ಕೃತ ರಂಗದಲ್ಲಿ ಬರುತ್ತೆ. ಆಕಾಶ ಭಾಷಿತ ಅಂದರೆ ಆಕಾಶ ಸ್ಪೇಸ್, ಅಲ್ಲಿಂದ ಯಾರೋ ಹೇಳಿದ್ದನ್ನ ಹಂಸ ಪಕ್ಷ ಅನ್ನುವಂತ ಹಸ್ತ ಮಾಡಿ, ಓಹೋ ಈಗ ನೀನು ಹೇಳ್ತಾ ಇರೋದು ಅಂತ ಅವನ ಮಾತನ್ನೆಲ್ಲ ಹೇಳಿಬಿಟ್ಟಿದ್ದನು, ಮತ್ತೆ ನಾನು ಈಗ ನೋಡು ಹೇಳ್ತೀನಿ ನಿನಗೆ ಅಂತ ಶುರು ಮಾಡಿಕೊಂಡು ಹೇಳುವುದು. ಈ ಥರ ಯಾತಕ್ಕೆ ಅಂತಂದರೆ ಅದು ಬಹಳ ದೊಡ್ಡ ಮಿಮಿಕ್ರಿ ಟೆಕ್ನಿಕ್ ಇರಬೇಕು, ಧ್ವನ್ಯನುಕರಣ ಕೌಶಲ ಇರಬೇಕು. ಓಹೋ ನೀನು ಹೀಗೆ ಹೇಳ್ತಿದ್ದೀಯಾ ಅಂತಂದು ಅವನ ಧ್ವನಿಯಲ್ಲೇನೆ ಅವನ ಜಾಡಿನಲ್ಲೇ ಹೇಳುವಂತೆ, ಹೆಣ್ಣು ಹೇಳುವಾಗ ಹೆಣ್ಣಿನ ಧ್ವನಿಯಲ್ಲಿ, ಗಂಡಿನದು ಗಂಡಿನಲ್ಲಿ, ಮುದುಕನದು ಮುದುಕನಂತೆ, ಆ ರೀತಿಯೆಲ್ಲ ಮಾಡಬೇಕು. ಮತ್ತೆ ಬೇರೆ ಬೇರೆ ಜನಗಳ ಬೇರೆ ಬೇರೆ ರೀತಿಯಾದ ಭಾಷೆ ಬರುತ್ತಲ್ಲ, ಅದು ಕೆಲವರದು ವ್ಯಾಕರಣ ಶುದ್ಧವಾದ ಭಾಷೆ, ಇನ್ನು ಕೆಲವರದು ಕಾಡು ಭಾಷೆ, ಮತ್ತೆ ಕೆಲವರದು ಗೊಗ್ಗರ ಧ್ವನಿ, ಇನ್ನು ಕೆಲವರದು ಉಗ್ಗು ಧ್ವನಿ, ಮತ್ತೆ ಕೆಲವರದು ಕೀಚಲ ಧ್ವನಿ, ಕೀಚಲ ಕಂಠ, ಕೂರಸಿಯಂಥ ಕಂಠ, ಹೀಗೆ ಬಗೆಬಗೆಯಾದಂಥ ಕಂಠಗಳಿರ್ತವೆ. ಅವುಗಳನ್ನೆಲ್ಲ ತೋರಿಸ್ತಕ್ಕಂಥದ್ದು ಅದು ಒಂದು ವಿಶೇಷವಾದಂಥ ಚಟುವಟಿಕೆ. ಜೊತೆಗೆ ರಂಗ ಇಡೀ ನೃತ್ಯ ಮಾಡಿಕೊಂಡು ಮಾಡ್ತಾನೆ ಅವನು. ಅಂದರೆ ಬಾಣದಲ್ಲಿ ಈ ಲಾಸ್ಯಾಂಗಗಳು ಅಂತ ನಾಟ್ಯಶಾಸ್ತ್ರ ಹೇಳುತ್ತೆ, 10 ಅಥವಾ 11 ಲಾಸ್ಯಾಂಗಗಳು ಬರ್ತವೆ, ಪುಷ್ಪಗಂಡಿಕ, ಸ್ಥಿತಪಾಠ್ಯ ಇತ್ಯಾದಿಯಾಗಿ ಅವುಗಳನ್ನೆಲ್ಲ ಮಾಡಬೇಕು ಅಂತ ಬರುತ್ತೆ. ಅಂದರೆ ನಿಂತು ಮಾಡತಕ್ಕಂಥದ್ದು ಕೆಲವು, ಕೂತು ಮಾಡತಕ್ಕಂಥದ್ದು ಕೆಲವು, ಅಭಿನಯ ಬಗೆ ಬಗೆಯಾಗಿರುತ್ತೆ. ಅದನ್ನೆಲ್ಲ ಮಾಡಬೇಕು ಅಂದರೆ ಅಸಾಧಾರಣವಾದಂಥ ಒಂದು ತಂತ್ರ ಕೌಶಲ ಇರಬೇಕು. ಅದನ್ನೆಲ್ಲ ಉಳಿಸಿಕೊಂಡಂಥ ನಟ ಇದನ್ನು ಮಾಡೋದಕ್ಕೆ ಸಮರ್ಥ. ಬಾಣಗಳನ್ನು ಮಾಡೋದಕ್ಕೆ ಪರಿಪೂರ್ಣವಾದಂಥ ನಟನ ಕೌಶಲ, ವಾಚಿಕದ ಪೂರ್ಣವಾದ ಸ್ವಾಮ್ಯ ಇರುವಂಥವನು ಆಗಬೇಕು ಅಂತ. ಅದೆಲ್ಲ ದೃಷ್ಟಿಯಿಂದ ಬಾಣ ವಿಶೇಷವಾಗಿ ಆಕರ್ಷಕ. ಮತ್ತೆ ಬಾಣಕ್ಕೆ ಮುಖ್ಯವಾಗಿ ಆರಿಸಿಕೊಳ್ತಕ್ಕಂಥ ವಸ್ತುವೆಲ್ಲ ಈ ಗ್ರಾಮ್ಯ ಶೃಂಗಾರ ಅಂತೀವಲ್ಲ, ಆ ರೀತಿಯಾಗಿ ಸಂಬಂಧಪಟ್ಟದ್ದು. ಘನವಾದ ಉದಾತ್ತ ಗಂಭೀರವಾದ ಶೃಂಗಾರ ಅಲ್ಲ, ವೇಶ್ಯಾವಾಟಿಕೆಯ ಶೃಂಗಾರ. ಇಂಥದ್ದನ್ನ ಕುರಿತು ಹೇಳುವುದೇ ಅಂತಂದರೆ ಅದಕ್ಕೆ ಕಾರಣ ಇದೆ. ಏನಂದರೆ ಸಂಸ್ಕೃತ ಸಾಹಿತ್ಯವನ್ನು ಮಡಿ 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 ಅಂತ ಹೇಳಿಬಿಟ್ಟು ಮೂಲೆ ಗುಂಪು ಮಾಡ್ತಾರೆ, ಅದು ಯಾವ ವರ್ಗವನ್ನೂ ಕಡೆಗಣಿಸಿರಲಿಲ್ಲ, ಎಲ್ಲವನ್ನೂ ತೋರಿಸುತ್ತೆ, ಎಲ್ಲದರ ಗುಣದೋಷ ವಿಮರ್ಶೆಯನ್ನು ಮಾಡುತ್ತೆ, ಮತ್ತು ಹಾಗೆ ಮಾಡುವಾಗ ಒಂದು ಒಳ್ಳೆಯ ಹಾಸ್ಯವನ್ನು ಇಟ್ಕೊಳ್ಳುತ್ತೆ. ಇಲ್ಲಿ ಶೃಂಗಾರ ಅಂತ ಬಂದರೂ ವಿಶೇಷವಾಗಿ ಚತುರ್ಭಾಣಿ ಅಂತ 4 ಪ್ರಾಚೀನ ಬಾಣಗಳಲ್ಲಿ ಬಹಳ ಘನವಾದ ಗಂಭೀರವಾದ ಸೊಗಸಾದ ಶೃಂಗಾರ ಇದೆ. ಆದರೆ ಆಮೇಲೆ ಬಂದದ್ದು ಎಷ್ಟೆಷ್ಟೋ ಬಾಣಗಳು ಬಂದವು, ರಸಸದನ ಬಾಣ, ಅಯ್ಯಾಳ್ ಬಾಣ, ಅಮ್ಮ ಬಾಣ ಅಂತೆಲ್ಲ ಬೇಕಾದಷ್ಟು ಬಂದವು. ಆದರೆ ನಮಗೆ ಈಗ ಸಿಗತಕ್ಕಂಥ ಹತ್ತಿರ ಒಂದು 80 ಬಾಣಗಳ ಪೈಕಿ 5 ಬಾಣಗಳು ತುಂಬ ಉತ್ಕೃಷ್ಟವಾದವು. ಆ 5ರಲ್ಲಿ 4 ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲಿ ಬಂದದ್ದು. ಅಂದರೆ ಗುಪ್ತರ ಸ್ವರ್ಣಯುಗ ಅಂತ ನಾವೇನು ಹೇಳ್ತೀವಿ, ಕ್ರಿಸ್ತಪೂರ್ವ 4 ರಿಂದ 6ನೇ ಶತಮಾನದ ಆ ಅವಧಿಯಲ್ಲಿ ಬಂದಂಥದ್ದು. ಆ ಒಂದು 200 ವರ್ಷದ ಅವಧಿಯಲ್ಲಿ ವರರುಚಿ, ಈಶ್ವರದತ್ತ, ಶಾಮಿಲಕ, ಶೂದ್ರಕ ಇವರು ಬರೆದರು ಬಾಣಗಳನ್ನು. ವರರುಚಿ ಈಶ್ವರದತ್ತ ಶಾಮಿಲಕ ಶೂದ್ರಕಶ್ಚ ಚತ್ವಾರಃ ಏತೇ ಬಾಣಾನ್ ಭವಣು ಕಾಶಕ್ತಿ ಕಾಳಿದಾಸಸ್ಯ ಅಂತಲೇ ಒಂದು ಮಾತುಂಟು. ವರರುಚಿ ಈಶ್ವರದತ್ತ ಶೂದ್ರಕ ಶಾಮಿಲಕ ಈ 4 ನಿಜವಾಗಿ ಕವಿಗಳು, ಬಾಣ ಬರೆದವರು. ಇವರ ಶಕ್ತಿ ಮುಂದೆ ಕಾಳಿದಾಸಂದು ಯಾವ ಮೂಲೆಗೆ ಅನ್ನುವ ಮಾತ್ರಕ್ಕೆ ಇವರ ಒಂದು ನಾಟಕ ಕೌಶಲ ದೊಡ್ಡದು ಅಂತ ಕೊಂಡಾಡಿದೆ ಪರಂಪರೆ. ಶೂದ್ರಕನ ಪದ್ಮ ಪ್ರಾಭೃತಕ, ಶಾಮಿಲಕನ ಪಾದ ತಾಡಿತಕ, ಈಶ್ವರದತ್ತನ ಧೂರ್ತ ವಿಟ ಸಂವಾದ, ಹಾಗೆ ವರರುಚಿ ಇದು ನಾವು ಕಾಣತಕ್ಕಂಥದ್ದು. ಮತ್ತೊಂದು ಬಹಳ ಅಪೂರ್ವವಾದಂಥ ಸ್ವಾರಸ್ಯಗಳನ್ನೆಲ್ಲ ಉಳಿಸಿಕೊಂಡಂಥ ಇನ್ನೊಂದು ನಾಟಕ ಇದೆ, ಅದು ಅಭಿಸಾರಿಕ ವಂಚಿತಕ ಅಂತಕ್ಕಂಥದ್ದು. ಹೀಗೆ ಇಷ್ಟು ಬಾಣಗಳು 4 ಚತುರ್ಬಾಣಿ ಅಂತ ಪ್ರಸಿದ್ಧವಾದವು. ಈ ಕೃತಿಗಳನ್ನು ಕೂಡ ಹೊರಕ್ಕೆ ತಂದದ್ದು ಮಹಾಮಹೋಪಾಧ್ಯಾಯ ಮಾನವಲ್ಲಿ ರಾಮಕೃಷ್ಣ ಕವಿಗಳೇ. ಅವರಿಲ್ಲದೇ ಇದ್ರೆ ನಮಗೆ ನಾಟ್ಯಶಾಸ್ತ್ರ ಸಿಗ್ತಿರಲಿಲ್ಲ, ಅಭಿನವ ಭಾರತಿ ಸಿಗ್ತಾ ಇರಲಿಲ್ಲ, ಕುಂದಮಾಲಾ ಸಿಗ್ತಾ ಇರಲಿಲ್ಲ, ಚತುರ್ಬಾಣಿ ಸಿಗ್ತಾ ಇರಲಿಲ್ಲ, ಕರ್ನಾಟಕದ ಕವಯಿತ್ರಿಯಾದಂತಹ ವಿಜ್ಜಿಕೆಯ ಸಂಸ್ಕೃತ ನಾಟಕ ಕೌಮುದಿ ಮಹೋತ್ಸವ ಸಿಗ್ತಾ ಇರಲಿಲ್ಲ, ಈ ಥರದ್ದು ಬೇಕಾದಷ್ಟು ಸಿಗ್ತಾ ಇರಲಿಲ್ಲ. ಅದನ್ನೆಲ್ಲ ಮಾಡಿದಂಥ ಮಹಾಮನೀಷಿ ಅವರು, ಅವ್ರನ್ನ ನೆನೆಯಬೇಕು ನಾವು. ಮತ್ತೆ 5ನೆಯ ಬಾಣ ವತ್ಸರಾಜ ಅಂತ, ಅವನು ಸುಮಾರು 13ನೇ ಶತಮಾನದ ಆಸುಪಾಸಿನಲ್ಲಿ ಇದ್ದಂಥವನು. ಅವನು 6 ನಾಟಕಗಳು ಬರೆದ, ಅದರೊಳಗೆ ಒಂದು ಕರ್ಪೂರ ಚರಿತ ಬಾಣ ಅಂತ. ಇವು 5ನ್ನ ನಿಜವಾಗಲೂ ಪಂಚ ಬಾಣ
ಹೇಗೆ ಪ್ರಸಿದ್ಧನೋ ಹಾಗೆ ಪಂಚಬಾಣ ಆ ರೀತಿ ಪ್ರಸಿದ್ಧವಾದದ್ದು. ಅದಾದ ಮೇಲೆ ತಮಗೆಲ್ಲ ಆಶ್ಚರ್ಯವಾಗಬಹುದು, ಸಂತೋಷವೂ ಆಗಬಹುದು. ಅತ್ಯುತ್ಕೃಷ್ಟವಾದ ಬಾಣ ಅಂತಂದರೆ 21ನೇ ಶತಮಾನದಲ್ಲಿ ನನ್ನ ಸ್ನೇಹಿತ ಡಾಕ್ಟರ್ ಆರ್ ಶಂಕರ್ ಬರೆದಂತಹ ನಿಪುಣ ಪ್ರಾಗುಣಕಂ ಅನ್ನುವ ಬಾಣ. ಈ ಚತುರ್ಬಾಣಿಯ ಮಟ್ಟಕ್ಕೆ ಬರತಕ್ಕಂಥದ್ದು, ಕೆಲವು ಕಡೆ ಅದನ್ನು ಮೀರಿಸುವಂಥ ಕಾವ್ಯ ಕೌಶಲ, ರಚನಾ ಸೌಂದರ್ಯ ಹೊಂದಿರತಕ್ಕಂಥದ್ದು. ಯಾವಾಗಲಾದರೂ ಸಂದರ್ಭ ಬಂದರೆ ನಮ್ಮ ಡಾಕ್ಟರ್ ಶಂಕರ್ ಬರೆದ ಸಂಸ್ಕೃತ ಕಾವ್ಯಗಳ ಪರಿಚಯವನ್ನೇ ಮಾಡಿಸಿಕೊಡಬೇಕಾಗಿದೆ, ಅಷ್ಟು ಉತ್ಕೃಷ್ಟವಾದಂಥ ಕವಿತೆ ಆತನದು. ಇರಲಿ, ಈಗ ನಾವು ಬಾಣಗಳ ಒಂದೆರಡು ವಿವರಕ್ಕೆ ಬರೋಣ. ಅದು ಮಾನೋಲಾಗ್ ಅಂದರೆ ಏಕ ವ್ಯಕ್ತಿ ಮಾಡತಕ್ಕಂಥದ್ದು ಅಂತ ಹೇಳಿದೆ. ಅದು ನಡೆಯುವುದೆಲ್ಲ ಹೆಚ್ಚಾಗಿ ವೇಶ್ಯಾವಾಟಿಕೆಯಲ್ಲಿ. ಹಿಂದೆ ಎಲ್ಲ ವೇಶ್ಯಾವಾಟಿಕೆ ಅಂದರೆ ಈ ಥರದ ಅಗ್ಗ ಅಲ್ಲ, ಒಂದು ಸಾಮಾಜಿಕ ಸಂಸ್ಕೃತಿಯ ಕೇಂದ್ರವೂ ಆಗಿರ್ತಾ ಇತ್ತು. ಗೀತ, ನೃತ್ಯ, ಕಲೆ ಇವುಗಳೆಲ್ಲ ಇರ್ತಾ ಇದ್ವು. ಅವುಗಳಿಗೆ ಮಾತ್ರ ಹೋಗಿ ಬರೋರು ಇದ್ದರು, ಹಾಗಲ್ಲದೆ ಇರತಕ್ಕಂಥವರು ಇದ್ದರು, ಎಲ್ಲ ಸೇರ್ತಾ ಇತ್ತು. ಅದು ಒಂದು ರೀತಿ ಅರ್ಥಕಾಮ ಪ್ರಪಂಚ ಅಂತ ಕರೀಬಹುದು. ಒಂದು ವೇಶ್ಯಾವಾಟಿಕೆಯ ಒಂದು ಎಂಡಲ್ಲಿ, ಒಂದು ತುದಿಯಲ್ಲಿ ಮಣಿಭದ್ರ ಯಕ್ಷನ ದೇವಸ್ಥಾನ, ಮತ್ತೊಂದು ತುದಿಯಲ್ಲಿ ಮನ್ಮಥನ ಯಕ್ಷ ದೇವಸ್ಥಾನ ಇರ್ತಿತ್ತು. ಅಂದರೆ ಮಣಿಭದ್ರ ವರ್ತಕರ ದೇವತೆ, ಯಕ್ಷ ಮಣಿಭದ್ರ ಯಕ್ಷ ವರ್ತಕರಿಗೆಲ್ಲ, ಆ ಪ್ರಯಾಣ ಮಾಡತಕ್ಕಂಥ ಸಾರ್ಥವಾಹರಿಗೆಲ್ಲ ಕೃಪೆ ಮಾಡತಕ್ಕಂಥ ದೇವರು ಅಂತ. ಈಗ ನಮಗೆಲ್ಲ ತುಂಬ ಜನಪ್ರಿಯರಾದಂಥ ದೇವರುಗಳು ಬಹಳ ಮುಖ್ಯ ಆಗಿರ್ತಾರೆ. ರಾಮನಿಗಿಂತ ಹನುಮಂತ ಮುಖ್ಯ ಆಗಿಬಿಡ್ತಾನೆ, ಸರಸ್ವತಿಗಿಂತ ನಮಗೆ ಲಕ್ಷ್ಮಿ, ಮತ್ತೆ ಸೂರ್ಯನಿಗಿಂತ ಶನಿಶ್ಚರ, ಹೀಗೆ ಈ ಶಿವನಿಗಿಂತ ಗಣಪತಿ, ಆಮೇಲಿಂದ ಶಿವ ಮತ್ತು ಮಹಾವಿಷ್ಣುಗಳಿಗಿಂತ ಮುಖ್ಯನಾಗಿ ಅಯ್ಯಪ್ಪ, ಈ ತರಹ ಎಲ್ಲ ಆಧುನಿಕವಾಗಿ ಇವರೆಲ್ಲರಿಗಿಂತಲೂ ಬಹಳ ಮುಖ್ಯವಾಗಿ ಬೇರೆ ಬೇರೆ ಬಾಬಾಗಳು, ಸ್ವಾಮಿಗಳು, ಯೋಗಿಗಳು ಇವರುಗಳೆಲ್ಲ ಮತ್ತೂ ಮುಖ್ಯರಾಗ್ಬಿಡ್ತಾರೆ. ಅಂದರೆ ಇದೆಲ್ಲ ತಪ್ಪು ಅಂತಲ್ಲ, ನಮ್ಮಲ್ಲಿ ಹಾಗೆ ಆಗ್ಬಿಡುತ್ತೆ. ಆ ತರಹ ಅಲ್ಲಿ ತ್ರಿಮೂರ್ತಿಗಳಿಗಿಂತ ಮಿಗಿಲಾಗಿ, ಇಂದ್ರಾದಿಗಳಿಗಿಂತ ಮಿಗಿಲಾಗಿ ಮಣಿಭದ್ರ ಯಕ್ಷ ಮುಖ್ಯನಾಗ್ಬಿಟ್ಟ ಅರ್ಥ ಪ್ರಪಂಚಕ್ಕೆ. ಅದಕ್ಕೆ ಎದುರಿಗೆ ಇರತಕ್ಕಂಥದ್ದು ಕಾಮ ಪ್ರಪಂಚದ ಅಧಿದೇವತೆ ಮನ್ಮಥ, ಮನ್ಮಥನ ಕಾಮದೇವಾಯತನ ಅಂತ ಕರೀತಾರೆ. ಈ ನಡುವಿನಲ್ಲಿ ಒಂದು ಕಡೆ ಪೇಟೆ ಬೀದಿ, ಒಂದು ಕಡೆ ವೇಶ್ಯಾವಾಟಿ, ಹೀಗೆ ಇರ್ತಾ ಇದ್ದಿದ್ದು. ಅಲ್ಲಿ ಓಡಾಡಿಕೊಂಡಿರ್ತಕ್ಕಂಥವ್ರು ಯಾರಿದ್ದಾರೆ, ಅವರುಗಳ ಚಟುವಟಿಕೆ, ಅವರುಗಳ ಜೀವನ, ಅಲ್ಲಿಗೆ ಎಲ್ಲರೂ ಬರೋರು, ಈ ಲೋಕದ ಎಲ್ಲರೂ ಕಾಣಸಿಗೋರು. ಅವ್ರನ್ನ ನೋಡಿಕೊಂಡು ಅವ್ರನ್ನ ಗೇಲಿ ಮಾಡೋದು, ಅವ್ರನ್ನ ಕೆಣಕೋದು, ಈ ರೀತಿಯಲ್ಲಿ ಬಾಣ ಬೆಳೀತಾ ಇರತಕ್ಕಂಥದ್ದು. ನಿಜವಾಗಿ ಸಂಸ್ಕೃತವನ್ನ ಆಡು ನುಡಿಯಲ್ಲ, ಮಾತಾಡ್ತಾ ಇರಲಿಲ್ಲ, ಡೆಡ್ ಲ್ಯಾಂಗ್ವೇಜ್ ಅಂತ ಬಾಯಿಗೆ ಬಂದಂಗೆ ಅಂತಾರೆ. ಈ ಚತುರ್ಬಾಣಿಯನ್ನು ಓದಿದ್ರೆ ಸಂಸ್ಕೃತ ಎಷ್ಟು ಜೀವಂತವಾಗಿತ್ತು ಆ ಕಾಲದಲ್ಲಿ ಅಂತ ಗೊತ್ತಾಗುತ್ತೆ. ಈಗ 1500 ವರ್ಷಗಳ ಕೆಳಗೆ ಯಥೇಷ್ಟವಾಗಿ ಲೋಕದಲ್ಲಿ ಸಂಸ್ಕೃತ ಮಾತಿಗೆ ಸಿಗ್ತಾ ಇತ್ತು. ಆಮೇಲೆ ಒಂದು 500 ವರ್ಷದ ಅವಧಿ ಆದಮೇಲೆ ಸಂಸ್ಕೃತವನ್ನು ಸ್ವಲ್ಪ ಪ್ರಯತ್ನ ಪಟ್ಟು ಮಾತಾಡತಕ್ಕಂಥ ಮಾತೃಭಾಷೆಯಂತೆ ಮಾತನಾಡುವವರಿದ್ರು. ಯಾಕೆಂದರೆ 10ನೇ ಶತಮಾನದ ಹೊತ್ತಿಗೆ ಬಿಲ್ಹಣ ನಮಗೆ ಸಿಗ್ತಾನೆ, ಕಾಶ್ಮೀರದ ಕವಿ. ಈ ಹೊತ್ತಿನ ಶ್ರೀನಗರ ಆ ಕಾಲದಲ್ಲಿ ಪ್ರವರಪುರ ಅಂತ ಕರಿತಾ ಇದ್ರು. ಪ್ರವರಪುರದಿಂದ ಅವನು ಬಂದಂಥ ಬಿಲ್ಹಣ ಕರ್ನಾಟಕದ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಮಹಾಕವಿ ವಿದ್ಯಾಪತಿ ಅಂತ ಬಿರುದು ಪಡ್ಕೊಂಡು ವಿಕ್ರಮಾಂಕ ದೇವಚರಿತಂ ಅನ್ನುವ ದೊಡ್ಡ ಕಾವ್ಯ ಬರೆದ, 18 ಸರ್ಗಗಳ ಕಾವ್ಯ. ಅವನು 18ನೇ ಸರ್ಗದಲ್ಲಿ ತಾನು ಹೇಗೆ ಕಾಶ್ಮೀರದಿಂದ ಕರ್ನಾಟಕದವರೆಗೂ ಬಂದೆ ಅಂತೆಲ್ಲ ವಿವರಗಳನ್ನು ಕೊಡ್ತಾನೆ. ಹಾಗೆ ಕೊಡುವಾಗ ಹೇಳ್ತಾನೆ, ಎತ್ರ ಸ್ತ್ರೀಯೋಪಿ ಜನ್ಮಭಾಷಾವದೇವ, ಹೆಂಗಸರು ಕೂಡ ಕಾಶ್ಮೀರದಲ್ಲಿ ಮಾತೃಭಾಷೆ ಎಂಬಂತೆ ಸಂಸ್ಕೃತ ಪ್ರಾಕೃತಗಳನ್ನು ಮಾತಾಡ್ತಾರೆ ಎನ್ನುವಲ್ಲಿ ಮಾತೃಭಾಷೆ ಎಂತೆ ಅನ್ನುವುದರಿಂದ ಆ ಹೊತ್ತಿಗೆ ಸ್ವಲ್ಪ ಸಂಸ್ಕೃತ ಕ್ಷೀಣವಾಗಿತ್ತು. ಆದರೆ ನಾವು ನೋಡುವಂತೆ 5ನೇ ಶತಮಾನದ ಹೊತ್ತಿಗೆ ಕಾಳಿದಾಸನ ಕಾಲಕ್ಕೆ ಮಾತೃಭಾಷೆಯೇ ಆಗಿತ್ತು ಅಂತ ಗೊತ್ತಾಗುತ್ತೆ. ಅದಷ್ಟು ಇಡಿಯಂ ಅಂದರೆ ನುಡಿಗಟ್ಟಿದೆಯಲ್ಲ ಸಂಸ್ಕೃತದ್ದು, ಅಷ್ಟು ಚೆನ್ನಾಗಿ ಇಲ್ಲಿ ತೋರುತ್ತೆ. ಮತ್ತೆ ಬಹಳ ಒಳ್ಳೆ ಹಾಸ್ಯ ಇದೆ, ತುಂಬಾ ಒಳ್ಳೆ ಹಾಸ್ಯ. ಅಲ್ಲಿ ಇಲ್ಲಿ ಸ್ವಲ್ಪ ಹದ ಮೀರುತ್ತೆ ಅಂತ ಅನಿಸಿದ್ರು, 80% ಗಂಭೀರವಾದ, ಮನೋಹರವಾದ, ಎಲ್ಲರೂ ಸಂತೋಷ ಪಡಬಹುದಾದಂಥ ಒಂದು ಹಾಸ್ಯ. ಮತ್ತೆ ರಾಮಸ್ವಾಮಿಯವರು ಈಗಷ್ಟೇ ಹೇಳಿದ್ರಲ್ಲ, ಅಂತರಂಗದ ನಿರ್ಮಲತೆ ಇಲ್ಲದೆ ಇಂಥ ಹಾಸ್ಯ ಕೃತಿಗಳು ಹುಟ್ಟೋದಿಲ್ಲ ಅಂತ. ಅವರೊಮ್ಮೆ ಹೇಳಿದ ಮಾತೆ ನನಗೆ ನೆನಪಾಗುತ್ತೆ. DVG ಅವರು ಆಪ್ತಗೋಷ್ಠಿಗಳಲ್ಲಿ ವಿನೋದ ಸಭೆಯಲ್ಲಿ ಮಾಡದೇ ಇರತಕ್ಕಂಥ ಕೆಲವು ವಿನೋದಗಳೇ ಮಾಡ್ತಾ ಇದ್ರು. ಅವರೇ ಒಂದು ಕಡೆ ವೈದರ್ಭಿ ಗೌಡಿ ಶೈಲಿ ಅಂತ ಬರೆದಿದ್ದಾರೆ ರಾಮಸ್ವಾಮಿಯವರು. ಆ ರೀತಿಯಾದ ಮಾತುಗಳು ನಾನು ಅವ್ರನ್ನ ಒಮ್ಮೆ ಕೇಳಿದ್ದೆ, DVG ಅವರು ಹೀಗೆ ಮಾತಾಡ್ತಾ ಇದ್ರಲ್ಲ ಏನು ಕಾರಣ ಇರಬಹುದು ಅಂತ. ಅಂತರಂಗದ ನಿರ್ಮಲತೆ ಇದ್ದಿದ್ದರಿಂದ ಅವ್ರಿಗೆ ಹೀಗೆ ಮಾತಾಡೋಕ್ಕಾಗ್ತಾ ಇತ್ತು, ಅದು ಅಶ್ಲೀಲ ಅನ್ನಿಸ್ತಿರ್ಲಿಲ್ಲ ಅಂತ. ಹಾಗೆ ಆ ರೀತಿಯಾದ ಮನೋಧರ್ಮ ಇದ್ದದ್ದು. ಇವರೆಲ್ಲ ಮಹಾಕವಿಗಳಾದವರು, ಸಕಲ ಶಾಸ್ತ್ರ ಕೋವಿದರಾದವರು. ಮುಂದೆನೂ ಎಷ್ಟೋ ಜನ ಬಾಣ ಬರೆದವರೆಲ್ಲ ಷಡ್ದರ್ಶನಾದಿಗಳನ್ನ ಸಾಂಗೋಪಾಂಗವಾಗಿ ಓದಿಕೊಂಡಿದ್ದಂಥವರು, ಸದಾಚಾರ ಸಂಪನ್ನರಾಗಿದ್ದವರು. ಅಂದರೆ
ಒಂದು ಕಾಮಿಕ್ ರಿಲೀಫ್ ಅನ್ನುವುದು ಬೇಕು, ಸದಾ ಮುಖವನ್ನು ಗಂಟಾಕೊಂಡಿರೋಕ್ಕಾಗೋಲ್ಲ ಅಂತ. ಆ ಕಾರಣದಿಂದಲೇ ಶ್ಯಾಮಿಲಕ ತನ್ನ ಪಾದ ತಾಡಿತಕದಲ್ಲಿ ತುಂಬಾ ತುಂಬಾ ಸೊಗಸಾಗಿರ್ತಕ್ಕಂಥ ಒಂದು ಪದ್ಯವನ್ನು ಬರೀತಾನೆ. ಈ ಪದ್ಯದ ಎರಡು ಸಾಲನ್ನ ಡಿ ವಿ ಜಿ ಅವರು ಗೊರೂರು ರಾಮಸ್ವಾಮಿಂಗಾರವರ ನಮ್ಮ ಊರು ರಸಿಕರು, ನಮ್ಮ ಊರಿನ ರಸಿಕರು ಅನ್ನುವ ಪುಸ್ತಕದ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಪೂರ್ಣ ಪಾಠ ನಾನೀಗ ಹೇಳ್ತೀನಿ, ನಾಲ್ಕು ಸಾಲುಗಳನ್ನ. ನ ಪ್ರಾಪ್ನುವಂತಿ ಯತಯೋ ಹೃದಿತೇನ ಮೋಕ್ಷಂ ಸ್ವರ್ಗಾಯ ತಿನ್ನ ಪರಿಹಾಸ ಕಥಾ ಋಣದ್ಧಿ ತಸ್ಮಾತ್ ಪ್ರತೀತ ಮನಸ ಹಸಿತವ್ಯಮೇವ ವೃತ್ತಿಂ ಬುಧೇನ ಕಲು ಕೌರು ಕುಚಿಂ ವಿಹಾಯ ಅಂತ. ನ ಪ್ರಾಪ್ನುವಂತಿ ಯತಯೋ ಹೃದಿತೇನ ಮೋಕ್ಷಂ, ಸನ್ಯಾಸಿಗಳು ಗೋಳಾಡಿ ಮೋಕ್ಷವನ್ನು ಪಡ್ಕೊಂಡಿಲ್ಲ, ಸನ್ಯಾಸಿಗಳು ಅತ್ತು ಕರೆದು ರಂಪ ಮಾಡಿ ಮೋಕ್ಷ ಪಡೆದಿಲ್ಲ. ಸ್ವರ್ಗಾಯತಿಂ ನ ಪರಿಹಾಸ ಕಥಾ ಋಣದ್ಧಿ, ವಿನೋದ ಸ್ವರ್ಗವನ್ನು ತಡೆಯೋದಿಲ್ಲ, ಯಾರಿಗೂ ಸ್ವರ್ಗನ ವಿನೋದ ಸಂಭಾಷಣೆ ನಾಶ ಮಾಡೋದಿಲ್ಲ. ಹಾಗಾಗಿ ತಸ್ಮಾತ್ ಪ್ರತೀತ ಮನಸ ಹಸಿತವ್ಯಮೇವ, ಹಾಗಾಗಿ ನಿರ್ಮಲವಾದ ಮನಸ್ಸಿನಿಂದ, ಪ್ರತೀತ ಮನಸ್ಸು ಅಂತಂದರೆ ನಿರ್ಮಲವಾದ ಮನಸ್ಸಿನಿಂದ, ರಿಸರ್ವೇಷನ್ಸ್ ಇಲ್ಲದೆ ನಕ್ಕು ಬಿಡಬೇಕು. ಯಾರು ವೃತ್ತಿಂ ಬುಧೇನ ಖಲು ಕೌರು ಕುಚಿಂ ವಿಹಾಯ, ಕೌರು ಕುಚಿ ಅಂತಂದರೆ ಸಣ್ಣ ಬುದ್ಧಿ. ಆ ಒಂದು ಸಣ್ಣ ಬುದ್ಧಿಯನ್ನು ಬಿಟ್ಟು ವಿದ್ವಾಂಸರಾದವರು, ಸಹೃದಯರಾದವರು ನಕ್ಕು ಹಗುರಾಗಬೇಕು ಅಂತ. ಎಷ್ಟು ಸುಂದರವಾದಂಥ ಸಂದೇಶ ಈ ಗ್ರಂಥದಲ್ಲಿ ಕಾಣಸಿಗುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಒಂದು ತಂತ್ರ ಅಲ್ಲಿ ಬಳಕೆ ಮಾಡಿಕೊಂಡದ್ದು, ಈ ಹಿನ್ನೆಲೆ ಇರತಕ್ಕಂಥದ್ದು. ಮತ್ತೆ ಅನೇಕ ಜನರನ್ನ, ಅವರ ರೀತಿ ನೀತಿಗಳನ್ನ ಎಲ್ಲವನ್ನು ವಿಡಂಬನೆ ಮಾಡಿಕೊಂಡು ಬರುತ್ತದೆ. ನಾವಿನ್ನು ನೇರವಾಗಿ ಕೃತಿಗೆ ಹೋಗಬಹುದು. ಇದು ಬರೆದಂಥ ಶೂದ್ರಕ ಮತ್ತಿನ್ಯಾರೂ ಅಲ್ಲ. ಹಿಂದೆ ಇದೇ ವೇದಿಕೆಯಲ್ಲಿ ಯಾವ ಶೂದ್ರಕನ ಬಗ್ಗೆ 5 ದಿವಸ ಭಾಷಣ ಮಾಡಿದನೋ ಆ ಮಹಾಕವಿ ಮೃಚ್ಛಕಟಿಕದ ಕರ್ತೃ ಶೂದ್ರಕನೇ ಹೌದು. ಆತ ದ್ವಿರದೇಂದ್ರಗತಿ, ಚಕೋರ ನೇತ್ರ, ಎಲ್ಲ ಆನೆಯನ್ನು ಹಾಗೆ ನಡೀತಕ್ಕಂಥವನು, ಚಕೋರ ಪಕ್ಷಿಯಂತೆ ಕಣ್ಣಿದ್ದಂಥವನು, 100 ವರ್ಷ ಬದುಕಿ ಕಡೆಗೆ ಅಗ್ನಿಪ್ರವೇಶ ಮಾಡಿದವನು, ರಾಜನಾಗಿದ್ದವನು. ಋಗ್ವೇದಂ ಸಾಮವೇದಂ ಲಲಿತ ಮಥಕಲಾಂ ವೈಶಿಕೀಂ ಹಸ್ತಿವಿದ್ಯಾಂ, ಅವನು ಋಗ್ವೇದವನ್ನ ಸಾಮವೇದವನ್ನ ಗಣಿತಂ ಅಥ ಕಲಾಂ ವೈಶಿಕೀಂ ಮತ್ತೆ ಕಾಮಸೂತ್ರವನ್ನ, ಆಮೇಲಿಂದ ಗಜಶಾಸ್ತ್ರವನ್ನ, ಈ ಥರದನ್ನೆಲ್ಲವನ್ನ ಅಭ್ಯಾಸ ಮಾಡಿದ್ದ ಅಂಥ ದೊಡ್ಡ ಮಹಾರಾಜ. ಚೆನ್ನಾಗಿ ರಾಜ್ಯಭಾರ ಮಾಡಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಅಗ್ನಿಪ್ರವೇಶ ಮಾಡಿದ, ಸಾಕು ಬದುಕು, ಚೆನ್ನಾಗಿ ಬದುಕಿದ್ದೀನಿ, ನೀನು ಎಷ್ಟು ದಿವಸ ಇರೋದು ಅಂತ ಹೇಳಿಬಿಟ್ಟು ಮಾಡಿದ ಅಂತ ನಮಗೆ ಗೊತ್ತಾಗುತ್ತೆ ಮೃಚ್ಛಕಟಿಕದ ಪ್ರಸ್ತಾವನೆಯಲ್ಲಿ. ಆ ಮೃಚ್ಛಕಟಿಕವನ್ನು ಓದ್ದವರಿಗೆ ಇದಕ್ಕೆ ಎಷ್ಟು ಒಳ್ಳೆಯ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಇದು ನಡೆಯೋದು ಉಜ್ಜಯಿನಿಯಲ್ಲಿ. ಈ ಚತುರ್ಭಾಣಿ ಎಲ್ಲ ನಡೆಯೋದು 2 ನಗರಗಳಲ್ಲಿ, ಒಂದು ಉಜ್ಜಯಿನಿ ಅಥವಾ ಇನ್ನೊಂದು ಪಾಟಲಿಪುತ್ರ. ಆಗ ಗುಪ್ತರ ಕಾಲದಲ್ಲಿ 2 ಮುಖ್ಯ ಕೇಂದ್ರಗಳಾಗಿದ್ವಲ್ಲ. ಇದು ಉಜ್ಜಯಿನಿ, ಇದು ಬಹಳ ಸೊಗಸಾದಂತಹ ಊರಿನ ವರ್ಣನೆ ಎಲ್ಲ ಇಲ್ಲಿ ಬರುತ್ತದೆ. ಶೂದ್ರಕ ಮಾನವ ಸ್ವಭಾವವನ್ನ, ವೈವಿಧ್ಯಮಯವಾದ ಸಮಾಜವನ್ನು ಚಿತ್ರಣ ಮಾಡೋದ್ರೊಳಗೆ ನಿಸ್ಸೀಮ, ಅದನ್ನೆಲ್ಲ ನಾವು ನೋಡ್ತೀವಿ. ನಾಂದಿ ಕಾಮದೇವನ ಬಗ್ಗೆನೆ ಪದ್ಯ, ಯಾಕೆಂದ್ರೆ ಇದು ಕಾಮ ಅನ್ನುವ ಪುರುಷಾರ್ಥದ ಪ್ರತಿಪಾದಕವಾದ ಶೃಂಗಾರ ರಸವನ್ನು ಕುರಿತಾದದ್ದು. ಮನ್ಮಥನ ಸ್ತೋತ್ರವನ್ನು ಮಾಡ್ತಾನೆ, ಜಯತಿ ಭಗವಾನ್ ಸ ರುದ್ರ. ಇಲ್ಲಿ ಮನ್ಮಥನ ಜೊತೆಗೆ ಶಿವನನ್ನೂ ಸೇರಿಸಿಕೊಳ್ತಾನೆ. ಅಂದರೆ ಕಾಮ ಕಾಮರಿಪು ಇಬ್ಬರನ್ನೂ ಸೇರಿಸಿಕೊಂಡು ನಮ್ಮ ಪರಂಪರೆ ಮಾಡುತ್ತೆ. ಅಲ್ಲಿ ನೋಡಿ ಉದಾತ್ತತೆ ಉಂಟು. ಜಯತಿ ಭಗವಾನ್ ಸ ರುದ್ರ ಕೋಪಾದಥವಾಪಿ ಅನುಗ್ರಹಾದ್ಯೇನ ಸ್ತ್ರೀಣಾಂ ವಿಲಾಸ ಮೂರ್ತಿ ಕಾಂತತರ ವಪುಹು ಕೃತ ಕಾಮ. ಆ ಶಿವನಿಗೆ ನಮಸ್ಕಾರ, ಅವನ ಅನುಗ್ರಹವೋ ಆಗ್ರಹವೋ ಯಾವುದರಿಂದಲೋ ಏನೋ ಮನ್ಮಥನಿಗೆ ಮತ್ತೂ ಒಳ್ಳೆಯ ರೂಪ ಸಿಕ್ತು ಅಂತ. ಅಂದರೆ ಶಿವನ ಕಣ್ಣಿಗೆ ಬಿದ್ದವನು ಉದ್ಧಾರ ಆಗದೆ ಇರ್ತಾನೆ, ಖಂಡಿತ ಉದ್ಧಾರ ಆಗ್ತಾನೆ. ಶಿವನ ಕಣ್ಣು ಬೆಂಕಿಯಲ್ಲಿ ಪಾವನ ಆದ ಮನ್ಮಥ ಅನ್ನುವಂಥ ಧ್ವನಿ ಉಂಟು. ಇದನ್ನು ನೀವು ಶಿವನ ಕಣ್ಣಿಂದ ನೋಡಿ, ಕೃತಿಯನ್ನ ಬೇರೆಯ ಕಣ್ಣಿಂದ ನೋಡಬೇಡಿ ಎನ್ನುವ ದೃಷ್ಟಿ ಕೂಡ ಉಂಟು. ಮತ್ತೆ ಸೂತ್ರಧಾರ ವಸಂತ ಋತುವನ್ನು ವರ್ಣನೆ ಮಾಡ್ತಾನೆ. ಈ ಹೊತ್ತು ನೋಡಿ, ಇನ್ನ ವಸಂತ ಆರಂಭವಾಗುವ ಋತು ಸಂಧಿ. ಈ ಹೊತ್ತು ನಮಗೆ ಗೊತ್ತಿದೆ ಕಾಮದಹನೋತ್ಸವ. ಇಂಥ ಸಂದರ್ಭದಲ್ಲಿಯೇ ಈ ಥರದ್ದನ್ನೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ರು. ನಾವು ಆಯ್ಕೆ ಮಾಡಿಕೊಂಡಿದ್ದೆಲ್ಲ ದಿವಸ ಹಾಗೆ ತಾನಾಗಿ ಬಂದಿದೆ. ಈ ಪೂರ್ಣಿಮೆಯಿಂದ ಮುಂದಿನ ತಿಂಗಳು ಬರತಕ್ಕಂಥ ಚಿತ್ರ ಪೂರ್ಣಿಮೆಯವರೆಗೆ ಈ 1 ತಿಂಗಳ ಅವಧಿಯನ್ನ ಋತು ಸಂಧಿ ಅಂತ ಕರೀತಾರೆ. ಶಿಶಿರ ಋತುವಿನ ಕಡೆಯ ಪಕ್ಷ, ವಸಂತ ಋತುವಿನ ಮೊದಲ ಪಕ್ಷ, ಎರಡೂ ಸೇರಿ ಶಿಶಿರ ವಸಂತ ಋತು ಸಂಧಿ ಅಂತ ಆಗುತ್ತೆ. ಈ ಋತು ಸಂಧಿಯಲ್ಲಿ ಹಾಡಬೇಕಾದ ರಾಗ ಹಿಂದೋಳ ಅಂತ ಸಂಗೀತ ಶಾಸ್ತ್ರಜ್ಞರು ಹೇಳ್ತಾರೆ. ಇರಲಿ, ಉಯ್ಯಾಲೆ ಡೋಲೋತ್ಸವ ಇದೆಲ್ಲ ಈಗ ಆರಂಭವಾಗತಕ್ಕಂಥದ್ದು. ಈ ವಸಂತ ಕಾಲದ ಆರಂಭ ಇದು. ವಸಂತದ ವರ್ಣನೆಯಿಂದಲೇ ಕವಿ ಮಾಡ್ತಾನೆ. ಆತೋದ್ಯಂ ಪಕ್ಷಿ ಸಂಘಾಹ
ತರು ರಸ ಮುದಿತ ಕೋಕಿಲ ಗಾಂತಿ ಗೀತಂ ವಾತಾಚಾರ್ಯೋಪದೇಶಾದ ಅಭಿನಯತಿ ಲತ ಕಾನನಾಂತಃಪುರಸ್ತ್ರೀ ತಾಮೃಕ್ಷಾ ಸಾಧಯಂತಿ ಸ್ವಕುಸುಮ ಹರ್ಷಿತಾಃ ಪಲ್ಲವಾಗ್ರಾಂಗುಲೀಭಿಃ ಶ್ರೀಮಾನ್ ಪ್ರಾಪ್ತೋ ವಸಂತಃ ತ್ವರಿತಮಪಗತೋ ಹಾರ ಗೌರಸ್ತುಷಾರಃ. ತುಂಬ ಸೊಗಸಾದ ಪದ್ಯ ಇದು. ಈ ಪಕ್ಷಿಗಳ ಕಲಕಲ ರವ ಯಾವುದಿದೆ ಅದು ಪಕ್ಕವಾದ್ಯವಾದರೆ ಕೋಗಿಲೆಯ ಹಾಡು ಮುಖ್ಯವಾದ ಮೇನ್ ವೋಕಲ್ ಸಾಂಗ್ ಅಂತೀವಲ್ಲ, ವೋಕಲ್ ಆರ್ಟಿಸ್ಟ್ ಕೋಗಿಲೆ ಕಂಠಗೀತ ಅದರಿಂದ ಆರಂಭವಾಗಿದೆ. ಇನ್ನ ಗಾಳಿ ಎನ್ನುವ ಆಚಾರ್ಯನ ಉಪದೇಶಕ್ಕೆ ತಕ್ಕಂತೆ ಕಾಡಿನ ಬಳ್ಳಿಗಳು ಅನ್ನುವ ನರ್ತಕಿಯರು ನರ್ತನಕ್ಕೆ ಆರಂಭ ಮಾಡಿದ್ದಾರೆ ಅಂತ. ಗಾಳಿ ಆಡಿಸದಂತೆ ಆಡತ್ವಲ್ಲ, ಹಾಗಾಗಿ ವಾತಾಚಾರ್ಯೋಪದೇಶ ಅಭಿನಯತಿ ಲತಾ ಕಾನನ ಅಂತಃಪುರ ಸ್ತ್ರೀ. ಕಾಡೆಂಬ ಅಂತಃಪುರದ ಕನ್ಯಕೆಯಾದ ಬಳ್ಳಿಗಳು, ಕಾಡೆಂಬ ಅಂತಃಪುರದ ಕನ್ಯಕೆಯರಾದಂಥ ಲತಾ ವನಿತೆಯರು ವಾತ ಎನ್ನುವ ವಾಯು ಅನ್ನುವಂಥ ನಾಟ್ಯಾಚಾರ್ಯನ ಪಾಠಕ್ಕೆ ತಕ್ಕಂತೆ ಲಾಸ್ಯ ಮಾಡ್ತಾ ಇದ್ದಾರೆ. ಇನ್ನು ಮರಗಳೆಲ್ಲ ಮೈತುಂಬ ಹೂಗಳನ್ನು ತುಂಬಿಕೊಂಡು ಚಿಗುರಿದ ಆ ತುದಿಗಳಿಂದ ಬೆರಳುಗಳು ಎಂಬಂತೆ ತೋರ್ಪಡಿಸಿಕೊಂಡು ವಸಂತಕ್ಕೆ ಸ್ವಾಗತಾಂಜಲಿಯನ್ನು ಪುಷ್ಪಗಳ ಮೂಲಕ ಕೊಡ್ತಾ ಇರುವಂತೆ ತೋರುತ್ತೆ. ತುಷಾರ ಹಿಮ ಹೋಯಿತು ವಸಂತ ಬಂತು ಅಂತಕ್ಕಂಥದ್ದು. ಇನ್ನು ಅಶೋಕ ಅಡಿಯಿಂದ ಮುಡಿಯವರೆಗೂ ಹೂ ಬಿಟ್ಟಿದೆ. ಹೂತಿದ ಅಶೋಕ ನೋಡಿ, ಮೂಲಾದಪಿ ಮಧ್ಯಾದಪಿ ವಿಟಪ ವಿಟಪಾದ ಪ್ಯಂಕುರಾದ ಅಶೋಕಂ ಪಿಶುನಸ್ಥಮಿವ ರಹಸ್ಯಂ ಸಮಂತತೋ ನಿಷ್ಕಸತಿ ಪುಷ್ಪಂ ಅಂತ. ಈ ಅಶೋಕ ವೃಕ್ಷ ಬುಡದಿಂದ ತುದಿಯವರೆಗೂ ಹೂ ಬಿಟ್ಟಿರೋದು ಹೇಗಿದೆ ಅಂದರೆ, ಗುಟ್ಟು ಉಳಿಸ್ಕೊಳ್ಳಲಾರದೆ ಇರತಕ್ಕಂತ ವ್ಯಕ್ತಿ ಎಲ್ಲಾ ಕಡೆಯಿಂದಲೂ ಗುಟ್ಟನ್ನು ರಟ್ಟು ಮಾಡಿಬಿಡ್ತಾನಲ್ಲ, ಆ ತರಹ ಮೈಯೆಲ್ಲ ಅದು ಹೂ ಬಿಟ್ಟಿದೆ ಅಂತ. ಎಷ್ಟೋ ಈ ವೇಶ್ಯಾವಾಟಿಯ ಗುಟ್ಟುಗಳನ್ನ ಮನುಷ್ಯರು ಗುಟ್ಟಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತಾರೆ, ಆದರೆ ಅದು ಬೇಗ ಬಟಾಬಯಲಾಗ್ಬಿಡುತ್ತೆ. ಯಾಕೆಂದ್ರೆ ಕಾಯ್ತಾ ಇರ್ತಾರೆ ಜನ ಆ ಥರದ್ದನ್ನ. ಬೇರೊಬ್ಬರ ಪ್ರೈವೇಟ್ ಸಂಗತಿ ಅಂತ ಏನಿರುತ್ತೆ ಅದನ್ನು ಪಬ್ಲಿಕ್ ಮಾಡೋದಕ್ಕೇನೆ ಈಗ ಬೇಕಾದಂತೆ ಇರತಕ್ಕಂಥದ್ದು ಸಾಧಕ ಸಾಮಗ್ರಿಗಳೆಲ್ಲ. ನಮಗೆ ಗೊತ್ತೇ ಇದೆ, ಆ ಪ್ರಿನ್ಸೆಸ್ ಡಯಾನ ಯಾವನ ಜೊತೆಯಲ್ಲಿಯೋ ಕಾರಲ್ಲಿ ಹತ್ಕೊಂಡು ಹೊರಟ್ರೆ ಪಾಪರಾಜಿ ಅಂತ ತಮಾಷೆ ಮಾಡ್ತೈತಿ ನಾನು, ಅವಳ ಪಾಪರಾಜಿ ಪಾಪ ಸಮೂಹ ಬೆನ್ನಟ್ಟಿಕೊಂಡು ಬಂತು ಅಂತ. ಆ ರೀತಿ ಮಾಡಕ್ ಹೋಗಿ ಕಡೆಗೆ ಅವಳು ಹೋಗಿಯೇ ಬಿಟ್ಲಲ್ಲ ಪಾಪ. ಆ ರೀತಿಯಾದದ್ದು. ಮತ್ತೆ ಇಲ್ಲಿ ಒಂದೇ ಪಾತ್ರ ಅನ್ನಲ್ಲ, ಆ ಪಾತ್ರದ ಹೆಸರು ಇಲ್ಲಿ ಶಶ ಅಂತ. ಅವನು ವಿಟ, ವಿಟ ಅಂದ್ರೆ ವಿದ್ವಾಂಸನಾದಂಥವನು, ಆದರೆ ಈ ವೇಶ್ಯ ಪ್ರಪಂಚದ ಅರಿವು ಚೆನ್ನಾಗಿರ್ತಕ್ಕಂಥವನು. ಅವರುಗಳನ್ನು ನೆಚ್ಚಿಕೊಂಡು ಅವರುಗಳಿಗೆಲ್ಲ ವ್ಯವಹಾರ ಕುದುರಿಸಿ ಅವನು ಬಾಳಬೇಕಾದಂಥದ್ದು. ಆದರೆ ಅವನು ಬ್ರಾಹ್ಮಣ ಕುಲಕ್ಕೆ ಹುಟ್ಟಿ ಭ್ರಷ್ಟನಾಗಿರ್ತಕ್ಕಂಥವನು ಅಂತ ಬರುತ್ತೆ. ಅಂದರೆ ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಎಷ್ಟು ಮಿಸ್ಕಾನ್ಸೆಪ್ಷನ್ಸ್ ಇದೆ ಅಂದರೆ, ಬ್ರಾಹ್ಮಣರು ತಾವು ಮಾತ್ರ ಅನುಕೂಲವಾಗಿ ಬದುಕಿಬಿಟ್ರು, ಬೇರೆಯವ್ರಿಗೆ ಏನೂ ಕಾಣಿಸಲಿಲ್ಲ ಗತಿಯನ್ನು ಅಂತ. ಭ್ರಷ್ಟರಾದ ಬ್ರಾಹ್ಮಣರಿದ್ರು ಅವ್ರಿಗಿಂತ ಉದ್ಯೋಗಗಳನ್ನು ಅವರು ಕಂಡುಕೊಳ್ತಾ ಇದ್ರು ಅಂದರೆ, ಇದು ಒಂದು ಜಾತಿ ಮಾತ್ರ ಕ್ಷೇಮವಾಗಿರ್ತಾ ಇತ್ತು ಅಂತಲ್ಲ, ಎಲ್ಲ ಜಾತಿಯಲ್ಲೂ ಕಷ್ಟ ನಷ್ಟ ನೋವು ಉನ್ನತಿ ಅವನತಿ ಪಾತಿತ್ಯ ಇವೆಲ್ಲ ಇರ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಅವನು ಅವನಿಗೆ ಯಜಮಾನ ಮೂಲದೇವ ಅಂತ, ಕರ್ಣೀಪುತ್ರ ಅಂತ ಕರೀತಾರೆ. ಆ ಮೂಲದೇವನ್ನ ಒಳ್ಳೆ ನಮ್ಮ ಕನ್ನಡದ ಜನಪದ ಸಾಹಿತ್ಯದ ಜೋಕುಮಾರ ಸ್ವಾಮಿಗೆ ಹೋಲಿಸಬಹುದಾದದ್ದು. ವ್ಯಾಲೆಂಟೈನ್ ವ್ಯಾಲೆಂಟಿನೋ ಅಂತ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಕೂಡ ಪ್ರಖ್ಯಾತನಾದಂಥವನು, ದೊಡ್ಡ ರೊಮ್ಯಾಂಟಿಕ್ ಹೀರೋ, ಅವನಿಗೆ ಮರುಳಾಗದ ಹೆಂಗಸೇ ಇಲ್ಲ ಅಂತ. ಅವನ ಅಸಿಸ್ಟೆಂಟ್ ಇವನು ಶಶ ಅಂತ. ಅವನು ಬರ್ತಾನೆ, ಅವನು ಬಂದು ವಸಂತ ಋತುವನ್ನು ನೋಡಿಕೊಂಡು ಮೆಚ್ಚಿಕೊಂಡು ಅಲ್ಲಿ ಮರಗಳ ಸೊಗಸನ್ನು ವರ್ಣಿಸ್ತಾನೆ. ತಿಲಕ ಶಿರಸಿ ಕೇಶಪಾಶಾಯತೆ ಕೋಕಿಲ ಕುಂದಪುಷ್ಪೆ ಸ್ಥಿತ ಸ್ತ್ರೀಕಟಾಕ್ಷಾಯತೆ ಷಟ್ಪದ ಅಂತ. ಎಷ್ಟು ಸುಂದರವಾದ ಕಲ್ಪನೆ! ತಿಲಕ ವೃಕ್ಷ ತುಂಬ ಸೊಗಸಾದ ಚಂದನ ವರ್ಣದ ಹೂಗಳನ್ನು ಬಿಡುತ್ತೆ. ಆ ಹೂಗಳನ್ನು ಬಿಟ್ಟಂತ ತಿಲಕ ವೃಕ್ಷದ ಹೂಗುಚ್ಛದ ಮೇಲೆ ಮಧ್ಯದಲ್ಲಿ ಒಂದು ಕೋಗಿಲೆ ಕೂತ್ಕೊಂಡ್ರೆ ಹೇಗಿರುತ್ತೆ ಅಂದರೆ, ಅದು ಕೋಕಿಲ ಕೇಶಪಾಶ ಅಂತ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡಂತೆ ಇರುತ್ತೆ ಅಂತ. ಈ ಚತುರ್ಭಾಣಿಯನ್ನ ರಾಮಕೃಷ್ಣ ಕವಿಗಳು ಮೊದಲಿಗೆ ಅಚ್ಚು ಮಾಡಿದ್ರು, ಆದರೆ ಇದನ್ನು ತುಂಬ ಸಮರ್ಥವಾದ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನ ಟಿಪ್ಪಣಿಗಳನ್ನು ಸಂಶೋಧನೆಯ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಟ್ಟಂಥವ್ರು ಇಬ್ಬರು ಮಹಾವಿದ್ವಾಂಸರು. ಒಬ್ಬರು ವಾಸುದೇವ ಶರಣ ಅಗ್ರವಾಲ, ಮತ್ತೊಬ್ಬರು ಡಾಕ್ಟರ್ ಮೋತಿ ಚಂದ್ರ. ಇವರು ಶೃಂಗಾರ ಹಾಟ ಅನ್ನುವ ಹೆಸರಿನಲ್ಲಿ ಈ ನಾಲ್ಕು ಬಾಣಗಳನ್ನು ಹೊರಗೆ ತಂದರು. ಅವರು ತುಂಬ ದೊಡ್ಡ ಸಂಶೋಧನೆ ಮಾಡಿ ವಿವರಣೆ ಕೊಡದೇ ಇದ್ರೆ ನಮಗೆ ಅರ್ಥವಾಗ್ತಾ ಇರಲಿಲ್ಲ. ಆ ಕಾಲದ ಸಂಸ್ಕೃತ ಅಷ್ಟು ವಿನೂತನವಾದಂಥ ಈಡಿಯಂ. ಈಗ ನೋಡಿ, ನನ್ನ ಕಾಲದಲ್ಲಿ
ಅಂದರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಬಿಂದಾಸ ಅನ್ನುವ ಶಬ್ದ ಇರಲಿಲ್ಲ, ಈಗ ಎಲ್ಲೆಲ್ಲಿಯೂ ಅದಿದೆ. ಆಗ ಸಾಮಾನ್ಯವಾಗಿ ನಾವು ಬಳಸ್ತಾ ಇದ್ವಿ ದಿಲ್ದಾರ್ ಅನ್ನುವಂಥ ಶಬ್ದ. ಆಗ ಬಳಸ್ತಾ ಇದ್ದಂಥ ಸಖತ್ ಬೊಂಬಾಟ್ ಈಗ ಮರ್ತೋದಂತೆ ಆಗಿದೆ, ಲುಪ್ತವಾಗಿಲ್ಲ, ಲುಪ್ತ ಪ್ರಾಯದಂತೆ ಆಗಿದೆ. ಇನ್ನು ಬೇರೆ ಬೇರೆ ಏನೋ ಹೊಸ ಶಬ್ದಗಳು ಬರ್ತಾ ಇವೆ, ಕೆಲವೆಲ್ಲ ಹಳೇದು ಹೋಗ್ತಾ ಇವೆ. ಹೀಗೆ ಆ ಕಾಲದಲ್ಲಿದ್ದವ್ರಿಗೆ ಈ ಭಾಷೆ ಗೊತ್ತಾಗೋಲ್ಲ, ಈ ಕಾಲದಲ್ಲಿದ್ದವ್ರಿಗೆ ಆ ಭಾಷೆ ಗೊತ್ತಾಗೋದಿಲ್ಲ. ಈ ಥರದ್ದು ಇರುತ್ತೆ. ಆ ಥರದ್ದು ಇಡಿಎಂ ಅಂತಂದ್ರೆ ಆ ಥರದ ಸಂಸ್ಕೃತದ ಎಷ್ಟೋ ಶಬ್ದಗಳು ಬರ್ತವೆ ಇರಲಿ, ಅದನ್ನೆಲ್ಲ ಇವರು ವಿವರಿಸ್ತಾರೆ. ಈ ಕೋಕಿಲೆ ಕೇಶಪಾಶ ಅಂತಂದ್ರೆ ಕೋಗಿಲೆ ಹಾರುವಾಗ ಗೊತ್ತಾಗುತ್ತೆ ಅದು ಬರೀ ಕಪ್ಪು ಬಣ್ಣದ ಪಕ್ಷಿ ಅಲ್ಲ, ಬಿಳುಪಾದ ಪಟ್ಟಿಗಳು ಅಲ್ಲಿವೆ ಅಂತ. ಮೇಲ್ನೋಟಕ್ಕೆ ಕಾಗೆ ಅಂತ ತೋರುತ್ತೆ ಕೋಗಿಲೆ, ಅರೆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಕಣ್ಣು ಒಳ್ಳೆ ನೀಲಿ ಕೆಂಪು ಬಣ್ಣ, ಕೆನ್ನೀಲಿ ಬಣ್ಣ, ವಯೊಲೆಟ್ ಬಣ್ಣದಲ್ಲಿ ಧಗಧಗಿಸ್ತಾ ಇರುತ್ತೆ ಕೋಗಿಲೆ ಕಣ್ಣು. ಅದು ತಕ್ಷಣ ಗೊತ್ತಾಗುತ್ತೆ, ಧ್ವನಿ ತೆಗೀದೇ ಇದ್ರೂ ಗೊತ್ತಾಗುತ್ತೆ. ಅದು ರೆಕ್ಕೆ ಬಿಡಿಸಿದಾಗ ಕಪ್ಪಿನ ಮೇಲೆ ಬಿಳಿಯ ಪಟ್ಟಿಗಳಿರುತ್ತವೆ. ಹಿಂದೆ ಎಲ್ಲ ಅಜಂತ ಎಲ್ಲೋರ ಇತ್ಯಾದಿ ಈ ಚಿತ್ರಗಳಲ್ಲಿ ಶಿಲ್ಪಗಳಲ್ಲಿ ಕುಶಾಣ ಕಾಲದ ಬೇರೆ ಬೇರೆ ಕೇಶ ವಿನ್ಯಾಸದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಈ ಕಾಲದಲ್ಲಿ ಹೇಗೆ ಹೆಂಗಸರು ತಲೆ ಕೂದಲಿನ ಜೊತೆಗೆ ಬಣ್ಣ ಬಣ್ಣದ ರಿಬ್ಬನ್ಗಳನ್ನು ಸೇರಿಸಿಕೊಂಡು ಹೆಣ್ಕೊಂಡು ಗಂಟು ಹಾಕ್ಕೊಳ್ತಾರೆ, ಹಾಗೆ ಹಾಕ್ಕೋತಾ ಇದ್ರು. ಆಗ ಬೆಳ್ಳಗಿರ್ತಕ್ಕಂಥ ರೇಷ್ಮೆ ವಸ್ತ್ರವನ್ನು ಸೇರಿಸಿಕೊಂಡು ತಲೆ ಕೂದಲನ್ನು ಹೆಣ್ಕೊಂಡ್ರೆ ಆ ರಿಬ್ಬನ್ಗಳು ಪಟ್ಟಿ ಪಟ್ಟಿಯಾಗಿದ್ದು ರೆಕ್ಕೆ ಬಿಚ್ಚಿದಂತಹ ಒಂದು ಕೋಗಿಲೆ ತರ ತಲೆ ಮೇಲೆ ಕೋಗಿಲೆ ಕೂತಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಕೋಗಿಲೆ ಕೇಶಪಾಶ ಅಂತ ಕರೀತಾರೆ. ಆ ತಿಲಕ ವೃಕ್ಷದ ಮಧ್ಯದಲ್ಲಿ ಕೂತಂತ ಕೋಗಿಲೆ ಹೇಗಿದೆ ಅಂತಂದ್ರೆ ಕೇಶಪಾಶಾಯತೆ ಕೋಕಿಲ, ರೆಕ್ಕೆ ಬಿಚ್ಚಿಲ್ಲದೆ ಇದ್ರು ಈ ಹೆಂಗಸರು ಹೇರ್ ಸ್ಟೈಲ್ ಮಾಡ್ಕೊಂಡಿದಾರಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನ ಏಳು ಸುತ್ತಿನ ಮಲ್ಲಿಗೆಯಲ್ಲಿ ಅರಳಿದ ಮಲ್ಲಿಗೆಗಳಲ್ಲಿ ಕೂತಂತ ದುಂಬಿಗಳು ಹೆಂಗಸರ ಕಣ್ಣೋಟದಂತೆ ಕಾಣಿಸ್ತಾ ಇದೆ ಅಂತ. ಬೆಳ್ಳಗಿ ಇರ್ತಕ್ಕಂಥ ಬಿಳಿಯ ಗುಡ್ಡೆ ಮಧ್ಯೆ ಕಪ್ಪು ಗುಡ್ಡೆ ಇಟ್ಟಂತೆ ಬೆಳ್ಳಗೆ ಅರಳಿದ ಮಲ್ಲಿಗೆಯ ಮಧ್ಯೆ ಕಪ್ಪಗಿರುವ ದುಂಬಿ ಇದ್ದರೆ ಕಣ್ಣೇ ಬಿಟ್ಟುಕೊಂಡಂತೆ ಪ್ರಕೃತಿಯೇ ಈ ಸೌಂದರ್ಯವನ್ನು ನೋಡಕ್ಕೆ ಕಣ್ಣು ತೆರೆದಂತೆ ಕಾಣುತ್ತದೆ ಅಂತ ಹೇಳ್ಬಿಟ್ಟು ಬರೀತಾನೆ. ಈ ತರಹ ಪ್ರಕೃತಿ ತುಂಬ ಚೆನ್ನಾಗಿದೆ ಅಂತ ಅವನು ಹೇಳ್ತಾನೆ. ಅವನು ಬಂದಿರೋದು ಯಾತಕ್ಕೆ ಅಂತಂದರೆ ತನ್ನ ಯಜಮಾನ ಒಬ್ಬ ವೇಶ್ಯನ ಪ್ರೀತಿಸಿದ್ದ ದೇವಸೇನ ಅಂತ, ಅವಳಿಗೆ ಹೋಗಿ ಇವನು ಅವನ ಪರವಾಗಿ ಒಂದು ಗಿಫ್ಟ್ ಕೊಡಬೇಕಾಗಿದೆ, ಒಂದು ಉಡುಗೊರೆ. ಪ್ರಾಭೃತಕ ಅಂದರೆ ಸಂಸ್ಕೃತದಲ್ಲಿ ಪ್ರಾಭೃತ, ಪ್ರಾಭೃತಕ ಅಂತಂದರೆ ಗಿಫ್ಟ್ ಅಂತ ಅರ್ಥ. ಪ್ರಾಭೃತ, ಪ್ರಾಭೃತಕ, ಉಪಹಾರ, ಮತ್ತರ್ಗ ಉಪಾಯನ, ಈ ಥರದ್ದೆಲ್ಲ ಸಂಸ್ಕೃತದಲ್ಲಿ ಗಿಫ್ಟ್ಗೆ ಇರತಕ್ಕಂಥ ಹೆಸರು, ಬೇಕಾದಷ್ಟು ಹೆಸರುಗಳಿವೆ. ಇದು ಅವಳಿಗೆ ಕೊಟ್ಟದ್ದು ಒಂದು ಲೋಟಸ್, ಒಂದು ಪದ್ಮ, ಒಂದು ಹೂವನ್ನು ತೆಗೆದುಕೊಂಡು ಹೋಗಿ ತನ್ನ ಯಜಮಾನನ ಪರವಾಗಿ ಕೊಟ್ಟು ಬರ್ತಾನೆ. ನಮ್ಮ ಗೆಳೆಯ ಶಂಕರ್ ಅವನ ನಿಪುಣ ಪ್ರಾಗುಣಕಂ ಅಂದರೆ, ನಿಪುಣ ಅಂದರೆ ನಮಗೆ ಗೊತ್ತಿರುವಂಥ ಅರ್ಥ ಸ್ಕಿಲ್ಡ್, ಪ್ರಾಗುಣಕಂ ಅಂದರೆ ಮೆಸೆಂಜರ್ ಅಂತ, ಎಂಬೆಸಿ ಎನ್ನುವ ಅರ್ಥ, ರಾಯಭಾರ ಅಂತ, ಕ್ಲೆವರ್ ಎಂಬೆಸಿ ಆರ್ ಕೇಪಬಲ್ ಎಂಬೆಸಿ ಅನ್ನುವಂತೆ ಅರ್ಥ ಬರುತ್ತೆ. ಅವನು ಅಲ್ಲಿ ಕೂಡ ಹಾಗೇನೆ, ಹೀರೋ ಹೀರೋಯಿನ್ಗೆ ಒಂದು ಫ್ಲವರ್ ಬೊಕೆ ಕಳಿಸ್ತಾನೆ ಅಂತ ಅಲ್ಲಿ ಅದೇನೆ. ಆದರೆ ಅದು ನಡೆಯುವಂಥದ್ದು 21ನೇ ಶತಮಾನದ ಭಾರತದಲ್ಲಿ, ಬೆಂಗಳೂರು ಮುಂಬೈ ಆ ಥರ ಪಟ್ಟಣದಲ್ಲಿ. ಅದಕ್ಕೂ ಇದಕ್ಕೂ ಸಾಮಾನ್ಯ 1600 ವರ್ಷಗಳ ವ್ಯತ್ಯಾಸ. ಇದು ಪದ್ಮ ಪ್ರಾಭೃತಕ ಉಜ್ಜಯಿನಿಯಲ್ಲಿ ನಡೆದದ್ದು. ಆದರೆ ತಗೊಂಡು ಹೋಗೋದು ಸಣ್ಣ ಗಿಫ್ಟೇ ಆಗಿರಬಹುದು, ಆದರೆ ತಗೊಂಡು ಬರೋದು ಯಾರಿಂದ ಅದು ಬಹಳ ಮುಖ್ಯ. ದಾರಿಯಲ್ಲಿ ಅವನು ಹೋಗ್ತಾ ಆ ಪೇಟೆ ಬೀದಿನಲ್ಲಿ ವೇಷ ಅಂತ ಕರೀತಾರೆ. ವೇಷ ಅಂತಂದ್ರೆ ಆ ವೇಷ್ಯಾವಾಟಿ, ಪೇಟೆ ಬೀದಿ ಇವೆಲ್ಲ ಸೇರ್ಕೊಂಡಂತ ಈಗ ಡೌನ್ ಟೌನ್ ಅಂತ ಏನು ಕರಿತೀವಿ ಆ ರೀತಿಯಾದಂಥದ್ದು ಅಂತ ಇಟ್ಕೊಳ್ಳಿ, ಆ ಥರದ್ದು. ಅವನು ಬೆಳಗ್ಗೆ ಎದ್ದು ಹೊರಡ್ತಾನೆ ದಾರಿನಲ್ಲಿ, ಅವರು ಇವರು ಎಲ್ಲ ಸಿಗ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಾನೆ. ಹಾಗೆ ಮಾತಾಡಿಸ್ಕೊಂಡು ಬರುವಾಗ ಕಾಣುವ ಸ್ವಾರಸ್ಯಗಳನ್ನು ನಾವೀಗ ಗಮನಿಸಬಹುದು. ಅವನು ಮೊದಲಿಗೆ ದಾರಿನಲ್ಲಿ ಹೋಗ್ತಾ ಇದ್ದಾಗ ಅಹೋ ತುಕಲು ವಸುಂಧರಾ ವಧೂಜನ ಜಂಬೂದ್ವೀಪ ಜಂಬೂದ್ವೀಪ ವದನ ಕಪೋಲ ಪತ್ರಲೇಖಾಯ ನಾನಾ ಭಾಂಡ ಸಮೃದ್ಧಾಯ ಅವಂತಿ ಸುಂದರ್ಯ ಉಜ್ಜಯಿನ್ಯಾ ಪರಾಶ್ರೀಹಿ. ಎಷ್ಟೆಷ್ಟು ಊರುಗಳಿಂದ, ಎಷ್ಟೆಷ್ಟು ಗಾಡಿಗಳಲ್ಲಿ, ಎಷ್ಟೆಷ್ಟು ಜನರ ಏನೆಲ್ಲ ಸಂಪತ್ತು ವಾಣಿಜ್ಯ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅವನು ಮೆಚ್ಚಿಕೊಳ್ತಾನೆ. ಉಜ್ಜಯಿನಿ ಆಗಿತ್ತು. ಉಜ್ಜಯಿನಿ ಏನ್ಷಿಯಂಟ್ ಇಂಡಿಯಾದ ಗ್ರೀನ್ವಿಚ್ ಅಂತ ಕರೀಬಹುದು, ಇಂಗ್ಲೆಂಡಿನ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ನಮಗೆ ಗೊತ್ತಿದೆ. ಉಜ್ಜಯಿನಿ ಭಾರತದ, ಪ್ರಾಚೀನ ಭಾರತದ ಒಂದು ದೊಡ್ಡ ವ್ಯಾಪಾರ ಕೇಂದ್ರ, ವಾಣಿಜ್ಯ ಕೇಂದ್ರ ಆಗಿತ್ತು, ಮತ್ತೆ ಕಲಾ ಕೇಂದ್ರ ಆಗಿತ್ತು, ರಾಜಕೀಯ ಕೇಂದ್ರ ಆಗಿತ್ತು,
ಮತ್ತೆ ವಿಜ್ಞಾನ ಕೇಂದ್ರ, ಅಧ್ಯಯನ ಕೇಂದ್ರ, ವಿದ್ಯಾ ಕೇಂದ್ರವೂ ಆಗಿತ್ತು. ಅಲ್ಲಿ ಮಹಾಕಾಲನ ದೇವಸ್ಥಾನ ಇದೆಯಲ್ಲ, ಮಹಾಕಾಲ ಅಂದರೆ ಬರೀ ಶಿವನ ಹೆಸರು ಮಾತ್ರವಲ್ಲ, ದ ಗ್ರೇಟ್ ಟೈಮ್, ದ ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಉಜ್ಜಯಿನಿ ಭಾರತದ ಮಧ್ಯಕ್ಕೆ ಬರುತ್ತೆ. ಹಾಗಾಗಿ ಅದರ ಮೂಲಕ ಹಾದು ಹೋಗುವ ರೇಖಾಂಶ ಇದೆಯಲ್ಲ ಲಾಂಜಿಟ್ಯೂಡ್, ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ವೇದಶಾಲೆ, ಒಂದು ಅಬ್ಸರ್ವೇಟರಿ ಎಲ್ಲ ಅಲ್ಲಿತ್ತು. ಹಾಗಾಗಿ ಅಲ್ಲಿ ಎಲ್ಲ ಮಹಾಪಥಗಳು ಕೂಡ, ಹೈವೇಸ್ ಕೂಡ ಸೇರ್ತಾ ಇದ್ವು. ಅದು ಕಾರಣದ ಸಾರ್ಥವಾಹರಿಗೆಲ್ಲ ಒಂದು ದೊಡ್ಡ ಕೇಂದ್ರ, ಅಲ್ಲಿ ಏನೆಲ್ಲ ಬರ್ತಾ ಇತ್ತು ಸಂಪತ್ತು ಅಂತ ಹೇಳ್ಬಿಟ್ಟು ಅದನ್ನ ವರ್ಣನೆ ಮಾಡ್ತಾನೆ. ಪುಣ್ಯಾಹ ತಾವದ್ ವೇದಾಭ್ಯಾಸಾಹ ದ್ವಿರದ ರಥ ತುರಗ ನಿನದಾಹ ಧನುರ್ಗುಣ ನಿಸ್ವನಾಹ ದೃಶ್ಯಂ ಶ್ರಾವ್ಯಂ ವಿದ್ವದ್ವಾದಾಹ ಚತುರ್ದಧಿ ಸಮುದಯ ಫಲೈಃ ಕೃತಾಹ ವಿಪಣಿಕ್ರಿಯಾಹ ಗೀತಂ ವಾದ್ಯಂ ದ್ಯೂತಂ ಹಾಸ್ಯಂ ಕ್ವಚಿದಪಿ ಚ ವಿಟಜನಕಥಾಃ ಕ್ವಚಿತ್ ಸಕಲಃ ಕಲಾಃ ಕ್ರೀಡಾ ಪಕ್ಷಿ ಕ್ಷುಬ್ಧಶ್ಚೇಮಾಃ ಪ್ರಚುರ ಕಲರವಃ ಕಲರವ ಲಯರಶನಸ್ವನಾಃ ಗೃಹಪಂಕ್ತಯಃ. ಎಂತೆಂಥದ್ದಿಲ್ಲಿರುವುದು, ಎಲ್ಲ ದಿಕ್ಕುಗಳಿಂದ ಬಂದಂಥ ಸಂಪತ್ತು, ಅಂಗಡಿ, ಪೇಟೆ, ಬೀದಿ, ಆನೆ, ಕುದುರೆ, ರಥ, ಇವುಗಳ ಒಂದು ಶಬ್ದಗಳು, ಆಯುಧಗಳು, ಅವುಗಳನ್ನು ಮಾರತಕ್ಕಂಥ ರೀತಿ, ನಾಟಕ ಬೇಕೆ, ಕಾವ್ಯ ಬೇಕೆ, ಸಂಗೀತ ಬೇಕೆ, ನೃತ್ಯ ಬೇಕೆ, ವಿದ್ಯಾವಾದಗಳು, ವಿದ್ವದ್ ವಿವಾದಗಳು ಬೇಕೆ, ಇವೆಲ್ಲ ಕೂಡ ಇದೆ. ಮತ್ತೆ ವಾದ್ಯ, ಜೂಜು, ಹಾಸ್ಯ ಎಲ್ಲ ಕೂಡ ಇದೆ. ಹಾಗೆ ವೇಶ್ಯಾವೃತ್ತಿ ಕೂಡ ಇದೆ, ಇವೆಲ್ಲ ಇದೆ. ಮತ್ತೆ ಅಮ್ಯೂಸ್ಮೆಂಟ್ ಅಂತಂದ್ರೆ ವಿನೋದಕ್ಕಾಗಿ ಪಕ್ಷಿಗಳು ಬೇಕೆ, ಪ್ರಾಣಿಗಳು ಬೇಕೆ, ಅದನ್ನು ಪಂಜರದಲ್ಲಿಟ್ಟು ಮಾರತಕ್ಕಂಥವ್ರು, ಅವುಗಳನ್ನು ಪಳಗಿಸ್ತಕ್ಕಂಥವ್ರು, 8-10 ಭಾಷೆಗಳು ಅಷ್ಟೇ ಯಾಕೆ, 18 ಭಾಷೆಯ ಪ್ರಾಕೃತ ಮಾತಾಡ್ತಕ್ಕಂಥ ಗಿಳಿಗಳು, ಇವೆಲ್ಲ ಕೂಡ ಇರತಕ್ಕಂಥದ್ದು. ಮತ್ತೆ ಆ ಗಿಳಿಗಳಿಗಿಂತ ಚೆನ್ನಾಗಿ ಮಾತಾಡ್ತಕ್ಕಂಥ ತರುಣಿಯರು ಮನೆಗಳು ತುಂಬಾ ಓಡಾಡಿಕೊಂಡು ಹಾರ ಕೇಯೂರಾದಿಗಳನ್ನು ಧರಿಸಿಕೊಂಡು ಕೋಲಾಹಲವಾಗಿರುವಂತಹ ಮನೆಗಳು, ಸಮೃದ್ಧವಾದ ಶ್ರೀಮಂತಿಕೆ, ಸಮೃದ್ಧಿ, ಅನ್ನ ಸಮೃದ್ಧಿಗಳಿಂದ ತುಂಬಿರ್ತಕ್ಕಂಥ ಗೃಹ ಪಂಕ್ತಿ ಹೀಗಿತ್ತು ಅಂತ ಹೇಳ್ಬಿಟ್ಟು ಕವಿ ವರ್ಣಿಸ್ತಾನೆ. ಹಾಗೆ ಬರುವಾಗ ಅವನು ದಾರಿಯಲ್ಲಿ ಮೊದಲಿಗೆ ಕವಿಯನ್ನು ನೋಡ್ತಾನೆ. ಅಯಂ ತಾವತ್ ಕಾವ್ಯ ವ್ಯಸನಿ ಕಾತ್ಯಾಯನ ಗೋತ್ರ ಶಾರದ್ವತಿ ಪುತ್ರ ಸಾರಸ್ವತ ಭದ್ರ ಸ್ವಗೃಹ ದ್ವಾರಕೋಷ್ಠಕ್ಕೆ ಶ್ವೇತವರ್ಣ ವ್ಯಗ್ರಾಗ್ರಹಸ್ತ ಚಿಂತಿತೋಪಸ್ಥಿತ ಆಸ್ವಾದಿತ ಕರಾಕ್ಷಿ ಭ್ರೂ ವಿಕಾರೈ ಅಭಿನಯನ್ನಿವ ಚಕ್ರ ಪೀಡಕ ಕ್ರೀಡಾಂ ಅನುಭವತಿ ಅಂತ ಹೇಳ್ತಾನೆ. ಒಬ್ಬ ಸಾರಸ್ವತ ಭದ್ರ ಅಂತ ಕವಿ, ಅವನು ಕಾಣಿಸ್ತಾ ಇದ್ದಾನೆ. ಅವನು ಬಲಗೈಯಲ್ಲಿ ಕವಡೆ ಇಟ್ಟುಕೊಂಡು ಏನೋ ಚೌಕಾಬಾರ ಆಟ ಆಡೋ ತರ ಕಾಣಿಸುತ್ತೆ ಅಂತ. ಸಂಸ್ಕೃತದಲ್ಲಿ ಚೌಕಾಬಾರ ಆಟ, ಘಟ್ಟಾಬಾರ ಆಟ ಇದೆಯಾ ಅಂದ್ರೆ ಇದೆ. ಅದರ ಹೆಸರು ಚಕ್ರಪೀಡಕ ಕ್ರೀಡಾ ಅಂತ. ಹೀಗೀಗ ಸುತ್ತಿ ಸುತ್ತಿ ಬರಬೇಕಲ್ಲ ಘಟ್ಟಾಬಾರಕ್ಕೆ, ಅದು ಚಕ್ರಕ ಪೀಡಾ ಕ್ರೀಡಾ ಅಂತ. ಚಕ್ರಪೀಡಕ ಅಂದ್ರೆ ಪೀಡಕ, ಯಾಕೆಂದ್ರೆ ಕಾಯಿ ಹೊಡಿತಾರೆ, ಮತ್ತೆ ಮತ್ತೆ ಸುತ್ತಾ ಇರಬೇಕಲ್ಲ, ಅದಕ್ಕೋಸ್ಕರ ಚಕ್ರಪೀಡಕ ಕ್ರೀಡಾ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು. ಈ ಕಲ್ಲಾಟ ಹಿಂಗಿಂಗ್ ಎತ್ತೆತ್ತಿ ಹಾಕೋದಿದೆಯಲ್ಲ, ಅದಕ್ಕೆ ಮನೋನ್ಮನಿ ಕ್ರೀಡಾ ಅಂತ ಕರೀತಾರೆ, ಅಥವಾ ಉನ್ಮನಿ ಕ್ರೀಡಾ, ಮನೋನ್ಮನಿ ಕ್ರೀಡಾ ಅಂತ ಕರೀತಾರೆ. ಹಿಂಗೆ ಮೇಲಕ್ಕೆಸ್ದು ಉನ್ಮನಿ ಎಸ್ತಿ ಹಿಂಗೆ ಇಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಉನ್ಮನಿ ಕ್ರೀಡಾ, ಮನೋನ್ಮನಿ ಕ್ರೀಡಾ ಅಂತ. ಸಂಸ್ಕೃತದವರು ಆಡದೇ ಇರೋ ಆಟಗಳಿಲ್ಲ, ಎಷ್ಟು ಸೊಗಸಾದ ಆಟಗಳು ಅವೆಲ್ಲ ಕಾಣಿಸುತ್ತವೆ ಅಂದರೆ, ಮಾತೆತ್ತಿದ್ರೆ ನಮ್ಮಲ್ಲಿ ಇದೆಲ್ಲ ಜನಪದ ಜನಪದ ಅಂತಾರೆ. ಜನಪದದ ದಾಖಲೆ ಎಲ್ಲಿದೆ, ಜನಜೀವನ ಎಲ್ಲಿದೆ ಸಂಸ್ಕೃತ ಕಾವ್ಯದಲ್ಲಿ? ಸಂಸ್ಕೃತದ ಆಡು ನುಡಿಯ ಒಂದು ಮುಖವಾದಂಥ ಪ್ರಾಕೃತದಲ್ಲಿ ಇಲ್ಲಿ ಕಾಣಿಸುತ್ತೆ. ಓದದೆ, ವ್ಯಾಸಂಗ ಮಾಡದೆ, ಒಂದು ಸ್ವಲ್ಪವೂ ಪರಿಶ್ರಮ ಇಲ್ಲದೆ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳು ಕೊಟ್ಟು ಅವಿವೇಕ ಮಾಡ್ತಾರೆ, ತುಂಬ ದೊಡ್ಡ ಅನಾಹುತ ಮಾಡ್ತಾರೆ. ಅವನು ಚೌಕಾಬಾರ ಆಡ್ತಾ ತುಂಬ ಯೋಚನೆ ಮಾಡ್ತಾ ಇದ್ದಾನೆ ಮಧ್ಯದಲ್ಲಿ, ಯಾತಕ್ಕೆ? ತತ್ ಕಾಮಸ್ಮಿನ್ ಕಾಲೆ ಪ್ರವೃತ್ತ ಪ್ರತಿಭಾ ಸ್ರೋತೋ ವಿಘಾತಿನಂ ಸ್ವಪ್ರಿಯಮಪಿ ಸುಹೃದಂ ಅಭ್ಯಸೂಯಂತೆ ಕವಯ. ಇವನು ನೋಡಿದ್ರೆ ಏನೋ ಕಾವ್ಯದ ಆಲೋಚನೆಯಲ್ಲಿದ್ದಾನೆ, ಚೌಕಾಬಾರ ಆಡ್ತಲೇ ಕಾವ್ಯ ಸ್ಫೂರ್ತಿ ಬಂದಿದೆ, ಇವನನ್ನು ಮಾತಾಡಿಸ್ಬಿಟ್ರೆ ಕೋಪ ಬರಬಹುದು. ಕವಿಗಳಿಗೆ ತಮ್ಮ ಕಲ್ಪನೆ ಕೆರಳತಾ ಇರೋವಾಗ ಯಾರು ಡಿಸ್ಟರ್ಬ್ ಮಾಡಿದ್ರೆ ಆತ್ಮೀಯರಾಗಿದ್ರು ಕೋಪ ಬಂದ್ಬಿಡುತ್ತೆ, ಅದನ್ನು ಏನ್ ಮಾಡೋಣ. ಕಿಂತು ಸರಸ್ವತಿ ಲತಾ ಪ್ರಭಾವಾನ ವಾಕ್ಪುಷ್ಪಕಾಣ ಕರ್ಣಪೂರಂ ಅಕೃತ್ವ ಅತಿಕ್ರಾಮಿತುಂ ವಂಚಿತಮಿವ ಆತ್ಮಾನಂ ಮನ್ಯೆ. ಆದರೆ ಸರಸ್ವತಿ ಎಂಬ ಬಳ್ಳಿಯ ಹೂಗಳನ್ನ ಕಿವಿಗೆ ಇಟ್ಟುಕೊಳ್ಳದೆ, ಕರ್ಣಪೂರ ಕಿವಿಯ ಕುಂಡಲ ಮಾಡಿಕೊಳ್ಳದೆ ಮುಂದೆ ಹೋಗೋದು ಅಂದ್ರೆ ಐ ವಿಲ್ ಬಿ ಇನ್ಸಲ್ಟಿಂಗ್ ಮೈ ಓನ್ ಸೆಲ್ಫ್, ಹಾಗಾಗಿ ನಾನು ಇವನ ಹತ್ರ ಮಾತಾಡಿಯೇ ಹೋಗಬೇಕು ಅಂತ. ಅಂದ್ರೆ ಒಬ್ಬ ಕವಿ ಕಂಡಾಗ ಇಲ್ಲಿ ಬರುತ್ತೆ, ಮುದ್ರಾ ರಾಕ್ಷಸ ನಾಟಕದಲ್ಲಿ ಬರುತ್ತೆ, ಸುಕವಿ ಸಮಾಗತ ಶ್ರೋತವ್ಯಮಸ್ಮಾತ್ ಸುಭಾಷಿತಂ ಅಂತ ರಾಕ್ಷಸ ಹೇಳ್ತಾನೆ. ಸುಕವಿ ಬಂದಿದ್ದಾನೆ, ಅವನ ಬಾಯಿಂದ ಏನಾದರೂ ಒಳ್ಳೆ ಸುಭಾಷಿತ ಕೇಳಬೇಕು ಅಂತ.
ನಾನು ಶೃಂಗೇರಿಗೆ ಸಾಮಾನ್ಯವಾಗಿ ಹೋದರೆ ಅಥವಾ ಸ್ವಾಮಿಗಳ ಹತ್ರಕ್ಕೆ ಹೋದಾಗಲೆಲ್ಲ ಅನೇಕ ಬಾರಿ ಅವರು ಅಯ್ಯೇ ಸುಖವಿಸ್ಸಮಾಗತ ಶ್ರೋತವ್ಯಂ ಅಸ್ಮಾತ್ ಸುಭಾಷಿತಂ ಅಂತ ಹೇಳಿಬಿಟ್ಟು ಐಭೋ ಅವಧಾನಿನ್ ಅಸ್ತಿ ಕಶ್ಚಿದ್ವಾಗ್ ವಿಶೇಷ ಅಂತ ಹೇಳ್ಬಿಟ್ಟು ಕೇಳಿದ್ದುಂಟು. ಏನಾದರೂ ಇದೆಯೇನಪ್ಪ ಹೊಸದು ಪದ್ಯ ಬರೆದಿದ್ದೀರಾ ಕಾವ್ಯ ಬರೆದಿದ್ದೀರಾ ಹೇಳಿ ಅಂತ ಹೇಳ್ಬಿಟ್ಟು. ಇದು ಒಂದು ಸರಸತೆ. ಒಬ್ಬ ಕವಿಯನ್ನು ಕಂಡಾಗ ಹೊಸ್ದು ಏನು ಬರದೆ ಅಂತ ಕೇಳಬೇಕು. ಒಬ್ಬ ನರ್ತಕನನ್ನು ಕಂಡಾಗ ಹೊಸ್ದು ಏನು ಅಭಿನಯ ಇಟ್ಕೊಂಡಿದ್ದೀರಾ ಅಂತ, ಹೊಸ್ದು ಏನು ಮಾಡ್ತಾ ಇದ್ದೀರಾ ಅಭಿನವ ಪಠ್ಯತಾಂ ಸೂಕ್ತಿ ವಿಶೇಷ ಹೊಸ್ದಾಗಿರ್ತಕ್ಕಂಥದ್ದು ಏನು ಹೇಳಿ ಅಂತ ನೋಡಿ. ಈ ವೇಶ್ಯಾವಾಟಿಯಲ್ಲಿ ಓಡಾಡಿಕೊಂಡಿರೋ ಪರಿಚಾರಕನ ಕಲ್ಚರ್ ಯಾವ ಮಟ್ಟದ್ದಾಗಿದೆ ಅಂತ ಒಬ್ಬ ಕವಿ ಕಂಡ್ರೆ ಅವನ ಬಾಯಿಂದ ಒಳ್ಳೆ ಸುಭಾಷಿತ ಕೇಳೋಣ ಸೂಕ್ತಿ ಕೇಳೋಣ ಅಂತ. ಸಖೇ ಕಾತ್ಯಾಯನ ಕಿಮಿದಂ ಆಕಾಶ ರೋಮಂಥನಂ ಕ್ರಿಯತೆ. ರೋಮಂಥನ ಅಂದ್ರೆ ಮೆಲಕು ಹಾಕೋದು, ಖಾಲಿ ಬಾಯಲ್ಲಿ ಮೆಲಕು ಹಾಕ್ತಾ ಇದೆಯಲ್ಲ ಅಂತ ಅಂದ್ರೆ ಸುಮ್ಮನೆ ಬಾಯಿ ಏನು ಏನು ಇಲ್ಲದೆ ಜಗೀತಾ ಇರೋ ತರ ಸಮ್ ಯು ಆರ್ ಚೂಯಿಂಗ್ ಸಮಥಿಂಗ್ ಅಂತ ಅನ್ನುವಂತೆ ಕಾಣಿಸುತ್ತೆ ಏನದು ಅಂತ. ಅವನು ಬಾಯಲ್ಲೇನೆ ಕವಿತೆ ರಚನೆ ಮಾಡ್ಕೊಂಡು ಆವು ಅಂತ ಇದ್ದಾನೆ. ಅದಕ್ಕೆ ಇವನು ತಮಾಷೆ ಮಾಡ್ತಾನೆ ಆಕಾಶ ರೋಮಂಥ ಅಂತ. ಅದೊಂದು ಈಡಿಯಂ ಸಂಸ್ಕೃತದಲ್ಲಿ. ಕಿಂಬ್ರವೀಶಿ ಸಯೇವ ಮಾಂ ಕಾವ್ಯ ಪಿಶಾಚೋ ವಾಹಯತಿ. ಅಯ್ಯೋ ಈ ಕವಿತೆ ಪಿಶಾಚೆ ನಂಗೆ ಬಿಟ್ಟೇ ಇಲ್ಲಪ್ಪ ಅಂತ ಅವನು ಹೇಳ್ತಾನೆ. ನಿದ್ರಾಂ ವಿದೂರಯತಿ ಅಂತ ಒಂದು ಬಹಳ ಸೊಗಸಾದ ಸೂಕ್ತಿ ಇದೆ. ಇವನು ನಮ್ಮ ಕನ್ನಡತವನೇ, ಅವನು ಸೋಮದೇವ ಯಶಸ್ತಿಲಕ ಚಂಪುನಲ್ಲಿ ಬರೀತಾನೆ ಕವಿತೆ ಎಂಥದ್ದು. ನಿದ್ರಾಂ ವಿದೂರಯತಿ, ನಿದ್ರೇನ ದೂರ ಮಾಡುತ್ತೆ. ಆಹಾರದಲ್ಲಿ ರುಚಿಂ ಋಣತ್ಸಿ, ಆಹಾರದಲ್ಲಿ ರುಚಿ ನಿಲ್ಲದಂತೆ ಮಾಡುತ್ತೆ. ಜಗತ್ತೆಲ್ಲ ಬೇಡವಾದಂತೆ ಮಾಡುತ್ತೆ ಕವಿತೆ. ಪಿಶಾಚಿ ನೀನು ಪಿಶಾಚಿ, ಆದರೆ ನೀನಿಲ್ಲದೆ ಜಗತ್ತು ಬದುಕ್ತಾ ಇರಲಿಲ್ಲ, ಅದಕ್ಕೋಸ್ಕರ ನೀನು ಇಟ್ಕೊಳ್ಬೇಕು ಅಂತ. ಕಲೆ ಹಾಗೇನೆ, ಅದರ ಒಳಗೆ ನಾವು ಸೇರಿಬಿಟ್ರೆ ಇನ್ನೇನು ಬೇಡ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನನಗೆ ಈ ಕವಿತಾ ಪಿಶಾಚಿ ಇದೆಯಲ್ಲ ಅಂತಾನೆ. ಮಾತಾವದ್ಭೋ ಅಂಘೋ ಪುರಾಣ ಕಾವ್ಯ ಪದಚ್ಛೇದ ಗ್ರಥನ ಚರ್ಮಕಾರ ಕಿಮಿದಂ ನಷ್ಟಗೋಯೂತ ಇವ ಗೋಪಾಲಕ ನವಪದನ್ಯಾಸ ನವಪದಾನ್ಯನ್ವೇಷಸೆ. ಅಲ್ಲಯ್ಯ, ಹಳೇ ಕವಿತೆಯ ಮೂಲಕ ಹೊಸ ಚಪ್ಪಲಿ ಹೊಲಿಯೋನೆ, ಏನಾಯಿತು ಯಾತಕ್ಕೆ ಅಂತ ಕೇಳ್ತಾನೆ. ಯಾಕೆಂದ್ರೆ ಇವನು ಪೂರ್ವ ಕವಿಗಳದ್ದು ಒಂದೊಂದು ಫ್ರೇಸ್ಗಳನ್ನೆಲ್ಲ ಅಲ್ಲಿ ಇಲ್ಲಿ ತಗೊಂಡು ಪದ್ಯ ಬರೀತಾ ಇರ್ತಾರೆ. ತುಂಬಾ ಜನ ಹಾಗೆ ಮಾಡ್ತಾರೆ, ಅಲ್ಲಿದೊಂದು ಸಾಲು ಇಲ್ಲಿದೊಂದು ಸಾಲು ಈ ತರ ಎಲ್ಲ. ಅದಕ್ಕೆ ಕ್ಷೇಮೇಂದ್ರ ಹೇಳ್ತಾನೆ, ಪಾದೋಪಜೀವಿ ಪದಕೋಪಜೀವಿ ಛಾಯೋಪಜೀವಿ ಚರಣೋಪಜೀವಿ ಭಾವೋಪಜೀವಿ ಭುವನೋಪಜೀವಿ ಅಂತ. ಹಾಗೆ ಅನೇಕ ಕವಿಗಳು ಹಾಗೆ ಛಾಯೋಪಜೀವ್ಯ ಚರಣೋಪಜೀವ್ಯ ಭಾವೋಪಜೀವ್ಯ ಭುವನೋಪಜೀವ್ಯ ಅಂತ ಸ್ಫೂರ್ತಿಕಾರಕರು ಇರ್ತಾರೆ ಅಂತ. ಒಬ್ಬ ಯಾವುದೋ ಕವಿ ಇದು ಒಂದು ಪದ ತಗೊಂಡು ಇನ್ನೊಬ್ಬ ಒಂದು ಕವಿತೆ ಬರೀತಾನೆ, ಒಂದು ಸಾಲು ತಗೊಂಡ್ಬಿಟ್ಟು ಒಂದು ಪದ್ಯ ಬರೀತಾನೆ, ಇನ್ನೊಬ್ಬ ಒಂದು ಪದ್ಯವನ್ನೇ ತಗೊಂಡು ತಂದು ಮಾಡ್ಕೊಂಡ್ಬಿಡ್ತಾನೆ, ಮತ್ತೊಬ್ಬ ಇಡೀ ಕಾವ್ಯದ ಕಥೆನೆ ತಗೊಳ್ತಾನೆ. ಈ ತರ ಇಡೀ ಕಾವ್ಯ ತಗೊಳ್ಳೋದು ಭುವನೋಪಜೀವಿಗಳು ಯಾರು ಅಂದ್ರೆ ವೇದವ್ಯಾಸರು ವಾಲ್ಮೀಕಿಗಳು. ಅವರು ಎಲ್ಲರಿಗೂ ತಮ್ಮ ಕಥೆ ಕೊಟ್ಬಿಡ್ತಾರೆ, ತಗೊಳ್ಳಿಪ್ಪ ಬರ್ಕೊಳ್ಳಿ ರಾಮಾಯಣ ಮಹಾಭಾರತ ಇಟ್ಕೊಂಡು ಏನು ಬೇಕಾದ್ರೂ ಅಂತ. ಕಾಳಿದಾಸಾದಿಗಳು ಒಂದೊಂದು ಸಾಲು ಒಂದೊಂದು ಪದ್ಯ. ಪಂಪಾದಿಗಳನ್ನು ನೋಡಿ ಎಷ್ಟು ಕಾಳಿದಾಸಂದು ಬೇಕಾದಂಗೆ ಕಾಣಿಸುತ್ತೆ. ಹಾಗೆ ಮುಂದಿನ ಕವಿಗಳನ್ನು ನೋಡಿದ್ರೆ ಹಿಂದಿನ ಕವಿಗಳ ಜೇಬಿನಲ್ಲಿ ಕೈ ಹಾಕಿರ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಆ ಥರ ನೀನು ಕಟ್ ಅಂಡ್ ಪೇಸ್ಟ್ ಮಾಡ್ತಾ ಇದೀಯಾ ಪೂರ್ವ ಕವಿಗಳ ಸಾಲುಗಳನ್ನೆಲ್ಲ ತಗೊಂಡು ಏನು ಅಂತ ಹೇಳ್ಬಿಟ್ಟು. ಮತ್ತೆ ಕರು ಕಳ್ಕೊಂಡಿರುವಂತಹ ಗೊಲ್ಲ ಇದ್ದಂಗೆ ಯಾತಕ್ಕೆ ಒದ್ದಾಡ್ತಾ ಇದೀಯಾ, ಪದ ಸಿಗಲಿಲ್ವಾ ಅಂತ ಕೇಳ್ತಾನೆ. ಕಿಂಬ್ರವೀಶಿ ನನು ಖಲು ಇಮಮೇವ ವರ್ತಮಾನ ರಮಣೀಯಂ ವಸಂತ ಸಮಯಂ ಆಶ್ರಿತ್ಯ ಕೃತ ಶ್ಲೋಕ. ಈಗಲೇ ವಸಂತವನ್ನು ಆಧರಿಸಿ ಒಂದು ಶ್ಲೋಕ ಮಾಡಿದ್ದೀನಿ ಅಂತ. ಅತ ಶಕ್ಯಂ ಶ್ರೋತುಂ, ಕೇಳೋಕ್ಕಾಗತ್ಯ ಅಂತಾನೆ. ನನ್ನ ವೇಷ ಭಿತ್ತಿಗತೋ ವಾಚಿತಾಂ, ಅಯ್ಯೋ ಗೋಡೆ ಮೇಲೆ ಬರೆದಿಟ್ಬಿಟ್ಟಿದ್ದೇನಪ್ಪ ಓದ್ಕೋ ಅಂತ ಹೇಳ್ಬಿಟ್ಟು ಅಂತಾನೆ. ಎಲ್ಲಿ ಅಂತ ನೋಡ್ತಾನೆ. ಆಗ ಚೆನ್ನಾಗಿರುವಂತ ಪದ್ಯವೆ, ಪುಷ್ಪ ಸ್ಪಷ್ಟಾಟ್ಟಹಾಸ ಸಮದ ಮಧುಕರ ಕೋಕಿಲಾ ವಾವದೂಕ ಶ್ರೀಮತ್ ಖೇದಾವತಾರ ಪ್ರಸಭ ಪ್ರಸುಭಗ ಪವನ ಕರ್ಕಶೋದ್ದಾಮ ಕಾಮ ಬಾಲಾಮಪ್ಯಕ್ಪ್ರಗಲ್ಭಾಂ ವರತನು ಮವಶಾಂ ಕಾಮಿನೇ ಸಂಪ್ರದಾತುಂ ಕಾಲೋಯಂ ತತ್ಕರಿಷ್ಯತ್ಯನುನಯ ನಿಪುಣಂ ಎನ್ನ ದೂತಿ ಸಹಸ್ರಂ. ಈ ವಸಂತ ಅಟ್ಟಹಾಸ ಮಾಡ್ಕೊಂಡು ಬರ್ತಾ ಇದ್ದಾನೆ, ಹೂಗಳೇ ಅವನ ನಗು. ಹಾಗಾಗಿ ಹೂಗಳೆಲ್ಲ ಅರಳುಬಿಟ್ಟು ವಸಂತದ ನಗು ಥರ ಕಾಣಿಸುತ್ತೆ. ನಗನಗುತ್ತಾ ಇರುವ ವಸಂತ ಹಸನ್ಮುಖಿ, ಮತ್ತೆ ಈ ಕೋಗಿಲೆಗಳ ಮೂಲಕ ಮಾತಾಡ್ತಾ ಇರುವಂತೆ ಕಾಣಿಸುತ್ತೆ. ಗಾಳಿ ಜೋರಾಗಿ ಉದ್ದಾಮವಾಗಿ ಮಲಯಾನಿಲ ಬೀಸ್ತಾ ಇದೆ, ಕೂಲ್ ಬ್ರೀಸ್. ಇದು ಎಂಥವರನ್ನು ಕೂಡ ಗೆಳತಿಯರನ್ನ ಗೆಳೆಯರನ್ನು ಹುಡುಕೊಡುವಂತೆ ಗೆಳೆಯರನ್ನ ಗೆಳತಿಯರನ್ನು ಹುಡುಕೊಳ್ಳುವಂತೆ ಮಾಡ್ತಾ ಇದೆ. ಯಾವ ದೂತಿಯರು ಸಾವಿರ ಜನ ಸೇರಿದ್ರು ಆಗದೆ ಇರೋ ಕೆಲಸ ಯಾವ ದೂತಿಯರಿಲ್ದೇನೆ ವಸಂತ ಮಾಡಿಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೀಗೆ ಅಂತ ಬರೆದಿದ್ದಾನೆ. ಸಾಧುಹೋ ಕಲ್ಯಾಣಂ ಕಲ್ಲು ಏತನ್ ನಿಮಿತ್ತಂ, ಒಳ್ಳೇದಪ್ಪ ಚೆನ್ನಾಗಿದೆ. ವಯಸ್ಸ ಸತ್ಪುತ್ರ ಲಾಭ ಇವ ಯಶಸ್ಕರ ಶ್ಲೋಕೋಯಂ ಅಸ್ತು.
ಒಳ್ಳೆ ಪುತ್ರ ಸಂತಾನ ಆದಂತೆ ನಿನಗೆ ಕಾವ್ಯ ಆಗಿದೆ, ಸುಖಪ್ರಸವ ಆಗಿದೆ ಅಂತ ಹರಸ್ಬಿಟ್ಟಿದನುವೆ. ವಾಕ್ಪುರೋಭಾಗ ನಮ್ಮ ಅಭಾಗೀಭವ, ಕಾವ್ಯದಲ್ಲಿ ತಪ್ಪು ಕಾಣೋದಕ್ಕೇನೆ ಇರ್ತಾರಲ್ಲ ವಿಮರ್ಶಕರು, ಅವರ ಬಾಯಿಗೆ ಸಿಗಬೇಡ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳೋಗ್ತಾನೆ. ಯಾಕೆಂದ್ರೆ ವಿದ್ವಾಂಸ ಬ್ರಹ್ಮರಾಕ್ಷಸ. ರಾಮಾಯಣದಲ್ಲಿ ದಶರಥ ಹೇಳ್ತಾನೆ, ಯಜ್ಞ ಮಾಡೋದಕ್ಕೆ ಪುತ್ರಕಾಮಿಷ್ಟಿಗೆ ಬಂದಿರ್ತಾರೆ ಋತ್ವಿಜರಿಗೆ, ನೋಡಿಪ್ಪ ಸ್ವಲ್ಪ ಸರಿಯಾಗಿ ಎಚ್ಚರದಲ್ಲಿ ಎಲ್ಲ ಮಂತ್ರ ಹೇಳಿ ವ್ಯವಸ್ಥೆ ಮಾಡ್ಕೊಳ್ಳಿ, ದೊಡ್ಡ ವಿದ್ವಾಂಸರಿರ್ತಾರೆ ಅವ್ರು ತಪ್ಪನ್ನೇ ನೋಡ್ತಾ ಇರ್ತಾರೆ ಬ್ರಹ್ಮರಾಕ್ಷಸರು, ಹಾಗಾಗಿ ನೀವು ಕರೆಕ್ಟ್ ಆಗಿ ಮಾಡಿ ಅಂತ. ವಿದ್ವಾಂಸ ಅನ್ನೋದಕ್ಕೆ ಒಂದು ಶಬ್ದ ದೋಷಜ್ಞ ಅಂತ, ದೋಷವನ್ನೇ ಮೊದಲು ತಿಳ್ಕೊಂಡು ಕಾಣತಕ್ಕಂಥವನು ಅಂತ. ಹಾಗಾಗಿ ನೀನು ಯಾರ ವಿಮರ್ಶಕರ ಬಾಯಿಗೂ ಸಿಗಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟು ಹೊರಡ್ತಾನೆ. ಅಯ್ಯೇ ದರ್ದುರಕ ಪೀಠಮರ್ಧ ಹತ್ರ ಅಂತ, ದರ್ದರಕ ಅಂತ ಒಬ್ಬ ಗೆಳೆಯ ಕಾಣಿಸ್ತಾನೆ. ಅವನು ಈ ಲವ್ ಅಫೈರ್ಸ್ ಅನ್ನು ಕುದುರಿಸ್ಕೊಡ್ತಕ್ಕಂಥವನು. ಪೀಠಮರ್ಧ ಅಂತ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ ಆ ಥರ, ಪೀಠಮರ್ಧ ಪೀಠಮರ್ಧಿಕ ದೂತಿ ದೂತ ಈ ರೀತಿಯಾದವರೆಲ್ಲ ಇದ್ದವರು. ಅವನು ಬರ್ತಾನೆ, ಇದಂ ಖಲು ಅಂಗೋ ದರ್ದುರಕ ಕಿಮತ್ರ ಹಾಸ್ಯಸ್ಥಾನ, ಏನಪ್ಪ ಏನಾದರೂ ವಿನೋದ ಇದೆಯಾ, ಎನಿಥಿಂಗ್ ಟು ಲಾಫ್ ಅಟ್ ಅಂತ ಕೇಳ್ತಾನೆ. ಕಿಂಬ್ರವೀಷಿ ಇದಂ ಖಲು ಭವತ ಸಮುದ್ರಾಭ್ಯುಕ್ಷಣಂ ಕ್ರಿಯತೆ ಇದ ವಾಗೀಶ್ವರಂ ವಾಗ್ಭಿ ಅರ್ಚಸಿ ಇತಿ. ಅಯ್ಯೋ ಅಲ್ಲಪ್ಪ, ನಿನ್ನತ್ರ ನಾವೇನು ಮಾತಾಡೋದು, ಸಮುದ್ರಕ್ಕೆ ನೀರು ಪ್ರೋಕ್ಷಣೆ ಮಾಡ್ದಂಗೆ ಅಂತ. ಬೆಟ್ಟಕ್ಕೆ ಕಲ್ಲು ಹೊತ್ತತ್ತೆ ಅಂತ ಗಾದಿದೆ, ಬೆಟ್ಟಕ್ಕೆ ಕಲ್ಲು ಹೊರೋದು ಹಾಗೆ ಸಮುದ್ರಕ್ಕೆ ನೀರು ಪ್ರೋಕ್ಷಣೆ ಮಾಡೋದು ನಿನ್ನತ್ರ ಏನು ಅಂತ ಹೇಳ್ಬಿಟ್ಟಿನ. ಮಾತಾವದ ಲೋಕಜ್ಞ ಕಿಂ ವಸಂತ ಮಾಸೋ ನಾ ಪುಷ್ಪೋಪಹಾರ ಅರ್ಹತಿ. ಹಾಗೆಲ್ಲ ಅನ್ಬೇಡ, ಇಷ್ಟು ಸುಂದರವಾದ ವಸಂತ ಋತುವನ್ನು ನಾವು ಹೂಗಳಿಂದ ಅರ್ಚನೆ ಮಾಡ್ತೀವಲ್ವ, ಹಾಗೆ ನಾನು ಚೆನ್ನಾಗಿ ಮಾತಾಡಬಹುದು, ಬಟ್ ಯು ಹ್ಯಾವ್ ಯುವರ್ ಓನ್ ವರ್ಡ್ಸ್, ನೀನು ಹೇಳು ಅಂತ ಹೇಳ್ಬಿಟ್ಟಂತಾನೆ. ಸೂರ್ಯಂ ಯಜಂತಿ ದೀಪೈಹಿ, ಸೂರ್ಯನನ್ನ ದೀಪಗಳ ಮೂಲಕ ಆರತಿ ಮಾಡ್ತೀವಿ. ಸಮುದ್ರ ಮದ್ಭಿ ವಸಂತಮಪಿ ಪುಷ್ಪೈಹಿ, ಸಮುದ್ರಕ್ಕೆ ನೀರಿಂದ ಅರ್ಘ್ಯ ಕೊಡ್ತೀವಿ, ವಸಂತವನ್ನು ಹೂಗಳಿಂದ ಅರ್ಚನೆ ಮಾಡ್ತೀವಿ. ಅರ್ಚಾಮೋ ಭಗವಂತಂ ವಯಮಪಿ ವಾಗೀಶ್ವರಂ ವಾಗ್ಭಿ. ಇನ್ನ ಪರಮಾತ್ಮ ವಾಗೀಶ್ವರ, ಅವನನ್ನು ನಾವು ಸ್ತೋತ್ರಗಳಿಂದ ಮಾತಿಂದಲೇ ಪೂಜೆ ಮಾಡ್ತೀವಿ, ಹಾಗಾಗಿ ನನಗೇನ್ ಮಹಾ ದೊಡ್ಡದು ಗೊತ್ತು, ನೀನು ಹೇಳು ಆಫ್ ಯುವರ್ ಇಂಟ್ರೆಸ್ಟ್ ಹೇಳು ಅಂತ ಹೇಳ್ಬಿಟ್ಟಂತಾನೆ. ಹಾಗಂದ್ರೆ ಅಯ್ಯೋ ಇಲ್ಲ ನನಗೇನು ಇಲ್ಲ ಬರ್ತೀನಿ ಅಂತ ಅವನು ಹೊರಡ್ತಾನೆ. ಹಾಗೆ ಇನ್ನೊಬ್ಬ ಕಾಣಿಸ್ತಾನೆ, ಅಯ್ಯೇ ಅಯಂ ಅಪರ ವಿಪುಲಾಮಾತ್ಯ ಕಾಮದತ್ತ ಪ್ರಾಕೃತ ಕಾವ್ಯ ಪ್ರತಿಷ್ಠಾಭೂತ ವೈಶಿಕ ವೃತ್ತಿಯ ಅಧೋಮುಖ ಪ್ರಸ್ಥಿತ. ಇವನು ಯಾರು, ಇನ್ನೊಬ್ಬ ಕಾಣಿಸಿದ್ನಲ್ಲ, ಯಾಕೆ ಹೊರಟೋಗ್ತಾ ಇದ್ದಾನೆ ವಿಪುಲ ಅಂತ ಒಬ್ಬ ವೇಶ್ಯೆಯ ಪರ್ಸನಲ್ ಅಸಿಸ್ಟೆಂಟ್, ಅವರೆಲ್ಲ ಪರ್ಸನಲ್ ಸೆಕ್ರೆಟರಿಗಳನ್ನೆಲ್ಲ ಇಟ್ಕೊಳ್ತಾ ಇದ್ರು. ಪ್ರಣಯ ಕ್ರುದ್ಧ ಇವ ಖಲ್ವೇಷ ಧಾಂತರ, ಧಾಂತರ ಅಂತಂದ್ರೆ ಗುಡ್ ಫೆಲೋ ಅಂತ ಹೇಳ್ಬಿಟ್ಟಿದ್ವಿ, ದಟ್ ಫೆಲೋ ಅಂತೀವಲ್ಲ ಆ ರೀತಿಯಾಗಿ, ಇವನು ಸಿಕ್ಕದ್ನಲ್ಲಪ್ಪ ಒಳ್ಳೆ ಆಸಾಮಿ ಅಂತ ಕನ್ನಡದಲ್ಲಿ ಅಂತೀವಲ್ಲ ಆ ತರಹ ಸಂಸ್ಕೃತದಲ್ಲಿ ಧಾಂತರ ಅಂತ. ಇವನು ನನ್ನ ಮೇಲೆ ಪ್ರೀತಿಯ ಮುನಿಸ್ಕೊಂಡಿದ್ದಾನೆ, ಪ್ರೀತಿಯಿಂದ ಮುನಿಸ್ಕೊಂಡಿದ್ದಾನೆ ಅಂತ. ಯಾಕೆ ಅಂತಂದ್ರೆ ಆ ವಿಪುಲ ಇವನ ಅಂದ್ರೆ ಶಶ ಅಂತ ಅವನು ಈ ಹೀರೋ ಇದಾನಲ್ಲ ಈಗ ಮಾತಾಡ್ತಿದ್ದಾನಲ್ಲ ಅವನ ಯಜಮಾನ ಮೂಲದೇವನ ತುಂಬಾ ಪ್ರೀತಿ ಪಾತ್ರಳಾಗಿದ್ದಳು. ಈಗ ಮೂಲದೇವ ಅವಳ ಮುಖ ನೋಡ್ತಾ ಇಲ್ಲ, ಅದಕ್ಕೆ ಅವಳ ಪರ್ಸನಲ್ ಸೆಕ್ರೆಟರಿಗೆ ಇವನ ಮೇಲೆ ಕೋಪ ಬಂದಿದೆ. ಮೂಲದೇವನ ಪರ್ಸನಲ್ ಸೆಕ್ರೆಟರಿ ಶಶ, ವಿಪುಲೆಯ ಪರ್ಸನಲ್ ಸೆಕ್ರೆಟರಿ ಇವನು ದರ್ದುರಕ. ಹೀಗಾಗಿ ಯಜಮಾನರು ಯಜಮಾನರುಗಳಿಗೆ ವೈಮನಸ್ಯ ಬಂದಿದ್ದರಿಂದ ಸೆಕ್ರೆಟರಿ ಸೆಕ್ರೆಟರಿಗಳಿಗೆ ವೈಮನಸ್ಯ ಬಂದಂಗಾಗಿದೆ. ತೆಲುಗಿನ ನಂದಿ ತಿಮ್ಮನಂದು ಪಾರಿಜಾತಾಪರಣ ಅಂತ ಬಹಳ ಒಳ್ಳೆ ಕಾವ್ಯ, ಕೃಷ್ಣದೇವರಾಯನ ಕಾಲದ ಕಾವ್ಯ. ಆ ನಾಡ ಕಾವ್ಯ ಆರಂಭ ಆಗೋದೇನೆ ರುಕ್ಮಿಣಿ ಮತ್ತೆ ಸತ್ಯಭಾಮೆ ಇಬ್ಬರ ದಾಸಿಯರ ಜಗಳದಿಂದ. ಯಾವತ್ತು ಯಜಮಾನರುಗಳಿಗೆ ತಗಾದೆ ಬಂದು ಅಂತಾರೆ, ಕೆಲಸದವರು ಮೊದಲು ಜಗಳ ಶುರು ಮಾಡ್ತಾರೆ. ಇಲ್ಲಿ ಹಾಗೆ ಆಮೇಲೆ ಅವನನ್ನ ತುಂಬಾ ಚೆನ್ನಾಗಿ ಸಮಾಧಾನ ಮಾಡ್ತಾನೆ. ಆ ವಿವರಗಳೆಲ್ಲ ಬಹಳ ಸೊಗಸಾಗಿದೆ. ನೋಡಪ್ಪ ನಮ್ಮ ಯಜಮಾನಂದೇನು ತಪ್ಪಿಲ್ಲ, ನಿಮ್ಮ ಯಜಮಾನ್ತಿ ಇದೆ ತಪ್ಪು. ಒಮ್ಮೆ ನಿಮ್ಮ ಯಜಮಾನ್ತಿ ವಿಪುಲೆಯನ್ನು ನೋಡೋದಕ್ಕೆ ನಮ್ಮ ಯಜಮಾನ ಬಂದಿದ್ದಾಗ ಅವಳು ತೂಚಿ ಅಂತ ದೂರ ಮಾಡಿಬಿಟ್ಲು, ಅದಕ್ಕೆ ಇವನು ಕೂಡ ಬೇಸರ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಷ್ಟೇ. ಪ್ರಾಪ್ತ ಇವ ಶರತ್ಕಾಲ ಪ್ರಾವೃಟ್ ಕಲುಷಾಂ ನದೀಂ ಪ್ರಸಾದಯಿತು ಕ್ಷಿಪ್ತ ಕದರ್ಥ ಇತ್ವ ಹೇಮಂತೆ ತಾಲವೃಂತ ಇವ. ಆ ಸಂದರ್ಭವನ್ನು ಹೇಳೋದು ನೋಡಿ, ಇದು ವೇಶ್ಯಾವಾಟಿಯ ಕಥೆಯಾದರೂ ಬರುವ ಕಾವ್ಯ. ಅವನು ಶರತ್ಕಾಲ ಇದ್ದಂಕೆ ಬಂದ ನಮ್ಮ ಯಜಮಾನ, ಲೈಕ್ ಅನ್ ಆಟಮ್ ಸೀಸನ್, ಆಟಮ್ ಸೀಸನ್ ತರಹ ಬಂದ. ಹೇಗೆ ನದಿಗಳನ್ನು ತಿಳಿ ಮಾಡೋದಕ್ಕೆ ಮಳೆಗಾಲ ಆದಮೇಲೆ ಶರತ್ಕಾಲ, ಶರತ್ಕಾಲದಲ್ಲಿ ನದಿಗಳೆಲ್ಲ ತಿಳಿ ಆಗುತ್ತವೆ, ಕ್ಲಿಯರ್ ಆಗುತ್ತವೆ.
ನಿಮ್ಮ ಯಜಮಾನತಿ ಯಾತಕ್ಕೂ ಕೋಪ ಮಾಡಿಕೊಂಡಿದ್ದಾಳೆ, ಅವಳನ್ನು ಸಮಾಧಾನ ಮಾಡೋಣ ಅಂತ ಶರತ್ಕಾಲ ನದಿಯನ್ನು ತಿಳಿ ಮಾಡುವಂತೆ ಅವನು ಬಂದ. ಬಂದರೆ ಇವಳು ಏನು ಮಾಡಿದ್ಲು, ಚಳಿಗಾಲದಲ್ಲಿ ಬೀಸಣಿಗೆನ ಎತ್ತಿ ಬಿಸಾಕುವಾಗಿ ಇವನನ್ನು ಬಿಸಾಕ್ಬಿಟ್ಲು. ಕ್ಷಿಪ್ತ ಕದರ್ಥ ಇತ್ವ ಹೇಮಂತೆ ತಾಲವೃಂತ ಇವ. ಈ ತಾಲವೃಂತ ಅಂದರೆ ಏನು ಗೊತ್ತೇ, ತಾಳೆ ಮರದ ಎಲೆಯಲ್ಲಿ ಬೀಸಣಿಗೆ ಮಾಡ್ತಾರೆ. ತಾಳೆ ಮರದ ಎಲೆಯಿಂದ ಬೀಸಣಿಗೆ ಮಾಡಿದ್ರೆ ಲೈಟಾಗಿರುತ್ತೆ. ಪಾಮ್ ಟ್ರೀ ಲೀಫ್ ಈಸ್ ಶೇಪ್ಡ್ ಇನ್ ಟು ಎ ಫಾರ್ಮ್ ಆಫ್ ಅ ಫ್ಯಾನ್, ಬಹಳ ಲೈಟ್ ಆಗಿರುತ್ತೆ. ತಾಲವೃಂತ ಅಂತ ಅದಕ್ಕೆ ಕರೀತಾರೆ. ಅದರ ತೊಟ್ಟನ್ನೇ ಬೀಸಣಿಗೆ ಹಿಡಿ ಮಾಡಿರ್ತಾರೆ. ಬಹಳ ಸೊಗಸಾಗಿರ್ತಕ್ಕಂಥ ಬೀಸಣಿಗೆ ಈಗ ಜಾಸ್ತಿ ಸಿಗೋದಿಲ್ಲ. ಆಂಧ್ರಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ಜಾಸ್ತಿ ಸಿಗುತ್ತೆ. ಬಿದಿರಿನ ಬೀಸಣಿಗೆ ಭಾರ ಇರಲಿ, ಹಾಗಾಯ್ತು, ನನ್ನದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟಿದ್ರು ಅವನು ಹೇಳ್ತಾನೆ, ಆಯ್ತಪ್ಪ ಇನ್ನೇನು ಮಾಡೋದು, ಸುಸ್ವಾಗತಂ ಗಮ್ಯತಾಂ, ಯು ಆರ್ ವೆಲ್ಕಮ್ ಟು ಲೀವ್ ಅಂತ ಹೇಳ್ಬಿಟ್ಟು ಅಂತ ಬರ್ತಾನೆ. ಆಮೇಲೆ ಅವನು, ಸರಿ ನೀನು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಮೇಲೆ ನಾನು ಏನು ಮಾಡೋದು, ಯದ್ಯೇವಂ ತಾಮೇವಂ ತಾಮೇವ ಅವಿನೀತಾಂ ತಾವದೇ ನಾಂ ಉಪಾಲಬ್ಧುಂ ಗಚ್ಚಾಮಿ, ಹಾಗಿದ್ರೆ ನಮ್ಮ ಯಜಮಾನ್ತಿನೇ ಬೈಯೋದಿಕ್ಕೆ ಹೋಗ್ತೀನಿ, ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾನೆ. ಆಮೇಲೆ ಅವನು ನೋಡ್ತಾನೆ, ಹಾಧಿಕ್ ಅಪರಂ ಮೂರ್ತಿ ಮತ್ತೆ ಗಮನ ವಿಘ್ನಂ ಉಪಸ್ಥಿತಂ, ಅಯ್ಯೋ ದಾರಿಗೆ ವಿಘ್ನವೇ ಎದುರಾದಂತೆ, ಮೂರ್ತಿ ಭವಿಸಿದ ವಿಘ್ನವೇ ಆದಂತೆ ಒಬ್ಬ ವ್ಯಕ್ತಿ ಕಾಣಿಸ್ಬಿಡ್ತಾ ಇದ್ದಾನಲ್ಲ, ಅಯ್ಯಯ್ಯೋ ಏನು ಮಾಡಲಿ ಅಂತಾನೆ. ಇವನು ಯಾರೂ ಅಲ್ಲ, ಒಬ್ಬ ವ್ಯಾಕರಣ ವಿದ್ವಾಂಸ. ಏಷ ಹಿ ಪಾಣಿನಿಪೂರ್ವಕ ದಂದಶೂಕಪುತ್ರೋ ದತ್ತಕಲಶಿರ್ನಾಮ ವೈಯಾಕರಣ ಪ್ರತಿಮುಖಮೇವ ಉಪಸ್ಥಿತ ಅಸ್ಮಾನ್. ಎದುರಿಗೆ ಸಿಕ್ಬಿಟ್ನಲ್ಲಪ್ಪ ದತ್ತಕಲಶಿ ಅಂತ ಒಬ್ಬ ವ್ಯಾಕರಣ ವಿದ್ವಾಂಸ. ಇವನಿಗೆ ಹೆಸರಿನ ಜೊತೆಗೆ ಪಾಣಿನಿ ಅಂತ ಬಿರುದು, ಪಾಣಿನಿ ದತ್ತಕಲಶಿ ಅಂತ. ಉತ್ತರ ಭಾರತದಲ್ಲಿ ಅಂದರೆ ದೆಹಲಿಯಲ್ಲಿ ಈಗ ದೊಡ್ಡ ವಿದ್ವಾಂಸರು ಬಹಳ ಚೆನ್ನಾಗಿ ಸಂಸ್ಕೃತವನ್ನು ಬಲ್ಲಂಥವರು ಒಬ್ಬರಿದ್ದಾರೆ. ಅವರ ತಂದೆ ಚಾರುದೇವ ಶಾಸ್ತ್ರಿ ಅಂತ ಬಹಳ ದೊಡ್ಡ ವಿದ್ವಾಂಸರಾಗಿದ್ದವರು. ಈಗ ಅವರ ಮಗ ಅಷ್ಟೇ ದೊಡ್ಡ ವಿದ್ವಾಂಸರು ಅಂತ ಹೆಸರು ಪಡ್ಕೊಂಡವರು ಸತ್ಯವ್ರತ ಶಾಸ್ತ್ರಿ ಇದ್ದಾರೆ. ಚಾರುದೇವ ಶಾಸ್ತ್ರಿಗಳಿಗೆ ಪಾಣಿನೀಯ ಅಂತಲೇ ಹೆಸರಿತ್ತು, ಪಾಣಿನೀಯ ಒಂದು ಪ್ರತಿರೂಪ ಅನ್ನುವಂತೆ ಮಹಾವಿದ್ವಾಂಸರು. ಹೀಗೆ ಇವನು ಕೂಡ ಪಾಣಿನಿ ಅಂತ ಬಿರುದನ್ನೇ ತೆಗೆದುಕೊಂಡು ಬಿಟ್ಟಿದ್ದಾನೆ. ದಂದಶೂಕ ಪುತ್ರ ಅಂತ, ದಂದಶೂಕ ಅಂದರೆ ಹಾವು, ಪತಂಜಲಿ ಸರ್ಪಕ್ಕೆ ಹುಟ್ಟಿದವನು ಸರ್ಪರಾಜ ಅಂತೆಲ್ಲ ಉಂಟು. ಪತಂಜಲಿ ಮಹಾಭಾಷ್ಯಕಾರ, ದೊಡ್ಡ ವ್ಯಾಕರಣ ವಿದ್ವಾಂಸ ಅಲ್ವೇ, ಅದೆಲ್ಲ ಬಿರುದುಗಳು ಇವನಿಗೆ ಎನ್ನುವಂತೆ ಕಾಣಿಸುತ್ತೆ. ಅಪಿದಾನೀಂ ಅವಿಜ್ಞೇನ ಅಸ್ಯ ವಾಗ್ವಾಗುರಾಮ್ ಉತ್ತರೇಯಂ, ಇವನ ಮಾತಿನ ಬಲೆಯನ್ನು ನಾನು ಹೇಗೆ ದಾಟಿಕೊಂಡು ಹೋಗಲಿ ಅಂತಂತಾನೆ. ಅಷ್ಟು ಕಷ್ಟ. ಆಮೇಲೆ ಅವನು ಹೇಳ್ತಾನೆ, ಹಾ ಆಮ್ ವಾದ ವಿಘಟ್ಟನೇನ ಅನೇನ ಭವಿತವ್ಯಂ ಅಸ್ಯ ಕಲಹ ಕಂಡೂ ಬಂಧುರಾ ವಾಗೀಶದಪಿ ಸ್ಪೃಷ್ಟ ದೇವಕುಲ ಘಂಟೇವ ಅನುಸ್ಮನತಿ. ಇವನು ಜಗಳ ಆಡೋದಿಕ್ಕೇನೆ ಕಲಹ ಕಂಡೂತಿ ಅಂದರೆ ಜಗಳ ಆಡಬೇಕು ಅಂತ ನವೆ ತೆವಲು ಇದೆ, ವಾದ ಮಾಡಲೇಬೇಕು ಅಂತ ಇದೆ. ಇವನು ಮುಟ್ಟಿದ್ರೆ ಸಾಕು ದೇವಾಲಯದ ದೊಡ್ಡ ಘಂಟೆ ಇದ್ದಂಗೆ ಢಣ್ ಢಣ್ ಅಂತ ಶಬ್ದ ಮಾಡೋ ಥರ ವಾದ ಮಾಡ್ತಾನೆ ಅಂತ ಹೇಳ್ಬಿಟ್ಟಂತಾನೆ. ಹಾಗಿದ್ರೂ ಕೂಡ ಇವನಿಗೊಂದು ವೀಕ್ನೆಸ್ ಇದೆ, ನಮ್ಮ ಕೇರಿಗೆ ಬರ್ತಾ ಇರ್ತಾನೆ. ಪ್ರೇಗಣಿಕಶ್ಚೈಷ ಧಾಂತ್ರ, ಇವನಿದಾನಲ್ಲ ಆಸಾಮಿ, ನಮ್ಮ ವೇಷ್ಯಾವಾಟಿಗೂ ಆಗಾಗ ಬರ್ತಾ ಇರ್ತಾನೆ. ಹಾಗಾಗಿ ಇವನು ವ್ಯಾಕರಣ ತುಂಬ ತಗಾದೆ ಮಾಡಿದ್ರೆ ಎಳೆದು ಬಿಡ್ತೀನಿ ಅಲ್ಲಿಗೆ ಅಂತ ಅಂದುಕೊಂಡು ಮಾತಾಡ್ತಾನೆ. ತಾಂ ಕಿಲ ನೂಪುರಸೇನಾಯಾಹ ದುಹಿತರಂ ರಶನಾವತಿಕಾಂ ನಾಮ ವ್ಯಪದಿಶತಿ. ಇವನು ಇವನ ಗರ್ಲ್ ಫ್ರೆಂಡ್ ಯಾರು ಅಂದರೆ ರಶನಾವತಿ, ನೂಪುರಸೇನ ಅಂತ ಆಕೆಯ ಮಗಳು. ಹಾಗಾಗಿ ನನಗೆ ಗೊತ್ತಿದೆ ಇವನ ವಿವರಗಳು. ಪಾಪ ಅವಳ ಗತಿ ಏನು, ಇಂಥ ವ್ಯಾಕರಣ ವಿದ್ವಾಂಸನ ಕೆಲಸ ಸಿಕ್ಕಾಕೊಂಡಿದ್ದಾಳಲ್ಲ. ಕರಭಕಂಠಾವಸಕ್ತಾಂ ವಲ್ಲಕೀಮಿವ ಶೋಚಾಮಿತಾಂ ರಶನಾವತಿಕಾಂ, ಒಂಟೆ ಕುರಳಿಗೆ ವೀಣೆ ಕಟ್ಟದಂಗೆ ಆಗಿಬಿಟ್ಟಿದೆಯಲ್ಲ, ಇವಳನ್ನು ಅವನಿಗೆ ಕಟ್ಟಿರೋದು, ಅವಳನ್ನು ಇವನಿಗೆ ಕಟ್ಟಿರೋದು ಅಂತ. ಒಂಟೆ ಎಲ್ಲೋ ಮುಖ ಮಾಡಿಕೊಂಡಿರುತ್ತೆ, ಅದು ಕೆಳಗಡೆ ಮುಖ ನೋಡೋದೇ ಇಲ್ಲ. ವೀಣೆ ಏನಾದರೂ ಕೊರಳಕ್ಕೆ ಕಟ್ಟಿದ್ರೆ ಅದಕ್ಕೆ ವೀಣೆದು ಒಂದು ಸ್ವಲ್ಪ ರುಚಿ ಗೊತ್ತಾಗಲ್ಲ, ಕೊರಳು ತಿರುಗಿಸ್ಕೊಂಡಿರುತ್ತೆ. ಇವಳ ಹಾವ ಭಾವ ಗೀತ ನೃತ್ಯ ಏನೂ ಗೊತ್ತಾಗಲ್ಲ. ಅಲ್ಲಿ ಕೂಡ ಅಲ್ಲಿ ಕೂಡ ಜಬರ್ದಸ್ ಹೈವರಟ್ ಲಂಡ್ ಅಂತಲೇ ವ್ಯಾಕರಣ ಸೂತ್ರಗಳು ಹೇಳ್ತಾ ಇರ್ತಾನೆ ಅಂತ. ಅವನು ನಮಸ್ಕಾರ ಮಾಡಬೇಕಾಗುತ್ತೆ. ಆಗವನು ಕಿಮಾಹ ಭವಾನ್ ಅಪಿ ಸುಖಂ ಆಶಯಿಷ್ಟ, ಏನಪ್ಪ ಚೆನ್ನಾಗಿ ನಿದ್ರೆ ಆಯಿತು ಅಂತ ಕೇಳ್ತಾನೆ. ಸುಖಂ ಅಶಯಿಷ್ಠಾಹ ಅಂತ, ಇಲ್ಲಿ ಅಶಯಿಷ್ಠಾಹ ಅಂತಕ್ಕಂಥದ್ದು ಲುಂಗ್ಲಕಾರ ಬಹಳ ವಿರಳವಾಗಿ ಬಳಕೆಯಲ್ಲಿರ್ತಕ್ಕಂಥದ್ದು, ವೆರಿ ರೇರ್ ಗ್ರಾಮ್ಯಾಟಿಕಲ್ ಯೂಸೇಜ್.
ಏನಪ್ಪ ಚೆನ್ನಾಗಿ ನಿದ್ರೆ ಆಯ್ತಾ ಅಂತ ಕೇಳೋದು, ಬೆಚ್ಚಿ ಬೀಳೋಂಗಿದೆ ಅಶೈಷ್ಠಾಹ ಅಂತ ಅನ್ನುವಂಥದ್ದು. ಕಿಂ ಭವಾನ್ ಸುಖಂ ಸುಪ್ತಃ ಅಂತ ಕೇಳಬಹುದು, ಕಿಂ ಸುಖಂ ಸ್ವಪ್ನಾಯಿತಂ ಅಂತ ಹೀಗೆಲ್ಲ ಚೆನ್ನಾಗಿ ಕೇಳಬಹುದು. ಆದರೆ ಅವನು ವ್ಯಾಕರಣ ವಿದ್ವಾಂಸ ಅಲ್ವಾ, ಬಹಳ ರೇರ್ ಯೂಸೇಜೇ ಮಾಡ್ಕೊಂಡು ಮಾಡ್ತಾನೆ. ಈ ತುಂಬ ದೊಡ್ಡ ಸಂಗೀತ ವಿದ್ವಾಂಸರಿಗೆ ನಾವು ನಿಮಿಷ್ಟ ಬಂದ ರಾಗ ಹಾಡಿ ಅಂತಂದರೆ ಅವರು ಜಾಲವರಾಳಿನೋ ಅಥವಾ ಫೇನದ್ಯುತಿನೋ ಅಥವಾ ನಾಟಕ ಪ್ರಿಯಾನೋ ಇನ್ಯಾವುದೋ ಒಂದು ಯಾರು ಕಂಡು ಕೇಳಿ ಅರಿದೇ ಇರತಕ್ಕಂಥ ರಾಗ ಹಾಡಿಬಿಡ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ. ನಮಗೆ ಪರಿಚಯ ಇರತಕ್ಕಂಥ ರಾಗ ಹೇಳಿದ್ರೆ ಮೇಲು, ಈ ಥರ ಆಗ್ಬಿಡುತ್ತೆ. ಇವನು ಹಾಗೆ ಕಾಗತಿ ಅಯ್ಯೋ ನನ್ನ ಗತಿ ಏನು ಅಂತ ಈ ಶಬ್ದ ಕೇಳಿದ ತಕ್ಷಣ ಇವನು ಭವತು ಸಭಾಜಯಿಷ್ಯಾಮೇನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಇವನನ್ನ ಅಂತಂದ್ಕೊಂಡು ಸ್ವಾಗತಂ ಅಕ್ಷರ ಕೋಷ್ಠಾಗಾರಾಯ, ಶಬ್ದ ಭಾಂಡಾರ ನಿನಗೆ ನಮಸ್ಕಾರ ಸ್ವಾಗತ ಅಂತಾನೆ. ಕೋಷ್ಠಾಗಾರ ಅಂದ್ರೆ ಕಣಜ, ಗ್ರ್ಯಾನರಿ, ಶಬ್ದಗಳಿಗೆ ಗ್ರ್ಯಾನರಿ ನೀನು, ನಿನಗೆ ನಮಸ್ಕಾರ ಸ್ವಾಗತ ಅಂತಾನೆ. ವಯಸ್ಸ ದತ್ತ ಕಲಶೆ ಸಮೃದ್ಧಮಿವ ತ್ವಾಂ ಪಶ್ಯಾಮಿ, ಐ ಥಿಂಕ್ ಯು ಆರ್ ಅಜಿಟೇಟೆಡ್, ಏನೋ ಗೊಂದಲ ಇದ್ದಂತ ಇದೆಯಲ್ಲ ಏನಪ್ಪ ಅಂತಾನೆ. ನೀನು ಕುಶಲವೇ ಅಂದ್ರೆ ಯಶೋಸ್ಮಿ ಬಲಿಬುಗ್ವಿರುವ ಸಂಘಾತ ಬಲಿಭಿ ಕಾತಂತ್ರ ಕೈ ಅವಸ್ಕಂದಿತ ಅಂತ. ಏನ್ ಮಾಡೋದು, ಕಾಗೆಗಳು ಅಲ್ಲ ಅಲ್ಲ ಹೊಲೆ ಕಾಗೆಗಳ ತರ ಇರತಕ್ಕಂತ ಕಾತಂತ್ರ ವೈಯಾಕರಣರ ಜೊತೆ ಜಗಳ ಅಂತ. ಇದಕ್ಕೊಂದು ಕತೆ ಹೇಳಬೇಕು. ಈ ವ್ಯಾಕರಣ ಕಷ್ಟ, ಪಾಣಿನೀಯ ವ್ಯಾಕರಣ ತುಂಬಾ ಕಷ್ಟ, 12 ವರ್ಷ ಅಭ್ಯಾಸ ಮಾಡಿದ್ರೂ ಸಂದೇಹ ಇರುತ್ತೆ. ಹಾಗಾಗಿ ಅದನ್ನು ಸುಲಭ ಮಾಡಬೇಕು ಅಂತ ಸ್ವಲ್ಪ ಡೈಲ್ಯೂಷನ್ ಮಾಡಿದ್ರು, ಅದು ಕಾತಂತ್ರ ವ್ಯಾಕರಣ ಅಂತ. ಕಾತಂತ್ರ ಅಂದ್ರೆ ಕೀಳು ತಂತ್ರ, ಸಿಂಪ್ಲಿಫೈಡ್ ಅಂತ, ಡೈಲ್ಯೂಷನ್ ಅಂತ, ಅನೀಮಿಕ್ ಅಂತ. ಹಾಗಾಗಿ ಈ ವ್ಯಾಕರಣ ತುಂಬಾ ದೊಡ್ಡದಾಗಿ ಯಾಕೆ ಕಲಿಯೋದು, ಸರಳವಾಗಿ ಕಲಿತರೆ ಮ್ಯಾನೇಜ್ ಮಾಡಿದ್ರೆ ಸಾಕು ಅಂತ ಕಾತಂತ್ರ ವ್ಯಾಕರಣದ ವಿದ್ವಾಂಸರು ಪಾಪ ಕೆಲವರು ಹೇಳ್ತಾ ಇದ್ರು. ಅದಕ್ಕೆ ಇವನು ಹೇಳ್ತಾನೆ, ಅವರು ನಮ್ಮ ತರ ಕೋಗಿಲೆಗಳಲ್ಲ, ಕಾಗೆಗಳು. ಬಲಿಬುಕ್, ಬಲಿಬುಕ್ ಅಂದ್ರೆ ಪಿಂಡ ತಿನ್ನುವಂತ ಕಾಗೆಗಳು ಅಂತ. ಅದು ಆ ಪಿಂಡ ತಿನ್ನೋ ಮಾಮೂಲಿ ಕಾಗೆಗಳಲ್ಲ, ಹೊಲೆ ಕಾಗೆ ಅಂತ, ಸಂಘಾತ ಬಲಿ ಅಂತ. ಹೊಲೆ ಕಾಗೆ ಅಂದ್ರೆ ಸಾಮಾನ್ಯ ಕಾಗೆಗೆ ಕೊರಳು ಸ್ವಲ್ಪ ಬೂದ್ ಬಣ್ಣದಲ್ಲಿರುತ್ತೆ, ಗ್ರೇಯಿಶ್ ಆಗಿ. ಹೊಲೆ ಕಾಗೆ ಅದು ಕಪ್ಪಗಿರುತ್ತೆ. ಆ ತರ ಇರತಕ್ಕಂಥವ್ರು ಇವರು ಅಂತ. ಆ ತರ ಇರತಕ್ಕಂಥ ಕಾತಂತ್ರ ವ್ಯಾಕರಣದವ್ರ ಜೊತೆಗೆ ನಾನು ವಾಗ್ಯುದ್ಧ ಮಾಡ್ತಾ ಇದ್ದೆ, ಚರ್ಚೆ ಮಾಡ್ತಾ ಇದ್ದೆ ಅಂತ. ಹಂತ ಪ್ರವೃತ್ತಂ ಕಾಕೋಲೋಕಂ ಅಂತ ಇವನು ಹೇಳ್ತಾನೆ. ಸರಿ, ಕಾಗೆ ಗೂಬೆ ಕಲಹ ಚೆನ್ನಾಗಿದೆ ಅಂತ. ಪಂಚತಂತ್ರದ ಒಂದು ಚಾಪ್ಟರ್ ಹೆಸರು ಕಾಕೋಲುಕೀಯಂ ಅಂತ. ಕಾಗೆಗಳಿಗೂ ಗೂಬೆಗಳಿಗೂ, ಔಲ್ಸ್ ಅಂಡ್ ಕ್ರೌಸ್, ದೇ ನೆವರ್ ಗೋ ಟುಗೆದರ್. ಒಂದಕ್ಕೊಂದಕ್ಕೆ ಎಣ್ಣೆ ಸಿಗಬೇಕಾಯಿ ಅಂತ ಮಹಾಭಾರತದ ಕಾಲದಿಂದ ಬಂದಿದೆ. ಅಶ್ವತ್ಥಾಮ ಮಲಗಿರುವ ಉಪಪಾಂಡವರನ್ನ ಕೊಲ್ಲೋದಕ್ಕೆ ಒಂದು ಗೂಬೆ ಸ್ಫೂರ್ತಿ ಅವನಿಗೆ. ಕಾಗೆಗಳೆಲ್ಲ ರಾತ್ರಿ ಮಲಗಿದ್ದಾಗ ಒಂದು ಗೂಬೆ ಬಂದು ಎಲ್ಲಾ ಕಾಗೆಗಳನ್ನು ಕೊಂದು ಹೊರಟೋಗುತ್ತೆ. ಅದನ್ನ ನೋಡಿ ಈ ಗೂಬೆನೇ ನನಗೆ ಗುರು ಅಂತ ಹೇಳಿಬಿಟ್ಟು ರಾತ್ರಿ ಮಲಗಿರ್ತಕ್ಕಂಥವ್ರನ್ನ ಕೊಲ್ಲೋಕೆ ಹೋಗ್ತಾನೆ. ಹಾಗೆ ಕಾಕೋಲೂಕಿ ಎಂಬಂತ. ಸರಿ, ಅವ್ರ ಕಾಗೆಗಳಾದ್ರೆ ನೀನು ಗೂಬೆ ಅಂತ ಇಲ್ಲ ಅರ್ಥ. ಅದು ಅವನು ಗೊತ್ತಾಗ್ಲಿಲ್ಲ. ಸಖೆ ದಿಷ್ಟ್ಯ ತ್ವಾಂ ಅಲೂನ ಪಕ್ಷಂ ಪಶ್ಯಾಮಿ, ಏನಪ್ಪ ನಿನ್ನ ಪಕ್ಷ ಏನು ಹರಿದೋಗ್ಲಿಲ್ಲ ತಾನೆ ಅಂತ. ಪಕ್ಷ ಅಂದ್ರೆ ರೆಕ್ಕೆ ಅಂತ ಒಂದರ್ಥ, ಪಾರ್ಟಿ ಅಂತ ಅರ್ಥ. ನಿನ್ನ ಪಾರ್ಟಿಗೆ ಜಯ ಆಯ್ತಾ ಅಂತ. ಬಿಡ್ತೀನ ನಾನು ವೈಯಾಕರಣ ಪಾರಶವೇಶು ಕಾತಂತ್ರ್ಯೇಶು ಕಾಕಥ ಅಂತಾನೆ. ಪಾರಶವ ಅಂತಂದ್ರೆ ಬ್ರಾಹ್ಮಣ ತಂದೆ ಶೂದ್ರ ತಾಯಿಯಲ್ಲಿ ಹುಟ್ಟಿದವರು. ಈ ವ್ಯಾಕರಣದಲ್ಲಿ ಕಾತಂತ್ರ ವ್ಯಾಕರಣದವರು ವೈಯಾಕರಣ ಪಾರಶವರು ಅಂತ, ಪಾರಶವರು ಅಂತ. ಅಂದ್ರೆ ಅವ್ರದ್ದು ಇಂಟರ್ಕ್ಯಾಸ್ಟ್ ಮ್ಯಾರೇಜು ಕಳಪೆ ಅಂತ ಇವನ ಚರ್ಚೆ. ಹೀಗೆ ಅವರನ್ನ ಬಿಡ್ತೀನ ನಾನು ಸುಲಭವಾಗಿ, ಸರಿಯಾಗಿ ಅವರನ್ನ ಗ್ರಹಚಾರ ಬಿಡಿಸ್ದೆ ಅಂತ. ಸರಿ ಆಯ್ತು, ನಾನು ಬರ್ತೀನಿ ಅಂತಾನೆ. ಸಾಧಯಾಮ್ಯ ಹಮ್ ಅಂತ. ಸಾಧಯಾಮಿ ಅಂದ್ರೆ ನಾನು ಕಟಾಯಿಸ್ತೀನಿ ಅಂತ, ನಾನು ಕಳಿಸ್ಕೋತೀನಿ ಅಂತ ಅರ್ಥ. ಹಾಗಂದ್ರೆ ಕಿಂಭವೀಷಿ ಕ್ವ ಸಂಚೀರ್ಷು ತಿಷ್ಟತಾವತ್ ಕಿಮಸಿ ದುದ್ರಶ್ಯು ಅಂತ ಬಹಳ ಅಪೂರ್ವವಾದ ಶಬ್ದಗಳನ್ನು ಪ್ರಯೋಗ ಮಾಡ್ತಾನೆ. ಸಂಚಿತೀರ್ಷು ಅಂದ್ರೆ ಸಂಚರಿಸುವ ಬಯಕೆಯನ್ನು ಉಳ್ಳವನಾಗಿದ್ದೀಯಾ ಅಂತ ಅರ್ಥ. ದುದ್ರಶು ಅಂತಂದ್ರೆ ದೂರ ಓಡಿ ಓಡಿ ಹೋಗಬೇಕು ಅನ್ನುವ ಬಯಕೆ ಉಳ್ಳವನಾಗಿದ್ದೀಯಾ ಅಂತ. ಇವುಗಳೆಲ್ಲ ಸನ್ನಂತ ಪ್ರಯೋಗಗಳು ಅಂತ, ವ್ಯಾಕರಣದ ವಿರಳವಾದ ಪ್ರಯೋಗಗಳು, ವಿದ್ವಾಂಸರು ಮಾತ್ರ ಮಾಡ್ತಾರೆ. ಈಗ ಚಿಕೀರ್ಷ ಅಂದ್ರೆ ಮಾಡುವ ಬಯಕೆ, ಮುಮುಕ್ಷ ಅಂದ್ರೆ ಬಿಡುಗಡೆಯ ಬಯಕೆ, ಪಿಪಾಸ ಅಂದ್ರೆ ಕುಡಿಯುವ ಬಯಕೆ, ಬುಭುಕ್ಷ ಅಂದ್ರೆ ತಿನ್ನುವ ಬಯಕೆ. ಬುಭುಕ್ಷು ಅಂದ್ರೆ ತಿನ್ನುವ ಬಯಕೆ ಉಳ್ಳವನು, ಪಿಪಾಸು ಅಂದ್ರೆ ಕುಡಿಯುವ ಬಯಕೆ ಉಳ್ಳವನು. ಈ ತರಹ ರಿರಂಸು ಅಂದ್ರೆ ವಿಹಾರ ಮಾಡುವಂತ ಬಯಕೆ ಉಳ್ಳವನು, ಪಿಪಟಿಸು ಅಂದ್ರೆ ಓದುವ ಬಯಕೆ ಉಳ್ಳವನು ಅಂತ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದಲ್ಲ, ಸಂಸ್ಕೃತದಲ್ಲಿ ಒಂದು ಪದ್ದಲ್ಲಿ ಹೇಳ್ತೀನಿ. ಹೀಗಾಗಿ ವ್ಯಾಕರಣಕ್ಕೆ ಆ ಶಕ್ತಿ ಇದೆ. ಅವನು ಅದನ್ನೆಲ್ಲರ ಮೇಲೂ ಪ್ರಯೋಗ ಮಾಡ್ತಾನೆ. ಅವನು ಹೇಳ್ತಾನೆ ತುಂಬಾ ಕಷ್ಟ, ತುಂಬಾ ಕಷ್ಟ ಅಂತ ಅವನು ಹೇಳ್ತಾನೆ.
ನಾರ್ಹಸಿ ಅಸ್ಮಾನ್ ಏವಂ ವಿಧೈ ಕಾಷ್ಟಪ್ರಹಾರ ನಿಷ್ಠುರೈಹಿ ವಾಗಶನಿಭಿ ಅಭಿಹಂತು. ಅಪ್ಪ, ನಮ್ಮನ್ನು ಈ ತರಹ ಒಣಗಿದ ಸೌದೆ ತರಹ ಮಾತುಗಳಿಂದ ತಗೊಂಡು ಪಟ ಪಟ ಅಂತ ಸಿಡ್ಲು ಬಿಡ್ದಂಗೆ ಹೊಡೆಯೋದು ಸರಿಯಲ್ಲ, ನ್ಯಾಯವಲ್ಲ. ಪ್ಲೀಸ್ ಪ್ರೊಟೆಕ್ಟ್ ಅಸ್, ಕರುಣೆ ಇರಲಿ ನಮ್ಮ ಮೇಲೆ. ಸಾಧು ವ್ಯಾವಹಾರಿಕೆಯ ವಾಚಾವದ, ಆಡು ಮಾತಲ್ಲಿ ಮಾತಾಡು, ಸ್ಪೋಕನ್ ಸಾನ್ಸ್ಕ್ರಿಟ್ ಇರಲಿ, ನಿನ್ ರಿಟರ್ನ್ ಸಾನ್ಸ್ಕ್ರಿಟ್ ಬೇಡ ಅಂತಾನೆ. ಅಂದ್ರೆ ನೋಡಿ, ಆವಾಗ ಸಂಸ್ಕೃತ್ ವಾಸ್ ಸ್ಪೋಕನ್, ಸಿಂಪ್ಲರ್ ಲೂಸಿಡ್ ಸಂಸ್ಕೃತ್ ವಾಸ್ ವೆರಿ ವೆಲ್ ಸ್ಪೋಕನ್ ಅಂತ ಗೊತ್ತಾಗುತ್ತೆ. ಅಭಾಜನಂ ಹಿ ವಯಂ ಇದೃಶಾನಾಂ ಕರಭೋದ್ಗಾರ ದುರ್ಭಗಾನಾಂ ಶ್ರೋತ್ರ ವಿಷಯ ನಿಷೇಕಭೂತಾನಾಂ ವಿಷಯ ನಿಷೇಕಭೂತಾನಾಂ ವೈಯಾಕರಣ ವಾಗ್ವ್ಯಸನಾನಾಂ. ಅಪ್ಪ, ನಮ್ಮಂತ ಬಡಪಾಯಿಗಳಿಗೆ ಒಂಟೆ ಕೂಗದಂಗಿರ್ತಕ್ಕಂಥ ನಿನ್ನ ಮಾತುಗಳು, ಕಿವಿಗೆ ವಿಷ ಹಾಕುವಂತ ರೀತಿಯಲ್ಲಿರುವಂತಹ ನಿನ್ನ ಶಬ್ದಗಳು, ನಿನ್ನ ವ್ಯಾಕರಣದ ವ್ಯಾಧಿ ಇದೆಯಲ್ಲ, ಅದನ್ನು ನಮಗೆ ತರಬೇಡ, ಕಷ್ಟ ಅಂತ ಅಂದ್ಬಿಟ್ಟು ಹೊರಡ್ತಾನೆ. ಅಂದರೆ ಕಾವ್ಯ ಇಲ್ಲದ ಗ್ರಾಮರ್ಗೆ ಪ್ರಯೋಜನ ಇಲ್ಲ ಅಂತ. ಆಮೇಲೆ ಬಿಭೇಮಿ ಅಸ್ಮಾದ್ ವೈಯಾಕರಣ ಪಿಶಾಚಾತ್, ಹೆದರಿಕೆ ಆಗುತ್ತೆ ನನಗೆ ಈ ವ್ಯಾಕರಣ ಪಿಶಾಚದಿಂದ ಅಂತ ಹೇಳ್ಬಿಟ್ಟು ದೂರ ಹೋಗ್ತಾನೆ. ಅವನು ಹೇಳ್ತಾನೆ, ಎಲ್ಲಿ ಹೋಗ್ತೀಯ ದೂರ, ಅನೇಕ ಧಾತು ಶತಜ್ಞೀಂ ವಾಚ ಮುತ್ಸೃಜ್ಯ, ನಾನು ಅನೇಕ ಧಾತುಗಳನ್ನ ಫಿರಂಗಿ ಗುಂಡಿನ ಥರ ಎಸೀತೀನಿ ನಿನ್ನ ಮೇಲೆ ಅಂತಾನೆ. ಸರಿ ಪಾಪ, ಆ ರಶನಾವತಿಕ ಗತಿ ಏನಪ್ಪ ನಿನ್ ಜೊತೆ ಇರೋಳಿಗೆ, ಸ್ವೈರಾಲಾಪೆ ಸ್ತ್ರೀ ವಯಸ್ಸೋಪಚಾರೆ ಕಾರ್ಯಾರಂಭೆ ಲೋಕವಾದಾಶ್ರಯೇಚ ಕಸ್ಸಂಶ್ಲೇಷಃ ಕಷ್ಟಶಬ್ದಾಕ್ಷರಾಣಾಂ ಪುಷ್ಪಾಪೀಡೆ ಕಂಟಕಾನಾಂ ಯಥೇವ. ಅಲ್ಲಯ್ಯ, ಸ್ನೇಹಿತರ ಸ್ನೇಹಿತರು ಮಾತಾಡೋವಾಗ ಮಾತು ಮಾತುಗೂ ನೀನು ಸ್ಪೆಷಲ್ ಗ್ರಾಮ್ಯಾಟಿಕಲ್ ಯೂಸೇಜಸ್ ಮಾಡಿದ್ರೆ ಹೂವಿನ ಹಾರದ ಮಧ್ಯೆ ಮುಳ್ಳನ್ನು ಸೇರಿಸಿ ಕಟ್ಟದಂಗಿಲ್ವಾ ಅಂತಾನೆ. ಇಷ್ಟು ಸೊಗಸಾದಂತ ರೀತಿ ನೋಡಿ, ಮಾತು ಹೇಗಿರಬೇಕು ಅಂತಕ್ಕಂಥದ್ದು. ನಾಟಕದ ಮಾತುಗಳನ್ನ ಕೇಳಿ ಡಿಕ್ಷನರಿ ನೋಡುವಂತೆ ಇರಬಾರ್ದು, ಕಿವಿಗೆ ಬಿದ್ದ ತಕ್ಷಣ ಅರ್ಥ ಆಗಬೇಕು ನಾಟಕದ ಮಾತು. ಕಾವ್ಯ ಓದುವಾಗ ಬೇಕಾದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಓದಬಹುದು, ನಾಟಕ ನಡೀತಿದ್ದಾಗ ಯಾವ ಡಿಕ್ಷನರಿ ತರೋದಕ್ಕೆ ಸಾಧ್ಯ ಆಗುತ್ತೆ? ಇಟ್ಸ್ ಇಂಪಾಸಿಬಲ್. ಹಾಗಾಗಿ ತಾನೇ ಖಲುಸ ಪುಂಶಲಿ ಶಬ್ದಶೀಪರಂ ಆಭಾಷಿತ ರುಷ್ಟ, ಅವನು ಹೇಳ್ತಾನೆ, ಹೌದು ನಿನ್ನಂಗೇನೆ ಆ ರಶನಾವತಿ ಕೂಡ ಹೇಳ್ತಾಳೆ ಅಂತಾನೆ. ಏನ್ ಮಾಡೋದು ಇನ್ನ? ಆಮೇಲೆ ಅವನು ಮುಂದೆ ಹೊರಡ್ತಾನೆ. ಆಮೇಲೆ ಸರ್ವಥಾ ದುಷ್ಕರ ಕಾರಣಿ ಖಲು ರಶನಾವತಿಕ ಯಾ ಭಕ್ತಮನೆಯನ್ನ ಕಲ್ಪೈತೆ, ಯೋ ಪಾಪ ಹೊಟ್ಟೆಪಾಡಿಗೆ ಇವನನ್ನು ಆಶ್ರಯಿಸಿಕೊಂಡಿದ್ದಾಳಲ್ಲ ರಶನಾವತಿ, ಗತಿ ಏನು ಅಂತ. ಭಕ್ತ ಅಂತಂದ್ರೆ ಬೇಯಿಸಿದ ಅನ್ನ ಅಂತ. ಈ ಭಕ್ತ ಅನ್ನುವ ಶಬ್ದಕ್ಕೆ ಭಕ್ತಿ ಮಾಡುವವನು ಅಂತಲೂ ಅರ್ಥ ಇದೆ. ಕುಕ್ಕಡ ರೈಸ್, ಅದಕ್ಕೆ ಅನ್ನಕ್ಕೆ ಭಕ್ತ ಅಂತ ಕರಿತೀವಿ, ಗಂಜಿಗೆ ಅಲ್ಲ. ಈ ಭಕ್ತ ಅನ್ನೋ ಶಬ್ದದಿಂದ ಭತ್ತ ಅಂತ ಅನ್ನೋ ಶಬ್ದ ಬಂತು. ಮತ್ತೆ ಭಕ್ತ ಅನ್ನೋ ಶಬ್ದವೇನೆ ಭಾತ್ ಅಂತ ಆಗಿದೆ. ಈಗ ವಾಂಗಿ ಭಾತ್, ರೈಸ್ ಭಾತ್, ಕೇಸರಿ ಭಾತ್, ವೆಜಿಟೇಬಲ್ ಭಾತ್ ಅಂತೀವಲ್ಲ, ಅದಕ್ಕೆಲ್ಲ ಅಲ್ಲಿ ಸಂಸ್ಕೃತದ ಆ ಶಬ್ದ ಇರತಕ್ಕಂಥದ್ದು. ಈಗ ಪರಾಠ ಅಂತ ಕರಿತೀವಲ್ಲ, ಅದು ಯಜ್ಞದಲ್ಲಿ ಬರತಕ್ಕಂಥ ಪುರೋಡಾಶ. ಪುರೋಡಾಶ ಅಂತಕ್ಕಂಥ ರೊಟ್ಟಿ ಯಜ್ಞದಲ್ಲಿ ಏನ್ ಮಾಡ್ತೀವಿ ಅದು ಪರಾಠ ಆಗಿರ್ತಕ್ಕಂಥದ್ದು. ಈ ತರ ಬೇಕಾದಷ್ಟಕ್ಕೆ ಮೂಲ ಅಲ್ಲಿ ಕಾಣಿಸುತ್ತೆ. ಇಡ್ಲಿ ಅಂತೀವಿ, ಯಜ್ಞದಲ್ಲಿ ಕೆಂಡಾನ ಎತ್ತಾಕೋದಕ್ಕೆ ಇಡ್ಲಿ ಬಟ್ಲ ತರ ಇರ್ತಕ್ಕಂಥ ಬಟ್ಲುಗಳು ಬಳಸ್ತಾ ಇದ್ರು, ಇಂಡ್ರಿಕಾ ಅಂತ. ಆ ಇಂಡ್ರಿಕಾಯಿಂದ ಇಡ್ಲಿ ಬಂದದ್ದು, ಆ ಶೇಪಲ್ಲೇ ಇರ್ತಕ್ಕಂಥದ್ದು ಅಂತ ಮಾಷೇಂಡರಿ ಅಂತೆಲ್ಲ ಕರೀತಾನೆ. ಇರ್ಲಿ, ಆಮೇಲೆ ಅವನ್ ಬಿಡಿಸ್ಕೊಂಡು ಬರ್ತಾನೆ. ಇದಮ ಪರಂ ಮನುಷ್ಯ ಕಾಂತಾರ ಉಪಸ್ಥಿತಂ, ಇನ್ನೊಂದು ಮನುಷ್ಯನ ಕಾಡೆ ಬಂದ್ಬಿಡ್ತಲ್ಲ ಇಲ್ಲಿ ಅಂತ. ಪೇಟೆ ಬೀದಿ ರಶ್ಯು ಜನ ಅಲ್ಲಿ, ಯೇಷಿ ಧರ್ಮಾಸನಿಕ ಪುತ್ರ ಪವಿತ್ರಕೋ ನಾಮ ಪ್ರಚ್ಛನ್ನ ಪುಂಶಲೀಕ ಅಚೌಕ್ಷಃ ಚೌಕ್ಷವಾದಿತ. ಇಲ್ಲಿ ಧರ್ಮಾಸನದಲ್ಲಿ ತುಂಬಾ ಮಡಿವಂತರ ಪಂಕ್ತಿಯಲ್ಲಿ ಕೂತ್ಕೊಳ್ತಕ್ಕಂಥ ಪವಿತ್ರಕ ಅನ್ನುವ ಒಬ್ಬ ಗುಟ್ಟಾಗಿ ವೇಷ್ಯಾಲೋಲನಾಗಿರ್ತಕ್ಕಂಥ ಒಬ್ಬ ಪ್ರಕಟವಾಗಿ ಮಡಿ ಮಾಡುವನು ಸಿಕ್ಕಾಕೊಂಡಿದ್ದಾನೆ, ಇಲ್ಲಿ ಬಂದಿದ್ದಾನೆ. ಅವನು ಹೇಗಿದ್ದಾನೆ ಅಂದ್ರೆ, ರಾಜಮಾರ್ಗದಲ್ಲಿ ಬರೋವಾಗ ಯಾರು ಮುಟ್ಟಬಾರದು ಮಡಿ ಅಂತ ಪಂಚೆಯನ್ನು ಮೇಲೆ ಸಿಕ್ಕಿಸ್ಕೊಂಡು ಬರ್ತಾ ಇದ್ದಾನೆ. ಮತ್ತೆ ಏನೇನೋ ಪದಾರ್ಥ ಎಲ್ಲ ತಗೊಂಡು ಹೋಗ್ತಾ ಇದ್ದ ಮೂಗು ಬೇರೆ ಇಡ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಮೂಗಿರ್ಕೊಂಡು ಒಂದು ಕೈಯಲ್ಲಿ ಪಂಚೆ ಮೇಲೆ ಸಿಕ್ಕಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅವನ ಹೆಸರು ಪವಿತ್ರಕ, ಮಾಡೋದೆಲ್ಲ ಅಪವಿತ್ರವಾದ ಕೆಲಸ. ನಾಸಿಕಾದ್ವಯಂ ಅಂಗುಲಿದ್ವಯೇನ ಪಿಧಾಯ ಚತ್ವರ ಶಿವಪೀಠಿಕಾಂ ಆಸ್ಥಾಯ, ರಸ್ತೆ ತುದಿಯಲ್ಲೇ ಬರ್ತಾ ಇದ್ದಾನೆ. ಸಂಗೃಹೀತ ಆರ್ದ್ರವಸನ, ಒದ್ದೆ ಬಟ್ಟೆ ಬೇರೆ ಉಟ್ಕೊಂಡು ಮೇಲೆ ಸಿಕ್ಕಿಸ್ಕೊಂಡು ಬರ್ತಾ ಇದ್ದಾನೆ. ಇದಮಸ್ಯಾಹ ಅವಿನಯ ಪ್ರಚಾರ ಪುಸ್ತಕ ಉದ್ಘಾಟ್ಯತೆ, ಈಗ ಇವನ ಬಂಡವಾಳದ ಪುಸ್ತಕ ಅಂತ ತೆಗಿತೀನಿ, ಶಾನುಭೋಗರ ಕಾಗದ ಒಪ್ಪಿಸ್ತೀನಿ, ಐ ಶಾಲ್ ಓಪನ್ ಇಸ್ ಲೆಡ್ಜರ್ ಅಂತಾನೆ. ಇವನ್ನೆಲ್ಲ ಏನೇನಿದೆ ಅದನ್ನೆಲ್ಲ ತೆಗಿತೀನಿ ಅಂತ ಹೇಳ್ಬಿಟ್ಟು. ಕಿಮಿದಂ ಪವಿತ್ರಕ ಉಷ್ಟಸ್ಥಲಿ ಕೂರ್ಮಲೀಲೆಯ ಸ್ಥೀಯತೆ,
ಇದೇನಪ್ಪ ಬಿಸಿನೀರಿಗೆ ಬಿದ್ದ ಆಮೆ ತರ ಒದ್ದಾಡ್ತಿದೆಯಲ್ಲ ಅಂತಾನೆ. ಬಿಸಿನೀರಿಗೆ ಬಿದ್ದ ಆಮೆ ಹಾಗೆ ಹೀಗೆ ಹೊರಳಾಡುತ್ತಲ್ಲ ಆ ತರ ಮೈಲಿಗೆ ಆಗ್ಬಿಡುತ್ತೆ ಪೇಟೆ ಬೀದಿನಲ್ಲಿ ನಿಂತು ಒದ್ದಾಡ್ತಿದೆಯಲ್ಲ ಅಂತ. ಆಮೇಲೆ ಇಲ್ಲ ನೋಡು ರಾಜಮಾರ್ಗೇ ಸುಲಭಂ ಅವಿದಿತ ಜನ ಸಂಸ್ಪರ್ಶಂ ಪರಿಹರಾಮಿ. ಈ ರಾಜಮಾರ್ಗದಲ್ಲಿ ಯಾರ್ಯಾರೋ ಎಂತೆಂಥ ಜನ ಎಲ್ಲ ಮುಟ್ಬಿಡ್ತಾರಲ್ಲ ಅದಕ್ಕೆ ನಾನು ಅವಾಯ್ಡ್ ಮಾಡ್ಕೊಂಡು ಮಡಿಯಾಗಿ ಹೋಗ್ತಾ ಇದ್ದೆ ಅಂತಾನೆ. ಆಹಾ ಗೊತ್ತಾಯ್ತು, ವಾರುಣಿ ಜಗನ ಪಾತ್ರಂ ಜಾಹ್ನವೀ ತೀರ್ಥಮಿವ ಪರಮ ಪವಿತ್ರಂ. ನಾನು ಅವಳು ವಾರುಣಿ ಇದ್ದಾಳಲ್ಲ ಅವಳ ಸೊಂಟದ ಮೇಲಿಂದ ಬೀಳೋ ನೀರು ನಿನಗೆ ಗಂಗಾ ತೀರ್ಥ ತರ ಪವಿತ್ರ ಅಲ್ವಾ ಅಂತ ಕೇಳ್ತಾನೆ. ಕಿಂಬ್ರವೀಶಿ ಏನ್ ಹೇಳ್ತೀಯಾ ನನಗೆ ಅರ್ಥ ಆಗ್ಲಿಲ್ಲ ಅಂತವನಂತಾನೆ. ಆ ಕಿಮಿದಂ ಗೋಪಾಲ ಕುಲೆ ತಕ್ರ ವಿಕ್ರಯ ಕ್ರಿಯತೆ. ಆಹಾ ಗೊಲ್ಲರ ಮನೆಯಲ್ಲಿ ಮಜ್ಜಿಗೆ ಮಾಡ್ತಾ ಇದೆಯಲ್ಲ ಅಂತಾನೆ. ಗೊಲ್ಲರ ಮನೆಯಲ್ಲಿ ಹಾಲಾಗುತ್ತೆ. ಯು ಆರ್ ಸೆಲ್ಲಿಂಗ್ ಕರ್ಡ್ಸ್ ಇನ್ ದಿ ಹೌಸ್ ಆಫ್ ಕೌಬಾಯ್ಸ್. ದನ ಇಟ್ಕೊಂಡಿರೋ ಮನೆಗೆ ನೀರು ಮಜ್ಜಿಗೆ ಮಾಡಕ್ ಬರ್ತೀಯಲ್ಲ, ನನ್ನ ಹತ್ರನಾ ನಿಂದ ಈ ಕಿಲಾಡಿತನ ಗೊತ್ತು. ಕಿತವೇಶ್ವಪಿ ನಾಮ ಕೈತವ್ಯ ಆರಭ್ಯತೆ. ಮೋಸಗಾರರ ಹತ್ರ ಮೋಸ ಮಾಡಕ್ ಹೊರಟಿಯಲ್ಲಪ್ಪ ಎಂಥದ್ದಿದು ಅಂತ ಹೇಳ್ಬಿಟ್ಟಂತಾನೆ. ಸಾಧು ಮರ್ಷಯಿತು ಭವಾನ್ ನಿಪುಣ ಖಲುತೆ ಚಾರಹ. ಅಯ್ಯೋ ಎಷ್ಟು ಜನರನ್ನೆಲ್ಲ ಇಟ್ಟಿದ್ಯಪ್ಪ ನನ್ನ ಮೇಲೆ ಇನ್ಸ್ಪೆಕ್ಟ್ ಮಾಡೋದಕ್ಕೆ, ನನ್ನ ಮೇಲೆ ನೀನು ಎಷ್ಟೆಷ್ಟು ಜನನ್ನೆಲ್ಲ ಅನ್ನೋ ಅಬ್ಸರ್ವೇಷನ್ಗೆ ಇಟ್ಬಿಟ್ಟಿದ್ಯಾ ಅಂತಾನೆ. ಅದಕ್ಕೆ ಕಸ್ಯ ಚಾರಹ ಕುತಶ್ಚಾರಹ ನ ಸೂರ್ಯ ದೀಪೇನ ಅಂಧಕಾರಂ ಪ್ರವಿಶತಿ. ನನಗೆಲ್ಲಿಂದ ಬೇಕಯ್ಯ ಮೆಸೆಂಜರ್ಸು, ನಾನು ನಿನ್ನ ಮೇಲೆ ಎಲ್ಲಿ ಪೊಲೀಸ್ ಗಿರಿ ಮಾಡಲಿ, ಯಾರನ್ನಾದ್ರೂ ನಾನು ಇಡ್ತೀನ. ಸೂರ್ಯ ಉದಯಿಸ್ಬೇಕಾದ್ರೆ ದೀಪ ಹಿಡ್ಕೊಂಡ ಹುಟ್ಟುತ್ತಾನೆ, ನೀನ್ ಏನು ಮಾಡ್ತೀಯ ಅಂತ ಬೇರೆಯವ್ರು ಹೇಳಬೇಕೆ, ನನಗೆ ಗೊತ್ತಾಗುತ್ತೆ ಅಂತ ಅವನು ಹೇಳೋದು. ನೋಡಿ, ನ ಸೂರ್ಯ ದೀಪೇನ ಅಂಧಕಾರಂ ಪ್ರವಿಶತಿ, ದೀಪ ಹಿಡ್ಕೊಂಡು ಕತ್ತಲಲ್ಲಿ ಸೂರ್ಯ ಪ್ರವೇಶ ಮಾಡೋಲ್ಲ ಅನ್ನುವ ಮಾತು ಎಷ್ಟು ಸೊಗಸಾದ ಗಾದೆ. ಇದೆಲ್ಲ ನಿಜವಾಗಿ ಸಂಸ್ಕೃತ ಮಾತಾಡುವಂತೆ ಆಡು ನುಡಿ ಆಗದೇ ಇದ್ರೆ ಖಂಡಿತ ಬರ್ತಾ ಇರಲಿಲ್ಲ. ತದಪನೆಯ ಶಟಪ್ರಚಾರ ಕಂಚುಕಂ. ನಿನ್ನ ಸೋಗಲಾಡಿತನ ಆ ಮುಸ್ಕಾಕೊಂಡಿದೆಯಲ್ಲ ತೆಗಿ ಸಾಕು ಅಂತಂತಾನೆ. ಆಮೇಲೆ ಅವನು ಹೇಳ್ತಾನೆ, ಆಚಾರ ವಿರುದ್ಧಮೇತತ್ ವಿರುದ್ಧಾಶನಮಿವ ಮಾಂ ಪ್ರತಿಭಾತಿ. ನೋಡು, ಈ ಬೂಟಾಟಿಕೆಗೂ ಆ ದುರಾಚಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಇಲ್ಲ ದುರಾಚಾರನಾದ್ರೂ ಬಿಡೋ, ಇಲ್ಲ ಬೂಟಾಟಿಕೆನಾದ್ರೂ ಬಿಡೋ, ಎರಡೂ ಇಟ್ಕೊಳ್ತೀನಿ ಅಂದ್ರೆ ನಮ್ಮ ಹತ್ರ ಆಗೋದಿಲ್ಲ ಅಂತಂತಾನೆ. ಅಪ್ಪ ನನಗೇನೂ ಗೊತ್ತಿಲ್ಲ, ಸರ್ವತಾ ನಿವೃತ್ತೋಸ್ಮಿ ಬ್ರಹ್ಮಾತ್. ಹಿಂದೆ ಎಲ್ಲ ಇತ್ತು ಆ ಥರ ಸಂಬಂಧಗಳು, ಈಗೇನೂ ಇಲ್ಲ ಅಂತಂತಾನೆ. ಮೊದಲು ಏನೂ ಇಲ್ಲ ಅಂದವನು ಈಗಿಲ್ಲ ಅಂತಾನೆ. ಆಹಾ ಪಾಯಸೋಪವಾಸಮಿವ ಕೈ ಏತತೆ ಶ್ರದ್ಧಾಸ್ಯತಿ. ಪಾಯಸ ತಿಂದು ಉಪವಾಸ ಅಂದಂಗಿದೆ ನೀನು ಹೇಳೋ ಮಾತು, ಆಗುವಂತದ್ದಲ್ಲ. ಪಾಯಸೋಪವಾಸ ಅಂದ್ರೆ ಪಾಯಸ ಮಾಡಿಬಿಟ್ಟು ಉಪವಾಸ ಮಾಡ್ತೀನಿ ಅನ್ನೋದು. ಅದು ಇದೆಯಲ್ಲ ಬೀಚ್ ಹೇಳ್ತಾರಲ್ಲ, ಮೂರು ಬಾರಿ ಎಲೆ ಕಾಣಿಸದಂತೆ ಉಪ್ಪಿಟ್ಟು ತಿಂದು ಕೇವಲ ಒಂದೋ ಎರಡೋ ಗೊನೆ ಬಾಳೆಹಣ್ಣು ರಿಸರ್ವ್ ಇಟ್ಕೊಂಡು, ಮುಂದೆ ಹಲಸಿನಣ್ಣು ಬೇಕಾದ್ರೆ ಆಪತ್ಕಾಲಕ್ಕೆ ಅಂತ ಇಟ್ಟುಕೊಂಡು ನಿಟ್ಟುಪಾಸ ನಿರಾಹಾರ ಅಂತ. ಅದು ಏನ್ ಪ್ರಯೋಜನಕ್ಕೆ ಬರುತ್ತೆ? ಹಾಗಾಯ್ತು ಅಂತ. ದಿಷ್ಟ್ಯ ಭವಾನ್ ಸತ್ಪಥ ಮಾರುಡ. ಆ ಕಡೆಗೆ ಹೇಳ್ತಾನೆ, ಅಪ್ಪ ನಿನ್ನ ಶಿಷ್ಯ ನಾನು, ಪ್ಲೀಸ್ ರೆಸ್ಕ್ಯೂ ಮೀ. ಸಭೆಯಲ್ಲಿ ಜನಗಳ ಮಧ್ಯೆ ಬೀದಿನಲ್ಲಿ ಮಾನ ತೆಗೆದು ಬಿಟ್ರೆ ನಿನ್ನ ಹೇಳದಂಗೆ ಕೇಳ್ತೀನಿ ಅಂತಾನೆ. ದಿಷ್ಟ್ಯ ಸತ್ಪಥಂ ಭವಾನ್ ಆರೂಢ. ಒಳ್ಳೆ ದಾರಿಗೆ ಬಂದೆ ಅಂತೂ ಬಿಡು ಅಂತ ಹೇಳಿಬಿಟ್ಟು, ಮತ್ತೆ ನಿನಗೆ ಗಿಫ್ಟ್ ಕೊಡ್ತೀನಿ ಪ್ರದೇಯಕ ಅಂತ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಂತಾನೆ. ಆಯ್ತು, ನನಗೆ ಇದುವರೆಗೂ ನಿನ್ನಂತ ಶಿಷ್ಯ ಇರಲಿಲ್ಲ, ಈ ಶಿಷ್ಯ ಸಿಕ್ಕಿದ್ದಾನೆ ಅದೇ ಸಾಕು ಅಂತ ಹೇಳ್ಬಿಟ್ಟಿದನು. ಅವನು ಮುಂದೆ ಹೊರಡ್ತಾನೆ, ಅಲ್ಲಿ ಒಬ್ಬ ಮೃದಂಗ ವಿದ್ವಾಂಸ ಸಿಗ್ತಾನೆ. ಇದಮಪರಂ ಪರಿಹಾಸ ಪತ್ತನಂ ಉಪಸ್ಥಿತಂ. ಇಟ್ಸ್ ಎ ಸಿಟಿ ಆಫ್ ಫನ್. ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಊರೇ ಪರಿಹಾಸದ ಊರೇ ಸಿಕ್ಕಿಬಿಡ್ತು ಅಂತಾನೆ. ಅವನು ಯಾರು ಅಂದ್ರೆ ಮಾರ್ದಂಗಿಕ ವಾಸುಲಕ ಅಂತ, ಮೃದಂಗ ನುಡಿಸ್ತಕ್ಕಂಥ ವಾಸುಲಕ, ಭಾವ ಜರದ್ಗವ ಅಂತ, ಬರೀ ಭಾವನೆಗಳಲ್ಲಿರ್ತಕ್ಕಂಥ ಮುದಿ ಎತ್ತು ಅಂತ ಅವನು ಹೇಳ್ತಾನೆ. ಅವನಿಗೆ ಮುಪ್ಪಾಗಿದ್ರು ಹೆಂಗಾಗಿ ಕಾಣಿಸ್ಬೇಕು ಅಂತ ಚಪಲ. ಸೃಷ್ಟುತಾವದನೇನ ನೀಲೀಕರ್ಮ ನೀಲೀಕರ್ಮ ಸ್ನಾನಾನುಲೇಪನ ಲೇಪನ ಪರಿಸ್ಪಂದೇನ ಜರಾ ಕೌಪೀನ ಪ್ರಚ್ಛಾದನ ಅನುಷ್ಠಿತಂ. ಆಹಾ, ಮುಪ್ಪಿಗೆ ಇವನು ಕೌಪೀನ ಹಾಕೊಂಡು ಬಂದಂಗಿದೆ ಅಂತ. ಮುಪ್ಪಿಗೆ ಮಾನ ಸಂರಕ್ಷಣೆ ಕೌಪೀನ ಹಾಕದಂತೆ ಇವನು ಬಿಳಿ ಕೂದಲಿಗೆ ನೀಲೀಕರ್ಮ ಅಂದ್ರೆ ಡೈ ಮಾಡ್ಕೊಂಡು ಬಂದಿದ್ದಾನೆ ಅಂತ. ಇಲ್ಲಿ ಬರುತ್ತೆ ಹೇರ್ ಡೈ ಎಲ್ಲ ಹೇಗೆ ಮಾಡ್ತಾ ಇದ್ರು, ಏನೇನೆಲ್ಲ ಬಳಸ್ತಾ ಇದ್ರು ಅಂತ ಮುಂದೆ ಬರುತ್ತೆ. ಜರದ್ಭುಜಂಗ, ಇವನು ಬಹಳ ಮುದಿ ವೇಷ್ಯಾಲೋಲ.
ಇವನು ಎಂಥವನು ಹೇಳ್ತಾನೆ, ರಾಗೋತ್ಪಾದಿತ ಯೌವನ ಪ್ರತಿನಿಧಿ ಚೆನ್ನವ್ಯಲಿ ಕಂಶಿರ, ಬಣ್ಣ ಹಚ್ಚಿಕೊಂಡು ಕಪ್ಪು ಕೂದಲಾಗಿ ಮಾಡ್ಕೊಂಡಿದ್ದಾನೆ ಬಿಳಿ ಕೂದಲನ್ನ. ಸಂದಂಶಾಪ ಚಿತ್ತೋತ್ತರೋಷ್ಟ ಫಲಿತಂ ನಿರ್ಮುಂಡ ಗಂಡಂ ಮುಖಂ, ಕ್ಲೀನ್ ಶೇವ್ ಮಾಡ್ಕೊಂಡಿದ್ದಾನೆ. ಯಾಕೆಂದ್ರೆ ಮೀಸೆಗೆ ಬಣ್ಣ ಹಚ್ಕೊಳ್ಳೋಕೆ ಕಷ್ಟ, ಮುಖ ತೊಳ್ಕೊಳ್ತಾ ಇದ್ರೆ ಮೀಸೆ ಬಣ್ಣ ಹೊರಟೋಗುತ್ತೆ. ಆಗ ಏನ್ ಮಾಡಿಬಿಟ್ಟಿದ್ದಾನೆ ಅವನು, ಮೀಸೆಯಲ್ಲಿರೋ ಬಿಳಿ ಕೂದಲನ್ನೆಲ್ಲ ಚಿಮಟ ಹಾಕಿ ಕಿತ್ಬಿಟ್ಟಿದ್ದಾನೆ. ಕಟ್ಟಪ್ಪ, ಸಂದಂಶ ಅಂದ್ರೆ ಇಕ್ಕಳ ಅಂದ್ರೆ ಫೋರ್ಕ್, ಅದರಿಂದ ಉಪಚಿತ ಉತ್ತರೋಷ್ಟ ಮೇಲ್ದುಟಿಯ ಮೇಲಿನ ಮೀಸೆಯ ಬಿಳಿ ಕೂದಲನ್ನೆಲ್ಲ ಕಿತ್ಬಿಟ್ಟಿದ್ದಾನೆ. ಯತ್ನೇನ ಆರಚಿತ ಆಮ್ರಜು, ಯತ್ನೇನ ಆರಚಿತ ಆಮ್ರಜಾ ಗುರು ಆಮ್ರಜಾ ಗುಣ ಬಲೇ ನಾನೇನ ಚಾಂಗಸ್ಯತೆ ಲೇಪೇನೇವ ಪುರಾಣ ಜರ್ಜರ ಗೃಹಸ್ಯೋಪ ಪುರಾಣ ಜರ್ಜರ ಗೃಹಸ್ಯಾಯೋಜಿತಂ ಯೌವನಂ. ಇದು ಹೇಗಿದೆ ಅಂದ್ರೆ ಹಳೆ ಮನೆಗೆ ಸುಣ್ಣ ಬಣ್ಣ ಮಾಡ್ದಂಗೆ ಆಗಿದೆ. ಹಳೆ ಮನೆಗೆ ವೈಟ್ ವಾಶ್ ಮಾಡ್ಕೊಂಡಂಗೆ ಇವನು ಮೈಗೆಲ್ಲ ಬಣ್ಣ ಸುಣ್ಣ ಬಳ್ಕೊಂಡು ಊರಲ್ಲಿ ಮೆರಿತಾ ಇದ್ದಾನೆ. ಮದನೀಯಂ ಖಲು ಪುರಾಣ ಮಧು, ಮದ್ಯ ಹಳೇದಾದಷ್ಟು ಅದರ ಇಂಟಾಕ್ಸಿಕೇಶನ್ ಜಾಸ್ತಿ, ಹುಣಸೆಹಣ್ಣು ಮುಪ್ಪಾದಷ್ಟು ಹುಳಿ ಜಾಸ್ತಿ. ಮದನೀಯಂ ಖಲು ಪುರಾಣ ಮಧು, ಪುರಾಣ ಮಧು ಅಂದ್ರೆ ಓಲ್ಡ್ ವೈನ್, ಅದು ಓಲ್ಡ್ ಆದಷ್ಟು ರುಚಿ ಜಾಸ್ತಿ. ನೀನು ಮುದಿಯಾದಷ್ಟು ನಿಂಗೆ ಚಪ್ಪಲ ಜಾಸ್ತಿ ಅಂತ ಹೇಳ್ಬಿಟ್ಟು ಬರ್ತಾನೆ. ನೀನು ಹೇರಡಿ ಯಾವ್ದರಿಂದ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತು. ತ್ರಿಫಲ ಗೋಕ್ಷುರ ಲೋಹ ಚೂರ್ಣ ಸಮೃದ್ಧಿರಸ್ತು ಭವತಃ. ಅದಕ್ಕೆ ಅವನು ಹೇಳ್ತಾನೆ, ನಿನಗೇನು ತ್ರಿಫಲ ಗೋಕ್ಷುರ ಲೋಹ ಚೂರ್ಣ ಇದು ಮೂರು ಸಮೃದ್ಧಿಯಾಗಿ ಸಿಗಲಿ ನಿನಗೆ ಅಂತ ಆಶೀರ್ವಾದ. ತ್ರಿಫಲ ಅಂತ ಯಾವುದಿದೆ ಅದು ಹಾರಿತಕಿ ಭಲ್ಲಾತಕಿ ಮತ್ತೆ ಆಮಲಕಿ, ಈ ಮೂರು ಕಾಯಿಗಳನ್ನ ಪುಡಿ ಮಾಡಿದ್ರೆ ತ್ರಿಫಲಾಚೂರ್ಣ ಬರುತ್ತೆ. ತ್ರಿಫಲಾಚೂರ್ಣ ತಲೆಗೆ ಹಚ್ಕೊಂಡ್ರೆ ತಲೆ ಕೂದಲು ಕಪ್ಪಗಾಗುತ್ತೆ, ಹಾಗಾಗಿ ತ್ರಿಫಲ. ಗೋಕ್ಷುರ ಅಂತಂದ್ರೆ ಈ ಗೋವಿನ ಕೊಂಬಿನ ಒಂದು ಪುಡಿ. ಆಮೇಲಿಂದ ಈ ಕೆಲವು ಲೋಹಗಳ ಆಕ್ಸೈಡ್ಸ್ ಅಂತೀವಲ್ಲ ಅವುಗಳನ್ನ ಸೇರಿಸಿಕೊಂಡು ಮೆಟಾಲಿಕ್ ಆಕ್ಸೈಡ್ ಸೇರಿಸಿ ಹೇರ್ ಡೈ ಮಾಡ್ತಾ ಇದ್ರು ಆ ಕಾಲದಲ್ಲಿ, ಅದು ನಿನಗೆ ಸಮೃದ್ಧವಾಗಿ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ನಮಸ್ಕಾರ ಮಾಡಿದ್ದಕ್ಕೆ ಹೋಗು, ನೀನು ಏನೋ ವೇಷ ಹಾಕೊಂಡು ಹೋಗು ಪರವಾಗಿಲ್ಲ ಅಂತ ಕಳಿಸ್ಕೊಡ್ತಾನೆ. ಆಮೇಲೆ ಶೈಶಿಲಕ ಅಂತ ಹೇಳ್ಬಿಟ್ಟಿದನು ಒಬ್ಬ ಬರ್ತಾನೆ, ಅವನು ಗ್ಯಾಂಬ್ಲರ್ ಜೂಜಿಗಾರ. ಅಯ್ಯೇ ಐಮಿದಾನಿಂ ಸಹಪೋತ ಸಹಸೋಪಸ್ಥಿತೆ ಮಯಿ ದ್ಯೂತ ಸಭಾಲಿಂದತಃ ವಿಜ್ಞಾತಂ ಕಹ ಆಗತ ಐತಿ ಶೈಶಿಲಿಕೋಯಂ. ನಾನು ಜೂಜುಕಟ್ಟೆ ಬಾಗ್ಲಿಗೆ ಬರ್ತಿದ್ದಂಗೆ ಕಾಣಿಸ್ಬಿಟ್ನಲ್ಲ ಶೈಶಿಲಕ ಅಂತ ಹೇಳ್ತಾನೆ. ಶಿಶಿಲಾಂತ ಒಬ್ಬ ವ್ಯಕ್ತಿಯ ಮಗ ಶೈಶಿಲಕ. ಶಿಶಿಲಾಂತ ದಕ್ಷಿಣ ಕನ್ನಡದಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಯ ಊರಿನವರು ಆ ಊರಿನವರು ಶೈಶಿಲಕರಾಗ್ತಾರೆ. ಬೇಕಾದ್ರೆ ಇವನು ಬ್ರಾಹ್ಮಣನ ಮಗ, ಆದರೆ ಬ್ರಾಹ್ಮಣ್ಯ ಎಲ್ಲ ಬಿಟ್ಟು ಜೂಜುಕಟ್ಟೆಯಲ್ಲೇ ಸದಾ ಇರ್ತಾನೆ. ಇವನು ನೋಡಿ ಅವನು ಮುಖ ಮರೆಸ್ಕೊಂಡು ಹೋಗ್ತಾ ಇದ್ದಾನೆ. ಈಸ್ ಅವಾಯ್ಡಿಂಗ್ ಹಿಮ್, ಯಾಕೆ ಅಂದ್ರೆ ಇವನು ಬಾಕಿ ಕೊಡಬೇಕಾಗಿರುತ್ತೆ, ಸಾಲ ಕೊಟ್ಟಿದ್ದ. ಜೂಜಲ್ಲಿ ಸದಾ ಕಳ್ಕೊಳ್ಳೋದು ಸಾಲ ತಗೊಳ್ಳೋದು ಮತ್ತೆ ಜೂಜಾಡೋದು ಕಳ್ಕೊಳ್ಳೋದು. ಹಾಗಾಗಿ ಕಿಮಿದಂ ಆತ್ಮ ಪ್ರಚ್ಛಾದನೆಯನ್ನ ಸುರುತ್ಸಮಾಗಮ ಛತ್ರೇಣ ಚಂದ್ರಾತಪೈವ ಪ್ರತಿಷಿದ್ಧತೆ. ಅಲ್ಲಯ್ಯ ಬೆಳದಿಂಗಳಿಗೆ ಕೊಡೆ ಅಡ್ಡ ಇಟ್ಕೊಂಡು ಹೋದಂಗೆ, ಯು ಆರ್ ಅವಾಯ್ಡಿಂಗ್ ಮೂನ್ ಲೈಟ್ ವಿತೆ ನಂಬ್ರಲ್ಲ, ನನ್ನನ್ನು ನೋಡ್ಬಿಟ್ಟು ನೀನು ಮರೆ ಮಾಚ್ಕೊಂಡು ಹೋಗ್ತಾ ಇದೆಯಲ್ಲ ಮುಖವನ್ನ ಅಂತ ಹೇಳ್ಕೊಂಡು ಏನ್ ಮಾಡೋದು ಈ ತರ ಆಗೋಗ್ಬಿಡ್ತು ಅಂತ ಅವನು ಹೇಳ್ತಾನೆ. ಆಮೇಲೆ ಅವನನ್ನ ಕಳಿಸ್ಕೊಟ್ಟು ಆಯ್ತು ನಿಂಗೆ ಎಂದಾರು ಲಾಭ ಆಗಲಿ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ. ಅವನು ಮತ್ತೆ ಹೇಳ್ತಾನೆ, ಈ ಶೈಶಿಲಕ ಇಷ್ಟೆಲ್ಲ ಸಾಲ ಗೀಲ ಮಾಡಿಕೊಂಡ್ರು ಪ್ರಕಾಶಂ ಖಲ್ವೇತದ್ ಯಥಾ ಶೈಶಿಲಕಸ್ಯ ಗೃಹೇ ಶಾಕ್ಯ ಭಿಕ್ಷುಕಿ ಪ್ರತಿವಸತಿ. ಇವನು ಮನೆಯಲ್ಲಿ ಒಬ್ಬ ಬೌದ್ಧ ಭಿಕ್ಷುಕಿ ತಂದಿಟ್ಕೊಂಡು ಬಿಟ್ಟಿದ್ದಾನೆ. ಅದನ್ನೆಲ್ಲ ಅವನು ಗೇಲಿ ಮಾಡಿಬಿಟ್ಟಿದ್ರು. ಹೇಳ್ತಾನೆ, ಇದೆಲ್ಲ ನಿನಗೆ ಹೇಗಾಯ್ತು? ನ ದೀಪೇನ ಅಗ್ನಿಮಾರ್ಗಣಂ ಕ್ರಿಯತೆ. ಅಲ್ಲಯ್ಯ ದೀಪ ಇಟ್ಕೊಂಡು ಬೆಂಕಿ ನೋಡ್ಕೋದಿಲ್ಲ, ನೀನೇನ್ ಮಾಡ್ತೀಯ ಅಂತ ನಮಗಳಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟಿದನು. ಮುಂದೆ ಬರ್ತಾನೆ, ಆಗ ಅವನು ಹೇಳ್ತಾನೆ, ನೋಡು ನೀನು ನನ್ನ ಹತ್ರ ಸುಳ್ಳು ಗಿಳ್ಳು ಆಡಬೇಡ. ಈಗ ಮಾಡಕ್ ಹೋದ್ರೆ ಅಮೃದಂಗೋ ನಾಟಕಾಂಕ ಸಮೃತ, ಮೃದಂಗ ಇಲ್ಲದೆ ನಾಟಕ ಆಡಕ್ಕೆ ಹೋದಂಗೆ ಆಗುತ್ತೆ. ನಾಟಕ ಆರಂಭ ಮಾಡಬೇಕಾದ್ರೇನೆ ಮೃದಂಗ ನುಡಿಸ್ಬೇಕು ಆಶ್ರಾವಣ ಅಂತ. ಹಾಗಾಗಿ ನನ್ನ ಹತ್ರ ನೀನು ಹೇಗಿರಬೇಕು ಆಗಿರಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ. ಹಾಗೆ ಹೋದಾಗ ಒಬ್ಬ ಬೌದ್ಧ ಭಿಕ್ಷುಕ ಕಾಣಿಸ್ಕೋತಾನೆ. ಆ ಸಯೇಷ ಅಯ್ಯೇ ಸಂಭ್ರಮಾತ್ ಭ್ರಷ್ಟಂ ಕಾಷಾಯಾಂತಂ ಉಪಲಕ್ಷ್ಯ. ಏನು ಕಾವಿ ಬಟ್ಟೆಯಲ್ಲಿ ಕಾಣಿಸ್ತಾ ಇದೆಯಲ್ಲ ವೇಷ ವಾಟಿಕೆಯಲ್ಲಿ
ನೋಡ್ತಾನೆ, ಆ ಸ ಏಷ ಧರ್ಮಾರಣ್ಯ ನಿವಾಸಿ ಸಂಧಿಲಕೋ ನಾಮ ದುಷ್ಟ ಶಾಕ್ಯ ಭಿಕ್ಷು. ಧರ್ಮಾರಣ್ಯದಲ್ಲಿರ್ತಕ್ಕಂಥವನು ಸಂಧಿಲಕ ಅಂತಕ್ಕಂಥ ಒಬ್ಬ ಬೌದ್ಧ ಭಿಕ್ಷು. ಅಹೋ ಸಾರಿಷ್ಟತ ಬುದ್ಧ ಶಾಸನಸ್ಯ, ಅಯ್ಯೋ ಬೌದ್ಧ ಧರ್ಮದ ಗತಿನೇ, ಇಂಥವನು ಸೇರಿಕೊಂಡು ಬೌದ್ಧ ಧರ್ಮಕ್ಕೇನಾಗುತ್ತೆ. ಯದೇವಂ ವಿಧೈರಪಿ ವೃಥಾ ಮುಂಡೈಹಿ ಅಸದ್ಭಿಕ್ಷುಭಿ ಉಪಹನ್ಯಮಾನಂ ಪ್ರತ್ಯಹಂ ಅಭಿಪೂಜ್ಯತೆಯೇವ. ಇಂಥ ಬೂಟಾಟಿಕೆಗೆ ತಲೆ ಬೋಳಿಸ್ಕೊಂಡಿರ್ತಕ್ಕಂಥ ಠಕ್ಕು ಡೋಂಗಿ ಸನ್ಯಾಸಿಗಳಿಂದ ಏನೆಲ್ಲ ಆಗುತ್ತೆ. ಅಥವಾ ನ ವಾಯಸೋಚ್ಚಿಷ್ಟಂ ತೀರ್ಥಜಲಂ ಉಪಹತಂ ಭವತಿ. ಏನು ಮಾಡೋದು, ಅದು ಹಾಗೇನಿಸುತ್ತೆ ಕಾಗೆ ಬಾಯಿ ಹಾಕದೆ ಯಾವ ತೀರ್ಥವೂ ಇರೋದಿಲ್ಲ, ಹಾಗೆ ಇಂಥವರು ಇಲ್ಲದೆ ಎಲ್ಲೂ ಇರೋದಿಲ್ಲ ವೇಷವಾಟಿಕೆಗಳು ಅನ್ಸುತ್ತೆ. ಮಮ ವಾಕ್ಷರ ಗೋಚರ ಅಕ್ಷತಃ ನಯಾಸ್ಯತಿ, ನನ್ನ ಮಾತಿನ ಬಾಣ ಬಿಟ್ಟಲ್ದೇ ಇವನನ್ನು ಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ನೋಡ್ತಾನೆ. ವಿಹಾರ ವೇತಾಲ ಕ್ವೇದಾನೀಂ ಕ್ವೇದಾನೀಂ ಉಲೂಕ ಇವ ದಿವಾಶಂಕಿತಶ್ಚರಸಿ. ವಿಹಾರ ವೇತಾಲ ಅಂತ ಅಂದರೆ ವಿಹಾರ ಅಂದರೆ ಬೌದ್ಧರ ಭಿಕ್ಷುಗಳು ಇರತಕ್ಕಂಥ ಜಾಗ, ಸಂಘಾರಾಮಗಳಿಗೆ ವಿಹಾರ ಅಂತ ಕರೀತಾರೆ. ಆ ವಿಹಾರಕ್ಕೆ ಬೇತಾಳದಂಗೆ ನೇತಾಕೊಂಡಿದೆಯಲ್ಲ ಅಂತ. ಮತ್ತೆ ಇನ್ನೊಂದು ವಿಹಾರ ಅಂತಂದರೆ ಈ ಥರ ಕಾಡು ಮೇಯೋದು, ಎಕ್ಸ್ಕರ್ಷನ್ ವೇಷಿಯರ ವಾಟಿಗೆಲ್ಲ ಸುತ್ತಾಡೋದು ಅಂತಲೂ ಆಗುತ್ತೆ. ಅಲ್ಲಿಗೆ ಬೇತಾಳನ ತರ ನೀನು ಬೆನ್ನು ಬಿಡದೇ ಇದೆಯಲ್ಲಪ್ಪ ಅಂತಲೂ ಅರ್ಥ ಆಗುತ್ತೆ. ಡಬಲ್ ಮೀನಿಂಗ್ ಇದೆ ಅಲ್ಲಿ. ಹಗಲೊತ್ತು ಗೂಬೆ ಓಡಾಡದಂಗೆ ಈ ವೇಷ್ಯವಾಟಿಲಿ ನಿನಗೇನು ಕೆಲಸ ಓಡಾಡ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಸಂಪ್ರತಂ ವಿಹಾರಾದ ಅಗಚ್ಚಂ, ಇಲ್ಲ ಇಲ್ಲ ಈಗಷ್ಟೇ ಬರ್ತಾ ಇದ್ದೀನಿ ಇನ್ನಂತವನಂತಾನೆ. ಭೂತಾರ್ಥಂ ಜಾನೆ ವಿಹಾರಶೀಲ ತಾಂ ಬದಂತಸ್ಯ. ಓಹೋ ಇವನಿಗೆ ಡಬಲ್ ಮೀನಿಂಗ್ ಅರ್ಥ ಆಗಲಿಲ್ಲ ಅನ್ಸುತ್ತೆ. ದಾಂತರ ಕ್ವೇದಾನಿ ವೇಷವೀತಿ ದೀರ್ಘಿಕಾಗತಃ ಬಕ ಇವ ಶಂಕಿತಶ್ಚರಸಿ, ಇದೇನು ಇಲ್ಲಿ ಕಾಲುವೆಯಲ್ಲಿ ಓಡಾಡುವಂತಹ ಕೊಕ್ಕರೆ ಇದ್ದಂಗೆ ಓಡಾಡ್ತಿದೆಯಲ್ಲ ಉದ್ದ ಕಾಲು ಹಾಕ್ಕೊಂಡು ಅಂತ ಕೇಳ್ತಾನೆ. ಸುರತ ಪಿಂಡಪಾತಂ ಅನುಷ್ಠೀಯತೆ, ಇಲ್ಲಿ ಏನಾದರೂ ಭೋಗದ ಭಿಕ್ಷೆ ಬೇಕಾಗಿದೆಯಾ ಅಂತ ಕೇಳ್ತಾನೆ. ಇಲ್ಲ ಇಲ್ಲ ಮಾತೃ ವ್ಯಾಪತ್ತಿ ದುಃಖಿತಾಂ ಸಂಘದಾಸಿಕಾಂ ಬುದ್ಧವಚನೈ ಪರ್ಯವಸ್ಥಾಪಯಿತು ಆಗತೋಸ್ಮಿ. ಇಲ್ಲ ಇಲ್ಲೊಬ್ಬ ವೇಷ್ಯೆಗೆ ತಾಯಿ ಸತ್ತೋಗಿದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ಅವಳಿಗೆ ಸಮಾಧಾನ ಹೇಳೋದಿಕ್ಕೆ ಅಂತ ಬಂದಿದ್ದೀನಿ ಅಂತಾನೆ. ಭೋ ಕಷ್ಟಂ ವೇಷ್ಯಾಂಗಣಂ ಪ್ರವಿಷ್ಟ ಮೋಹಾತ್ ಭಿಕ್ಷುರ್ ಯಥಾ ಯದೃಚ್ಛಯ ವಾಪಿ ನ ಭ್ರಾಜತೆ ಪ್ರಯುಕ್ತೋ ದತ್ತಕ ಸೂತ್ರೇಶು ಇವ ಓಂಕಾರ. ನೋಡಯ್ಯ ನೀನು ನಿಜಾನೇ ಹೇಳೋ ಸುಳ್ಳೇ ಹೇಳೋ, ಈ ವೇಷ್ಯಾವಾಟಿಯಲ್ಲಿ ಸನ್ಯಾಸಿ ಓಡಾಡಿದ್ರೆ ಅದು ಹೇಗಿರುತ್ತೆ ಗೊತ್ತಾ, ಕಾಮಸೂತ್ರದಲ್ಲಿ ಓಂಕಾರ ಬಂದಂಗಿರುತ್ತೆ ಅಂತಂತಾನೆ. ದತ್ತಕ ಸೂತ್ರ ಅಂತಂದ್ರೆ ಮಥುರೆಯ ಒಬ್ಬ ಆಚಾರ್ಯ ವೇಷ್ಯ ಇದು ಕಾಮಶಾಸ್ತ್ರಾಚಾರ್ಯ ಇದ್ದ ದತ್ತಕ ಅಂತ, ಅವನು ಒಂದು ಕಾಮಸೂತ್ರ ಬರೆದಿದ್ದ ವಾತ್ಸಾಯನಂತರ ಅದು ಅಂತ. ಆಮೇಲೆ ಅವನು ಹೇಳ್ತಾನೆ ಯಶೋಂಜಲಿ ಪ್ರಗ್ರಹಂ ಕರೋಮಿ, ಅಪ್ಪ ಕೈ ಮುಗಿದೆ ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು. ಸರ್ವಥಾ ದುರ್ಲಭ ಕಲಿತೆ ಮೋಕ್ಷ, ನಿನಗೆ ಮೋಕ್ಷ ಖಂಡಿತವಾಗೂ ಸಿಗೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು ಹೊರಡ್ತಾನೆ. ಆಮೇಲೆ ವನರಾಜಿಕ ಅಂತ ಒಬ್ಬಳು ವೇಷ್ಯೆ ಕಾಣಿಸ್ತಾಳೆ, ಅವಳು ಇವನನ್ನ ಸ್ವಾಗತಿಸ್ತಾಳೆ ಮಾತಾಡ್ತಾಳೆ, ಮತ್ತೆ ಅವಳನ್ನು ಬೀಳ್ಕೊಟ್ಟು ಬರ್ತಾನೆ. ಮತ್ತೊಬ್ಬಳು ತಾಂಬೂಲಸೇನ ಅಂತ ಸಿಗ್ತಾಳೆ. ನೋಡಿ ಆ ಕಾಲದಲ್ಲಿ ಭಾರತಕ್ಕೆ ಎಲ್ಲೆಲ್ಲಿಂದ ಎಲ್ಲ ಬರ್ತಾ ಇದ್ರು ಅಂತಂದ್ರೆ ದೇಶ ವಿದೇಶಗಳಿಂದ ಬರ್ತಾ ಇದ್ರು. ಇಲ್ಲಿ ಇರಿಮಾ ಅಂತ ಒಬ್ಬ ಬರ್ತಾನೆ ಅಂತ ಬರ್ತೀವಿ. ಇರಿಮಾ ಅಂದ್ರೆ ವಸ್ತುತಃ ಅದು ಗ್ರೀಕ್ ಹೆಸರು ಹರ್ಮೀಸ್ ಅಂತ. ಗ್ರೀಕರ ಪುರಾಣಗಳಲ್ಲಿ ಇಂದ್ರ ಗ್ರೀಕ್ ದೇವೇಂದ್ರ ಜ್ಯೂಸ್ ಅವನಿಗಿದ್ದಂಥ ಪರಿಚಾರಕ ಅಂದರೆ ಪರ್ಸನಲ್ ಸೆಕ್ರೆಟರಿ ಹರ್ಮೀಸ್ ಅಂತ. ಅದನ್ನ ಗ್ರೀಕ್ ಭಾಷೆಯಲ್ಲಿ ಹಕಾರ ಇಲ್ಲ, ಎರ್ಮೀಸ್ ಅಂತ ಕರೀತಾರೆ. ಆ ಸಕಾರ ಲೋಪ ಮಾಡಿಬಿಟ್ಟು ಸಂಸ್ಕೃತದಲ್ಲಿ ಅದು ಗ್ರೀಕ್ ಭಾಷೆಯಲ್ಲಾದ್ರೂ ಹರ್ಮೀಸ್ ಅಂತ ಕರೆಯೋದೇನೆಂದರೆ ಈಗ ರಾಮಃ ಅಂತ ವಿಸರ್ಗ ಕರೆದಂತೆ ಹರಿಮ ಅಂತ ಅನ್ನೋದು ಹರ್ಮೀಸ್ ಅಂತ ವಿಸರ್ಗ ಇದ್ದಂತೆ ಗ್ರೀಕ್ ದೇಶದಲ್ಲಿ ಭಾಷೆಯಲ್ಲಿ ಬರೋದು. ಅವನು ಇರಿಮಾ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಇರಿಮಾ ಅಂತ ಒಬ್ಬ ಗ್ರೀಕ್ ದೇಶದವನು ಇವಳ ಮನೆಗೆ ಬಂದಿರ್ತಾನೆ ಅತಿಥಿಯಾಗಿ. ಅವನಿಗೆ ಅವಳಿಗೆ ತಾಂಬೂಲ ಸೇನೆಗೆ ಇವನು ಹೇಳ್ತಾನೆ, ನಿನಗೆ ಸ್ವದೇಶಿಯರು ಸಾಕಾಗದೆ ವಿದೇಶಿಯರೆಲ್ಲ ಬಂದುಬಿಟ್ಟಿದಾರಲ್ಲ ಮನೆಗೆ, ಏನು ವಿಶೇಷ ಅಂತೆಲ್ಲ ಮಾತಾಡಿಸ್ಕೊಂಡು ಗೇಲಿ ಮಾಡಿಕೊಂಡು ಹೊರಡ್ತಾನೆ. ಭಾರತ ಆ ಕಾಲದಲ್ಲಿ ಎಷ್ಟು ಸಮೃದ್ಧವಾಗಿತ್ತು, ಶ್ರೀಮಂತವಾಗಿತ್ತು ಅಂದರೆ ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಎಲ್ಲರೂ ಬರ್ತಾ ಇದ್ರು, ವ್ಯಾಪಾರಕ್ಕೆ, ಕಲೆಗೆ, ವಾಣಿಜ್ಯಕ್ಕೆ, ಎಲ್ಲದಕ್ಕೂ ಬರ್ತಾ ಇದ್ರು. ಅದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಮುಂದೆ ಆ ಇವನನ್ನ ಇರಿವನ್ನ ಮಾತಾಡಿಸ್ಕೊಂಡು ಗಾರ್ಗಿಪುತ್ರ ಅಂತ ಕರೀತಾನೆ.
ಗರ್ಗಾಚಾರ್ಯ ಅಂತ ಯಾದವರ ಕುಲಗುರು ಇದ್ದ. ಆ ಗರ್ಗಾಚಾರ್ಯನೇ ಯವನ ದೇಶಕ್ಕೆ, ಗ್ರೀಕರ ದೇಶಕ್ಕೆ ಹೋಗಿದ್ದ. ಅಯೋನಿಯಾ ಅಂತ ಕರೀತಾರೆ ಅದನ್ನು, ಅದೇ ಯವನ ದೇಶ ಅಂತ, ಅಯೋನ. ಆ ಒಂದು ದೇಶಕ್ಕೆಲ್ಲ ಹೋಗಿದ್ದ ಅಂತ ಗೊತ್ತಾಗುತ್ತೆ. ಆ ಗೋತ್ರಕ್ಕೆ ಸೇರಿದವನು ಅನ್ನೋ ತರಹ ಇವನನ್ನು ಹೇಳ್ತಾನೆ. ಇವೆಲ್ಲ ಕಲ್ಚರಲ್ ಸ್ಟಡಿಗೆ ಬರ್ತಕ್ಕಂಥ ಬಹಳ ವಿಶೇಷವಾದದ್ದು. ಹಾಗೆ ಪ್ರಿಯಂಗುಯಷ್ಟಿಕಾ ಅಂತ ಒಬ್ಬಳನ್ನ, ಕುಮುದ್ವತಿ ಅಂತ, ಹೀಗೆ ಹಲವರನ್ನು ಮಾತಾಡಿಸ್ಕೊಂಡು ಕಟ್ಟ ಕಡೆಯಲ್ಲಿ ಅವನು ಶೋಣದಾಸಿ ಅಂತ ಒಬ್ಬಳನ್ನ ಮಾತಾಡಿಸ್ಕೊಂಡು ಬರ್ತಾನೆ. ವೇಶ್ಯ ವಾಟಿಕೆಯಲ್ಲಿರ್ತಕ್ಕಂಥ ಒಬ್ಬಳು ದಾಸಿ, ಅವಳು ಹಾಡು ಗೀಡು ಎಲ್ಲ ಹೇಳ್ಕೊಂಡು ಪರಿಚಾರಿಕೆ ಮಾಡ್ತಾ ಇರ್ತಾಳೆ. ಅವಳ ವಿವರಗಳನ್ನೆಲ್ಲ ಇವನು ಕೊಡ್ತಾನೆ. ಮತ್ತೆ ಮಗದ ಸುಂದರಿ ಅಂತ ಅವಳ ಹತ್ರಕ್ಕೆ ಹೋಗಿ ಮಾತಾಡಿಸ್ತಾನೆ. ಹೀಗೆ ಅನೇಕ ಜನರನ್ನು ಮಾತಾಡಿಸ್ಕೊಂಡು ವಿನೋದ ಎಲ್ಲ ಮಾಡ್ಕೊಳ್ಳುವಂಥದ್ದು ಸಾಕಷ್ಟು ಬರುತ್ತೆ. ಅವಳನ್ನು ಹೇಳ್ತಾನೆ, ವೇಷ ಮೇಘ ವಿದ್ಯುಲ್ಲತೆ, ನೀನು ಈ ವೇಶ್ಯಾವಾಟಿಕೆ ಎನ್ನುವ ಮೋಡಕ್ಕೆ ಮಿಂಚಂತೆ ಇರ್ತಕ್ಕಂಥವಳಾಗಿದ್ದೀಯಾ. ಶ್ರೋತ್ರ ಮನೋಹರಾಂ ಷಡ್ಜಗ್ರಾಮಾಶ್ರಯಾಂ ವಲ್ಲಭಾಂ ನಾಮ ಚತುಷ್ಪಜಾಂ ಆಕೂಜಮಾನ ನೇತ್ರ ಭ್ರೂಕ್ಷೇಪೈ ಸಂಕಲ್ಪಿತಾನ್ ಭಾವಾನ್ ಅಭಿನಯಂತಿ ಕಸ್ಯಾಪಿ ಸುಭಗಸ್ಯ ಆಗಮನಂ ಪ್ರತೀಕ್ಷಮಾಣ ತಿಷ್ಠತಿ. ಇವಳು ಷಡ್ಜಗ್ರಾಮಾಶ್ರಯದ ಸಂಗೀತ ಹಾಡ್ತಾ ಇದ್ದಾಳೆ ಅಂತ ನೋಡಿ. ಮೂರು ಗ್ರಾಮಗಳ ಸಂಗೀತ, ಷಡ್ಜ ಮಧ್ಯಮ ಮತ್ತು ಗಾಂಧಾರ ಅಂತ. ಈ ಷಡ್ಜ ಮಧ್ಯಮ ಗಾಂಧಾರ ಅಂತ ಮೂರು ಗ್ರಾಮಗಳು. ಅದರೊಳಗೆ ಈ ಗಾಂಧಾರ ಗ್ರಾಮ ಅಂತ ಯಾವುದಿದೆ ಅದು ವೇದದ ಸ್ವರಗಳನ್ನೆಲ್ಲ ಹೇಳೋದಕ್ಕೆ ಬಳಕೆ ಆದದ್ದು. ಷಡ್ಜಗ್ರಾಮ ಈಗ ನಾವೆಲ್ಲ ಬಳಕೆ ಮಾಡ್ತಕ್ಕಂಥದ್ದು. ಆ ಕಾಲಕ್ಕೆ ಅದು ಹೊಸ ಇನ್ನೋವೇಷನ್ ಷಡ್ಜಗ್ರಾಮ. ಇವಳು ಷಡ್ಜಗ್ರಾಮದ ಲೇಟೆಸ್ಟ್ ಮ್ಯೂಸಿಕ್ ಅನ್ನ ಹಾಡಿಕೊಂಡು ಚತುಷ್ಪದ ಅಂದರೆ ನಾಲ್ಕು ಸಾಲಿನ ಒಂದು ಗೇಯ ಪ್ರಬಂಧ, ಕಾಳಿದಾಸಾದಿಗಳಲ್ಲೆಲ್ಲ ಬರುತ್ತೆ ಚತುಷ್ಪದ ಗೀತಿಕಾ ಅಂತ, ಅದನ್ನು ಹಾಡಿಕೊಂಡು ವೀಣೆ ನುಡಿಸ್ಕೊಂಡಿರ್ತಕ್ಕಂಥದ್ದು ಕಾಣಿಸುತ್ತೆ. ಮತ್ತೆ ಅವಳು ಪ್ರಿಯಂಗುಯಷ್ಟಿಕಾ ಅನ್ನೋಳು ಚೆಂಡಾಟದ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ಬರುತ್ತೆ, ಬಹಳ ಸೊಗಸಾಗಿರ್ತಕ್ಕಂಥದ್ದು. ಈ ಕಂದುಕ ನೃತ್ಯದ ಪ್ರಸ್ತಾವ ದಂಡಿಯ ದಶಕುಮಾರ ಚರಿತ್ರದಲ್ಲಿ ಬರುತ್ತೆ, ಸ್ವಪ್ನವಾಸದತ್ತದಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ ನಾವು ಅದರದ ನೃತ್ಯವನ್ನು ಸಂಯೋಜನೆ ಮಾಡಿದ್ವಿ. ಇಲ್ಲೇ ನಮ್ಮ ಸುಂದರಿ ಸಂತಾನಮ್ಮವರಿದ್ದಾರೆ, ಅದಕ್ಕೆ ಒಂದು ಪ್ರಾಕೃತದ ಧ್ರುವ ಕೂಡ ನಾನು ರಚನೆ ಮಾಡಿದ್ದೆ. ಕಂದು ಏಣ ಸಹಿ ಅಣುರಾಗವಧಿ ಕೀಳಾಮೋ ಸಳಯಂ ಚಂದ ಬಿಂಬ ಇವ ಗಂಡಕರಾಭ್ಯಾಂ ಚಳಯಾಮೋ ಒಳಯಂ ಅಂತೆಲ್ಲ ಆ ಥರದ್ದೆಲ್ಲ ಈ ಕಲೆಗೆ ಸಂಬಂಧಪಟ್ಟಂಥ ರೆಫರೆನ್ಸಸ್ ಎಷ್ಟೋ ಬರುತ್ತೆ. ಅವುಗಳನ್ನೆಲ್ಲ ನಾನು ಹೆಚ್ಚಾಗಿ ವಿವರಿಸ್ತಾ ಇಲ್ಲ, ಅದೊಂದು ಇನ್ ಡೀಟೇಲ್ ಸ್ಟಡಿನೇ ಮಾಡಬೇಕಾದದ್ದು. ಆಮೇಲೆ ಅಲ್ಲಿ ಒಬ್ಬ ನಾಟೇರಕ ಅಂದರೆ ನಟಿಯ ಮಗ ದರ್ದುರಕ ಅಂತ ಬರ್ತಾನೆ. ಆ ದರ್ದುರಕನ್ನ ಮಾತಾಡಿಸ್ಕೊಂಡು ಸುಖ ಪ್ರಶ್ನೆ ಅಂದರೆ ಕುಶಲ ಪ್ರಶ್ನೆ ಅದೆಲ್ಲ ಕೇಳಿಕೊಂಡಿದ್ದನು ಮುಂದೆ ದೇವಸೇನ ಹತ್ತಿರಕ್ಕೆ ಬರ್ತಾನೆ. ದೇವಸೇನೆ ಹತ್ತಿರಕ್ಕೆ ಬಂದು ಅವನು ಹೇಳ್ತಾನೆ, ನೋಡು ನಮ್ಮ ಯಜಮಾನ ನಿನ್ನನ್ನು ಬಹಳ ದಿವಸದಿಂದ ನೋಡೋಕ್ಕಾಗಿಲ್ಲ, ಈ ಸಂಜೆ ಕಾಣ್ತಾನೆ. ಅದಕ್ಕೆ ಮುಂಚೆ ಅವನ ಮುಖ ನೋಡಕ್ಕೆ ಮುಂಚೆ ಅವನ ಮುಖ ಕಮಲದಂತೆ ಇರ್ತಕ್ಕಂಥ ಈ ಕಮಲವನ್ನು ನಿನಗೆ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟಿದ್ದನು ಹೇಳ್ತಾನೆ. ಅಕಸ್ಮಾತ್ ಏನಾದರೂ ನಮ್ಮ ಯಜಮಾನ ಸ್ವಲ್ಪ ಎಳೆ ನಿಂಬೆ ತನದಿಂದ ಏನಾದರೂ ನಿನ್ನ ಜೊತೆಗೆ ಹೊರಟಾಗಿ ನಡ್ಕೊಂಡಿದ್ರೆ ಕೇನೆ ಇದಂ ಬಾಲಪಕ್ವೆ ಮರಸಿಜ ಕದನಂ ಕರ್ತುಮ್ ಅಭ್ಯಾಸ್ಯತಾಸಿ ಅದನ್ನೆಲ್ಲ ಬಿಟ್ಟುಬಿಡು ಅಂತೆಲ್ಲ ಹೇಳಿಬಿಟ್ಟಿದ್ದನು. ಅವಳಿಗೆ ಬಹಳ ಪ್ರಶಂಸೆ ಮಾಡಿ ತನ್ನ ಮೂಲಕ ಸಮಾಧಾನವನ್ನು ಮಾಡಿ ಹೂವನ್ನು ಕೊಡೋದಾಗುತ್ತೆ. ಇಲ್ಲಿ ಇಷ್ಟೇ ಇರತಕ್ಕಂಥದ್ದಾದರೂ ಅದರ ಸ್ವಾರಸ್ಯ ಸೊಗಸು ಈ ಸಂಭಾಷಣೆಗಳು, ಮಧ್ಯೆ ಬರುವ ಹಾಸ್ಯಗಳು, ಸಾಂಸ್ಕೃತಿಕವಾದಂಥ ವಿವರಗಳು ತುಂಬ ಕಾಣಿಸಿಕೊಳ್ಳುತ್ತೆ. ಇದೇ ತರಹ ಶಾಮಿಲಕನ ಪಾದತಾಡಿತಕ ಅಂತಿದೆಯಲ್ಲ ಅದು ಬಹಳ ಚೆನ್ನಾಗಿದೆ. ಅದು ಏನಂದರೆ ಒಬ್ಬ ಮಡಿವಂತ ವೇಷವಾಟಿಕೆಗೆ ಹೊಟ್ಟೋಗ್ಬಿಟ್ಟ. ಆ ವೇಷೆ ಅವನನ್ನು ವಿನೋದಕ್ಕಾಗಿ ಕಾಲಿಂದ ಒದ್ದು ಬಿಡ್ತಾಳೆ, ಅದು ಪಾದಾಘಾತ. ಈಗ ಕೃಷ್ಣನಂತವನಿಗೆ ರಾಧೆ ಒದ್ದು ಬಿಡ್ತಾಳೆ, ಸತ್ಯಭಾಮೆ ಒದ್ದು ಬಿಡ್ತಾಳೆ ಅಂತೆಲ್ಲ ಬರುತ್ತೆ. ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದ ಪಲ್ಲವ ಮುದಾರಂ ಮದನ ಕದನಾರುಣೋ ಮೈಸಪದಿ ದಾರುಣೋ ಮುಂಚಯಿತು ಮಾನ ಮನಿದಾನಂ ಅಂತೆಲ್ಲ ಗೀತ ಗೋವಿಂದದಲ್ಲಿ ಬರುತ್ತೆ. ಇವನು ಮುಕ್ಕುತಿಮ್ಮನ ಅಥವಾ ನಂದಿತಿಮ್ಮನ ಪಾರಿಜಾತಾಪರಣದಲ್ಲಿ ಹೇಳ್ತಾನೆ, ನನು ಭವದೀಯ ದಾಸುನಿ ಮನಂಬುನ ನೆಯ್ಯಪು ಕಿನ್ಕ ಪೂನಿ ತಾಚಿನ ಅದಿನಾಕು ಮನ್ನನೆಯ ಚೆಲ್ವಗು ನೀ ಪದಪಲ್ಲವಂಬು ಮತ್ತನು ಪುಲ ಕಗ್ರ ಕಂಟಕ ವಿತಾನಮು ತಾಕಿನ ನೊಚ್ಚುನಂಚುನೇ ನನಿಯದ ಅಲ್ಕಮಾನವು ಕದಾ ಇಕನೈನ ಅರಾಳ ಕುಂತಲ ಅಂತ. ಪ್ರೀತಿ ಆ ಪಿತ್ತ ತಲೆಗೇರಿದ್ರಿಂದ ಅದನ್ನ ಇಳಿಸೋದಿಕ್ಕೆ ನಿನ್ನ ಕಾಲಿಂದ ಒದಿ ತಲೆನ ಅಂತ ಕೃಷ್ಣ ರಾಧೆಯನ್ನು ಕೇಳ್ತಾನೆ. ಇಲ್ಲಿ ಸತ್ಯಭಾಮೆ ಕೃಷ್ಣನ ತಲೆ ಒದ್ದು ಬಿಡ್ತಾಳೆ, ಪಾರಿಜಾತವನ್ನು ರುಕ್ಮಿಣಿ ತಲೆಗೆ ಇಟ್ಬಿಟ್ಟ ತನಗೆ ತಂದು ಕೊಡಲಿಲ್ಲ ಅಂತ ಕೋಪ. ನೀನು ಒದ್ದ ಕಾಲಿನ ಸ್ಪರ್ಶದಿಂದ ತಲೆ ಕೂದಲು ರೋಮಾಂಚಿತವಾಗಿ ಅದು ನೆಟ್ಟಗಾಗಿ ನಿನ್ನ ಕಾಲಿಗೆ ಮುಳ್ಳಿನಂತೆ ಚುಚ್ಚಿಕೊಂಡು ನಿನಗೆಲ್ಲಿ ನೋವಾಯಿತು ಅಂತ ನನಗೆ ಸಂಕಟ ಆಗ್ತಾ ಇದೆ ಅಂತ ಕೃಷ್ಣ ಹೇಳ್ತಾನೆ. ಆಗಳು ಕೋಪ ಜರ್ರ ಅಂತ ಇಳಿದು ಹೋಗುತ್ತೆ. ಇದೆಲ್ಲ ಪ್ರೀ ಹಿಸ್ಟ್ರಿ ಕೇಸು. ಆದರೆ ಈ ಕೇಸ್ ಹಿಸ್ಟ್ರಿ ಇರೋದನ್ನೇ ಬಿಟ್ಟುಬಿಟ್ಟಿದ್ದೀನಿ ಇವನು.
ಅವಳು ಒದ್ದಿದ್ದು ಅನ್ಯಾಯವಾಯಿತು ಅಂತ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಅಲ್ಲೆಲ್ಲ ಕಿತವ ಧರ್ಮಾಸನ, ಜಾರ ಧರ್ಮಾಸನ ಅಂತೆಲ್ಲ ಇರ್ತಾ ಇದ್ವು. ವೇಶ್ಯಾವಾಟಿಯಲ್ಲಿ ಈ ವೇಶ್ಯರ ಪ್ರಾಬ್ಲಮ್ ಲಿಟಿಗೇಷನ್ಗೆ ಒಂದು ಕೋರ್ಟ್ ಇರ್ತಾ ಇತ್ತು. ಜೂಜು ಕಟ್ಟಿನಲ್ಲಿ ಅದಕ್ಕೆ ಒಂದು ಕೋರ್ಟ್ ಇರ್ತಾ ಇತ್ತು, ಗ್ಯಾಂಬ್ಲಿಂಗ್ ಸೆಲ್ಗೆನೆ ಒಂದು. ಈ ಲಾಸ್ ವೆಗಾಸ್ನ ನೋಡಿದಾಗ ಅಲ್ಲಿ ಇರೋದು ಒಂದು ಪೊಲೀಸ್ ಸ್ಟೇಷನ್ನು, ಒಂದು ಚರ್ಚ್, ಚರ್ಚ್ ಯಾತ್ರೆಗೆ ಮತ್ತೆ ಒಂದು ಕೋರ್ಟು. ಯಾಕೆಂದರೆ ಬೇಗ ಮದುವೆ ಆಗೋದಕ್ಕೆ ಒಂದು ಚರ್ಚು, ಬೇಗ ಡೈವೋರ್ಸ್ ಆಗೋದಕ್ಕೆ ಕೋರ್ಟು, ಈ ಥರದ್ದು ಅಂತ ಆ ಲಾಸ್ ವೆಗಾಸು. ಹಾಗೆ ಇಲ್ಲಿ ಕೂಡ ಅವುಗಳು. ಆಗ ಅಲ್ಲಿದ್ದಂಥವರೆಲ್ಲರೂ ಅನುಭವ ಪರಿಣತರು ಇವರೆಲ್ಲ ಸೇರಿಕೊಂಡು ಇವನಿಗೆ ಎಂಥ ಶಿಕ್ಷೆ ಕೊಡೋದು ಅಂತ ತೀರ್ಮಾನ. ಅದಕ್ಕೆ ಆ ಕೇರಿ ಜನರೆಲ್ಲ ಬರ್ತಾರೆ, ಅದು ತುಂಬ ಸೊಗಸಾಗಿದೆ ಆ ಶಾಮಿಲಕರ ಪಾದ ತಾಡಿತಕ್ಕದಲ್ಲಿ. ಕಡೆಗೆ ಏನು ಕನ್ಕ್ಲೂಷನ್ ಮಾಡ್ತಾರೆ ಅಂದರೆ, ಅವಳು ಕಾಲಿಂದ ಒದ್ದಿದ್ದಕ್ಕೆ ಇವನಿಗೆ ಅವಮಾನವಾಯ್ತಲ್ಲ, ಮೈಲಿಗೆ ಆಗ್ಬಿಡ್ತಲ್ಲ, ಅದರ ಪ್ರಾಯಶ್ಚಿತ್ತ ಏನಂದರೆ ಅವಳು ಬಾಯಿಂದ ಮದ್ಯವನ್ನು ತುಂಬಿಕೊಂಡು ಇವನ ಮುಖಕ್ಕೆ ಉಯ್ಯಬೇಕು, ಹಾಗೆ ಸರಿವಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ರು. ಈ ತರ ರಸಿಕತೆ ಇಲ್ದಿದ್ದು ಈ ಜಾಗಕ್ಕೆ ಯಾತಕ್ಕೆ ಬರ್ತೀಯ ಅಂತೆಲ್ಲ ಅವನು ಸರಿಯಾಗಿ ಜಾಡಿಸ್ತಾರೆ. ಅದು ಬಹಳ ವಿವರಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ವಿಸ್ತಾರವಾದಂಥ ನಾಟಕ. ಹಾಗಾಗಿ ನಾನು ಅದಕ್ಕೆ ಬರ್ತಾ ಇಲ್ಲ. ಆದರೆ ಈ ಪದ್ಮಪ್ರಾಭ್ರತಕದ ಒಂದು ಪ್ರಭಾವವನ್ನೇ ತೆಗೆದುಕೊಂಡು ಬಂದಂಥ ನಮ್ಮ ಶಂಕರನ ಒಂದು ನಿಪುಣ ಪ್ರಾಗುಣಕಂ ಅನ್ನುವಂಥ ಯಾವ ಕೃತಿ ಇದೆ ಅದರ ಸಂಕ್ಷೇಪ ಪರಿಚಯ ಮಾಡಿಕೊಟ್ರೆ, ಒಂದು ಬಾಣ 1600 ವರ್ಷಗಳ ಹಿಂದಿನದು, ಈಗ ಹೇಗೆ ಮತ್ತೊಂದು ಬಾಣಕ್ಕೆ ಪ್ರೇರಣೆ ಕೊಡುತ್ತೆ ಅಂತ. ಶಂಕರ ಬರೆದಿರುವ ನಿಪುಣ ಪ್ರಾಗುಣಕದ ಕತೆ ಸೂಕ್ಷ್ಮವಾಗಿ ಹೀಗಿದೆ. ಅದು ಬಂದದ್ದು ಯಾವಾಗ ಅಂದರೆ, ಈ ಸಲ್ಮಾನ್ ಖಾನ್ ಐಶ್ವರ್ಯ ರೈನ ಕೆಣಕಿ ಕಡೆಗೆ ಅವಳು ಕೋಪ ಮಾಡಿಕೊಳ್ಳುವಂಥ ಸ್ಥಿತಿ ಬಂತಲ್ಲ, ಅದು ಇಟ್ಕೊಂಡು. ಅಲ್ಲಿ ಒಬ್ಬ ನಾಯಕ, ಫಿಲ್ಮ್ ನಾಯಕ, ಅವನ ನಾಯಕಿಯ ಜೊತೆಗೆ ಇಂಡಿಸೆಂಟಾಗಿ ನಡ್ಕೊಂಡು ಬಿಟ್ಟ ಅಂತ ನಾಯಕಿ ಕೋಪ ಬಂದಿದೆ. ಅದನ್ನು ಪರಿಹಾರ ಮಾಡಬೇಕು ಅಂತ ಆ ಫಿಲ್ಮ್ ಹೀರೋ ಏನು ಮಾಡ್ತಾನೆ, ಒಬ್ಬ ಫಿಲ್ಮ್ ಸ್ಕ್ರಿಪ್ಟ್ ರೈಟರ್ ಅವನನ್ನು ಕಳಿಸ್ಕೊಡ್ತಾನೆ, ನೀನು ಅವಳು ಬರ್ತ್ಡೇಗೆ ಬೊಕೆ ತಂದು ಕೊಟ್ಟುಬಿಟ್ಟು ತನ್ನ ಪರವಾಗಿ ಸಮಾಧಾನ ಮಾಡು ಅಂತ. ಅವನು ಬೆಳ್ಳಂ ಬೆಳಗ್ಗೆನೆ ಎದ್ದು ಹೋಗ್ತಾನೆ. ಹೋಗುವಾಗ ದಾರಿನಲ್ಲೇನೆ ಒಬ್ಬ ಕ್ಷೌರಿಕ ಕಾಣಿಸ್ತಾನೆ. ಅವನು ಕ್ಷೌರಿಕ ಅಂತಂದ್ರೆ ಒಪ್ಪೋದಿಲ್ಲ, ನಾನು ಇದು ಹೇರ್ ಡ್ರೆಸ್ಸರ್ ಅಲ್ಲ, ಆಮೆ ಹೇರ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟಿನಿ, ಕೇಶ ಕಲಾವಿದಸ್ಮಿ ಅಂತ ಹೇಳ್ಬಿಟ್ಟಂತಾನೆ. ಅವನು ಮತ್ತೆ ಬೇರೆ ಬೇರೆ ಹೀರೋಗಳದ್ದು ಫ್ಯಾಷನ್ ಬಂದ ತಕ್ಷಣ ಅದನ್ನು ಮಾರ್ಕೆಟ್ಗೆ ತಂದುಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಳ್ತಾ ಇರ್ತಾನೆ. ಅದನ್ನು ನೋಡಿ ಮೆಚ್ಚಿ ಹೋಗ್ತಾನೆ. ಮತ್ತೆ ರಾಜಾನಕ ಅಂತ ಒಬ್ಬ ಆಟೋ ಡ್ರೈವರ್ ಸಿಗ್ತಾನೆ. ಅವನು ಆಟೋ ಮಿರರ್ ಅನ್ನ ಸೆಟ್ ಮಾಡಿಕೊಂಡು ಹಿಂದೆ ಕೂತಿರೋರು ಯಾರೋ ಒಬ್ಬ ಸುಂದರಿ ಕೂತಿರ್ತಾರೆ ಆಟೋದಲ್ಲಿ, ಅವಳ ಮುಖ ನೋಡೋ ತರಹ ರಿಯರ್ ವ್ಯೂ ಮಿರರ್ನ ಸೆಟ್ ಮಾಡ್ಕೊಳ್ತಿರ್ತಾನೆ. ಇವನನ್ನು ನೋಡೋದಿಲ್ಲ, ಇವನು ಗಮನಿಸ್ಬಿಟ್ಟು ಏನೋ ಕದೀಮಾ ನನ್ನನ್ನು ನೋಡ್ತಾನೆ ಇಲ್ಲ ನೀನು ಅಂತ ಹೇಳ್ತಾನೆ. ಏನು ಮಾಡೋದು, ಮಿರರ್ ಸೆಟ್ ಮಾಡ್ತಾ ಇದ್ದಂತ ಗೊತ್ತಾಯ್ತು ಯಾತಕ್ಕೆ ಅಂತ ಹೇಳ್ಬಿಟ್ಟು ಅಂತ ಮಾತಾಡಿಸ್ತಾನೆ. ಅಲ್ಲಿ ನೋಡಿ, ರಾಜಾನಕ ಅಂತ ಅನ್ನೋದು ಸಂಸ್ಕೃತದ ಒಂದು ಬಿರುದು, ಕಾಶ್ಮೀರದಲ್ಲಿ ಕೊಡ್ತಾ ಇದ್ದಂತ ಬಿರುದು. ಆದರೆ ಈಗ ಹೆಚ್ಚು ಆಟೋ ರಾಜಾಗಳೇ ತಾನೇ ಇರೋದು, ಅದಕ್ಕೆ ಆ ಹೆಸರಿಟ್ಟಿರ್ತಾನೆ. ಅವನನ್ನು ಮಾತಾಡಿಸ್ಕೊಂಡು ಬರ್ತಾನೆ. ಆಗ ಅಲ್ಲಿ ಒಬ್ಬ ಶಾಲೂರಿಕ ಅಂತ ಒಬ್ಬ ನರ್ತಕಿ ಸಿಗ್ತಾಳೆ, ಅವಳು ಸಿನಿಮಾ ಕೊರಿಯೋಗ್ರಾಫರ್, ನಟಿಯರಿಗೆಲ್ಲ ಡಾನ್ಸ್ ಹೇಳ್ಕೊಡೋವಳು. ಅವಳು ಪತಾಕ ಹಸ್ತಾನೆ ಹಿಂಗಿಟ್ಬಿಟ್ಟಿದ್ರೆ ನಿಲ್ಲು ಅಂತ ಹೇಳ್ತಾಳೆ. ಸಪತಾಕಿಕೆಯ ಹಸ್ತಯ ಶಾಲೂರಿಕೆಯ ಅಹಂ ನಿಷಿದ್ಧೋಸ್ಮಿ, ತಡೆಯಲ್ಪಟ್ಟಿದ್ದೀನಿ ಅಂತ ಅವನು ಬರ್ತಾನೆ. ಆ ಶಾಲೂರಿಕ ಏನಂದ್ರೆ, ಅವಳು ಚಾರಿ ಅಂತ ಹೇಳಿಬಿಟ್ಟಿದ್ರೆ ಕರ್ಣ ಮಾಡ್ತಾಳೆ, ಕರ್ಣ ಅಂತ ಹೇಳಿಬಿಟ್ಟಿದ್ರು ನೃತ್ಯ ಹಸ್ತ ಮಾಡ್ತಾ ಇರ್ತಾಳೆ. ಏನಂದ್ರೆ ಏನು ಮಾಡ್ತಾ ಇರ್ತಾಳೆ ಗೊತ್ತಾಗೋದಿಲ್ಲ. ಶಾಲೂರ ಅಂತಂದ್ರೆ ಸಂಸ್ಕೃತದಲ್ಲಿ ಕಪ್ಪೆ ಅಂತ. ಇವಳು ಕಪ್ಪೆ ಆಗಿ ಹಾರಿ ಹಾರಿ ಕುಣಿಯೋದನ್ನು ಮಾತ್ರ ಕಲ್ತಿರ್ತಾಳೆ, ಕಲಿಸ್ತಾ ಇರ್ತಾಳೆ. ಹಾಗೆ ಆ ರೀತಿಯಾದಂತ ಶಾಲೂರಿಕೆ ಜೊತೆ ಮಾತಾಡ್ತಾ, ಆಹಾ ನಿನ್ನ ಡಾನ್ಸು ಬಹಳ ಚೆನ್ನಾಗಿದೆ, ಅದು ನಿಂದು ಭರತನಾಟ್ಯವೋ ಸುರತನಾಟ್ಯವೋ ಗೊತ್ತಾಗ್ತಾ ಇಲ್ಲ ಅಂತ. ಸುರತ ಅಂದ್ರೆ ಗೊತ್ತೇ ಇದೆ, ಸುರತನಾಟ್ಯ ಅಂದ್ರೆ ಅಶ್ಲೀಲ ಭಂಗಿಗಳು ಅಂತ. ನೀನು ಭರತನಾಟ್ಯ ಅಲ್ಲಮ್ಮ ಮಾಡ್ತಾ ಇರೋದು, ಸಿನಿಮಾದಲ್ಲಿ ಇವತ್ತು ತೋರಿಸ್ತಾ ಇರತಕ್ಕಂಥ ಅಶ್ಲೀಲ ನೃತ್ಯ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ. ಆಮೇಲಿಂದ ಒಬ್ಬ ಸಿನಿಮಾ ನಟಿಯ ತಾಯಿ ಕಾಣಿಸ್ತಾಳೆ. ಅವಳಿಗೆ ಅಹಂಕಾರದ ರೋಗ, ಆ ರೋಗವನ್ನು ಇಳಿಸಬೇಕು ಅಂತಂದ್ರೆ ಪಂಚಕರ್ಮ ಮಾಡಬೇಕು. ಪಂಚಕರ್ಮ ಯಾವುದು ಅಂದರೆ, ನಿರ್ಮಾಪಕ ನಮಸ್ಕಾರ ಮಾಡಬೇಕು, ಒಳ್ಳೆ ಮಾತಾಡಬೇಕು, ಅವಳಿಗೆ ಬೇಕಾದಷ್ಟು ದುಡ್ಡು ಕೊಡಬೇಕು, ಅವಳಿಗೂ ಅವಳ ನಾಯಿಗೂ ತಿಂಡಿ ತೀರ್ಥಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಮತ್ತೆ ತಿರ್ಗಾ ಅವಳ ಕಾಲು ಶೀಟ್ಗಳು ಎಷ್ಟು ಯದ್ವಾ ತದ್ವಾ ಆದರೂ ಹೊಂದಿಕೊಂಡು ಬಡಿಯಬೇಕು. ಈ 5 ಪಂಚಕರ್ಮದ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಅವಳ ಅಹಂಕಾರದ ರೋಗ ಸ್ವಲ್ಪ ಇಳಿಯುತ್ತೆ, ಜ್ವರ. ಹಾಗೆ ಮಾಡ್ತಾ ಇರ್ತಾನೆ, ಅದನ್ನು ನೋಡ್ಕೊಂಡು ಬರ್ತಾನೆ. ಅಲ್ಲಿ ಅಷ್ಟೊತ್ತಿಗೆ ಪ್ರೇಮಾನಂದ ಅಂತ ಶ್ರೀಕಾರದ್ವಯ ಶೇಖರಿತ ಅಂತ ಬರ್ತೇನೆ.
ಬಹಳ ಚೆನ್ನಾಗಿ ಎರಡು ಶ್ರೀಕಾರಗಳನ್ನು ಸೇರಿಸ್ಕೊಂಡಂತ ಪ್ರೇಮಾನಂದ ಅಂತ. ಅದು ಯಾರಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಎರಡು ಶ್ರೀ ಶ್ರೀಗಳು ಯಾರಿಗಿದೆ ಈಗ? ಅವನು ದೊಡ್ಡ ಗುರೂಜಿ ಅಂತ ಪ್ರಸಿದ್ಧನಾಗಿರ್ತಾನೆ. ಅವನು ಈ ನಟೀಮಣಿಗೆ ಈ ನಾಯಕ ಅವಮಾನ ಮಾಡಿದ್ದಾನೆ ಪಾರ್ಟಿ ಹಾಲಲ್ಲಿ, ಅದಕ್ಕೆ ನಾನು ನಿಂಬೆಹಣ್ಣು ಮಂತ್ರಿಸಿ ಕೊಟ್ಟಿದ್ದನು, ಎಲ್ಲ ರಿಪೇರಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿರ್ತಾನೆ. ಆತನಿಗೂ ಇವನು ನಮಸ್ಕಾರ ಹಾಕ್ಬಿಟ್ಟು ಬರ್ತಾನೆ. ಆಮೇಲಿಂದ ಒಬ್ಬ ಲಿಕ್ಕರ್ ಟೈಕೂನ್, ಗೊತ್ತೇ ಇದೆ ಈ ಶ್ರೀಕಾರದ್ವಯ ಶೇಖರಿತನಾದಂಥ ಈ ಪ್ರೇಮಾನಂದನಂತ ಸ್ವಾಮೀಜಿಗಳಿಗೆ ಈಗ ಯಾವ ಲಿಕ್ಕರ್ ಲಾಬಿಯ ಬಾಸ್ ಭಕ್ತನಾಗಿದ್ದಾನೆ ಅಂತ ಪತ್ರಿಕೆ ನೋಡಿದವರಿಗೆಲ್ಲ ಗೊತ್ತೇ ಇರುತ್ತೆ. ಆ ಲಿಕ್ಕರ್ ಲಾಬಿ ಕಿಂಗ್ ಜೊತೆಗೆ ಇವನು ಮಾತಾಡ್ಕೊಂಡು ಬರ್ತಾನೆ. ಎಲ್ಲೆಲ್ಲೂ ಇದೇ ಗಾಸಿಪ್ಪೇ ಗಾಸಿಪ್ಪು ನಡೀತಾ ಇರುತ್ತೆ. ರಿಪೇರಿ ಮಾಡೋಣ ಅಂದ್ರೆ ಆಗೋದಿಲ್ಲ, ಅಷ್ಟು ಜೋರಾಗಿ ಈ ಗಾಸಿಪ್ ಆಗ್ತಾ ಇರ್ತೀವಿ. ಇಬ್ಬರು ನಟನಟಿಯರ ಮಧ್ಯೆ ವೈಮನಸ್ಯ ಬಂದಿದೆ ಅಂತ ಒಬ್ಬ ಮಾಥುರಕ ಅಂತ, ಮಾಥುರ್ ಅಂತ ಹಿಂದಿನಲ್ಲಿ ಸರ್ನೇಮ್ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಥುರಕ ಅಂತ ಒಬ್ಬ ಫಿಲ್ಮ್ ಜರ್ನಲಿಸ್ಟ್, ಅವನು ಗಾಸಿಪ್ ಕಾಲಂ ಬೇಗ ಬೇಗ ಬರಿತಾ ಇರ್ತಾನೆ. ಅವನನ್ನು ಹೋಗಿ ಮಾತಾಡಿಸ್ಕೊಂಡು ಬರ್ತಾನೆ. ಕಡೆಗೆ ಸಾಯಂಕಾಲ ಆಗುತ್ತೆ, ಅಸ್ತನಾಗ್ತಾ ಇರ್ತಾನೆ ಸೂರ್ಯ. ಅದನ್ನು ನೋಡ್ತಾ ಅವನು ಬಂದು ಒಬ್ಬ ಮಣಿಕಂಠ ಅಂತ ಒಬ್ಬ ಇರ್ತಾನೆ, ಅವನ ಹತ್ರ ಬೊಕೆ ಕೊಂಡ್ಕೋತಾನೆ. ಅಲ್ಲೆಲ್ಲ ಬರುತ್ತೆ ಮಾಡರ್ನ್ ಫ್ಲವರ್ಸ್ ಬೊಕೆಸು ಇವುಗಳದೆಲ್ಲ ವರ್ಣನೆ ತಗೊಂಡು ಕಡೆಗೆ ಅವಳಿಗೆ ಗಿಫ್ಟನ್ನು ಕೊಟ್ಟು, ನಮ್ಮ ಯಜಮಾನದೇನು ತಪ್ಪಿಲ್ಲ, ವೀಕ್ ಮೂಮೆಂಟ್ಸ್ ಎಲ್ಲ ಆಡದಂಥದ್ದು, ಕುಡಿದಾಗ ಮತ್ತನಾಗಿ ಅದನ್ನೆಲ್ಲ ಮರೆತು ಬಿಡಬೇಕು ಅಂತೆಲ್ಲ ಹೇಳಿಬಿಟ್ಟಿದ್ರು ರಿಪೇರಿ ಮಾಡಿ ಬರ್ತಾನೆ ಅಂತ. ಅರೆ ಭಾಷೆ ಮತ್ತೆ ಅತ್ಯಾಧುನಿಕ ಕಾಲದಲ್ಲಿ ಸಂಸ್ಕೃತ ಹೇಗಿರಬಹುದು, ಆ ಕ್ಲಾಸಿಕಲ್ ಸಂಸ್ಕೃತ 21ನೇ ಶತಮಾನದಲ್ಲಿ ಹೇಗಿರಬಹುದು, ಅಷ್ಟು ಚೆನ್ನಾಗಿರ್ತಕ್ಕಂಥ ರೀತಿಯದು ಹಾಗೆಲ್ಲ ಬರುತ್ತೆ ಅಂತ ನೋಡಿದಾಗ ಬಾಣ ಮೊದಲಾದವನ್ನ ಯಾವಾಗಲೂ ಬರೆಯೋಕೆ ಸಾಧ್ಯ ಅಂತ ಗೊತ್ತಾಗುತ್ತೆ. ಈ ಥರದ್ದು ಸಂಸ್ಕೃತ ಸಾಹಿತ್ಯದ ಒಂದು ಹೊಸ ಮುಖ. ಈ ನಾಟಕಗಳ ಪರಿಚಯ ಮಾಡಿಕೊಡೋದಕ್ಕೆ ಹೊರಟ ನನ್ನ ಮುಖ್ಯ ಉದ್ದೇಶ ಇಷ್ಟೇ, ಸಂಸ್ಕೃತ ಅಂದರೆ ಕೆಲವೊಂದು ಸೀಮಿತವಾದ ಕೃತಿಗಳು ಅಂತ ಅಲ್ಲ, ಅನೇಕ ರುಚಿ ವೈವಿಧ್ಯ ಉಂಟು. ಮತ್ತೆ ಹಾಸ್ಯ ಅನ್ನೋದು ನಿತ್ಯ ಜೀವನದಿಂದ ಬರುತ್ತೆ, ಅದನ್ನೆಲ್ಲಿಂದಲೂ ತೋರಿಸಬಹುದು. ಇವುಗಳೆಲ್ಲದರ ಹಿಂದೆ ಈ ಜಾಡಿಗೆ ನೀವು ಇಳಿಯಬೇಡಿ ಎನ್ನುವಂಥ ಒಂದು ಎಚ್ಚರವೂ ಕೊಡ್ತಾನೆ ಕವಿ. ಇವನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಬದುಕು ತುಂಬ ಸಂಕೀರ್ಣವಾದದ್ದು, ಅದನ್ನು ಅನುಭವಿಸಿಕೊಂಡು ಬರ್ತಕ್ಕಂಥ ಕಲಿಯೂ ಕೂಡ ಅಷ್ಟೇ ಸಂಕೀರ್ಣವಾದದ್ದು. ಹಾಗಾಗಿ ಈ ಭರತವಾಕ್ಯದಲ್ಲಿ ಹೇಳ್ತಾನೆ, ಭಯದೃತ ಮಸೂಚಿತ ಪ್ರಚಲ ಮೇಖಲಾ ನೂಪುರಂ ಸಶಂಕಿ ಶಿಥಿಲೋಪಗೂಹಂ ಅವಮುಕ್ತ ನಿವೀಪಥಂ ಸ್ವಯಂ ಸಮಭಿವಾಹಯತಿ ವಾಹಯತು ಅಯಂ ಉದಾರ ರಾಗಾಯುಧ ತವ ಪ್ರಥಮ ಚೋರಿಕಾಸುರತ ಸಾಹಸಂ ಮನ್ಮಥ ಅಂತ ಹೇಳಿ ಮನ್ಮಥನ ವಂದನೆಯ ರೂಪವಾಗಿ ಪೃಥ್ವಿ ಛಂದಸ್ಸಿನಲ್ಲಿ ಭರತವಾಕ್ಯವನ್ನು ಹೇಳ್ತಾನೆ. ಈ ಅಭಿಜಾತ್ಯ ಸಂಸ್ಕೃತ ಕಾವ್ಯದ್ದು, ಸಂಸ್ಕೃತ ಕಾವ್ಯದ ಇಡಿಯಂ ತಿಳ್ಕೊಳ್ಬೇಕು ಅಂದರೆ ಇವುಗಳನ್ನು ಓದಬೇಕು. ಇಂಥ ಕೃತಿಗಳನ್ನು ಜನರು ಗಮನಹರಿಸಲಿ, ಸಂಸ್ಕೃತ ವಿದ್ವಾಂಸರು ಇತ್ತ ಕಡೆ ಗಮನಹರಿಸಲಿ ಅಂತ ಈ ಚತುರ್ಭಾಣಿಯನ್ನು ಅನುವಾದ ಮಾಡ್ತಾ ಇದ್ದೀನಿ. ಯಾವ್ಯಾವುದು ಕನ್ನಡ ಜನತೆಗೆ ಹೆಚ್ಚಾಗಿ ದಕ್ಕಿಲ್ಲದ ಭಾಗವೋ ಅದನ್ನು ಕೊಡಬೇಕು ಅನ್ನುವ ಅಪೇಕ್ಷೆ ಉಂಟು. ತಾವೆಲ್ಲ ಕಾಮನ್ ಹಬ್ಬ ಇವತ್ತು, ಇವತ್ತು ಗುಡ್ ಫ್ರೈಡೇನೂ ಹೌದು, ಮುಸ್ಲಿಂ ಬಂಧುಗಳ ಹಬ್ಬ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಪಾರ್ಸಿಗಳ ಒಂದು ವಿಶೇಷವಾದ ಉಪಕರ್ಮ ನವರೋಜ್ ಅಂತ ಕರೀತಾರೆ. ಆ ಎಲ್ಲ ಹಬ್ಬಗಳು, ನಾಲ್ಕು ಹಬ್ಬಗಳು ಬಂದಂಥ ದಿವಸ ಈ ವಿನೋದ ರಸಾಯನವು ನಿಮಗೆ ಹಬ್ಬವಾಗಲಿ, ವರ್ಣಾಢ್ಯವಾಗಲಿ, ಬದುಕು ಸುವರ್ಣಾಢ್ಯವಾಗಲಿ ಅಂತ ಹಾರೈಸಿ ಮುಗಿಸ್ತೀನಿ. ನಮಸ್ಕಾರ.